ಫ್ರೆಂಡ್ಸ್, ಸರಸರ ಕನ್ನಡ ಹಾಡಿಗೆ ಹಾಡು ಹೇಳ್ತಾ ಇದ್ದಾರೆ, ಕೇಳೋಣವಾ? ಚೆನ್ನಾಗಿತ್ತಲ್ವಾ? ಹೌದು. ಇವತ್ತ ನಮ್ಮ ಫ್ರೆಂಡ್ಸ್ ಮಳೆ ಬಗ್ಗೆ ಒಂದು ಶ್ಲೋಕ ಹೇಳ್ತಾರೆ, ಕೇಳೋಣವಾ? ಈಗ ನಮ್ಮ ಫ್ರೆಂಡ್ಸ್ ಚಿನ್ಮಯ್ ಮತ್ತೆ ಕೃಷ್ಣ ಅಜಯ್ ಸ್ಟೇಜ್ ಬರ್ತಾ ಇದ್ದಾರೆ. ಇವತ್ತು ಇಲ್ಲಿ ಚೀಫ್ ಗೆಸ್ಟ್ ಆಗಿ ಬಂದಿರುವ ಅಂಕಲ್ಗಳಿಗೆಲ್ಲ ಸ್ವಾಗತ ಹೇಳೋಣ. ಅಭಿವಾದಯ. ಸಂದರ್ಭ ಮತ್ತೆ ಆಗಿಟ್ಟು ಬೇರೆ ಪ್ರೋಗ್ರಾಮ್ ಮಾಡುತ್ತದೆ. ಧನ್ಯವಾದ ಕೃಷ್ಣ ಮತ್ತೆ ಚಿನ್ಮಯಿಗೆ. ನಮ್ಮ ಫ್ರೆಂಡ್ಸು ಕೀಕಿ ಎಲ್ಲ ಹಾಡಿಗೆ ಡ್ಯಾನ್ಸ್ ಮಾಡ್ತಾರೆ, ನೋಡೋಣವಾ? ಹಾದ್ರಿ ಸಾಲಿನಲ್ಲಿ ಮಲೆನಾಡ ಕಾಡಿನಲ್ಲಿ ಬೆಳೆದಿತ್ತು ಭಾರಿ ಆಲದ ಮರವು, ಮರದಿತ್ತು ನೂರಾರು ಹಕ್ಕಿಗಳ ಸರವು. ಸಹಾಲಣ್ಣ
ಅರ್ಪಾನೆ ಸಾಲ ಹಾಕ್ ಮಾಡ್ತೀನಿ, ಬನ್ನಿ ಎಲ್ಲ ಬನ್ನಿ. ನಾವೆಲ್ಲ ಎಂಜಾಯ್ ಮಾಡಿದ್ವಿ, ನೀವ್ ಎಂಜಾಯ್ ಮಾಡಿದ್ರ? ಇವಾಗ ನಮ್ಮ ಬೇರೆ ಫ್ರೆಂಡ್ಸ್ ಗೋವರ್ಧನಗಿರಿ ಡ್ರಾಮಾ ಮಾಡ್ತಾರೆ, ನೋಡೋಣವಾ? ಹಾ ನೋಡೋಣ. ಒಮ್ಮೆ ಗೋಕುಲದಲ್ಲಿ ದೊಡ್ಡ ಉತ್ಸವ ನಡೆಯ ತೊಡಗಿತು. ಗೋಪಾಲಕರೆಲ್ಲರೂ ಇಂದ್ರನಿಗಾಗಿ ಭಕ್ತಿಯಿಂದ ಪೂಜಿಸುತ್ತಿದ್ದರು. ಪ್ರತಿ ವರ್ಷವೂ ಇಂದ್ರನಿಗಾಗಿ ದೊಡ್ಡ ಜಾತ್ರೆಯನ್ನು ನಡೆಯುತ್ತಿತ್ತು. ನಂದನು ಮತ್ತು ಗೋಪಾಲಕರು ಸೇರಿದಂತೆ ಇಂದ್ರ ಪೂಜೆ ಮಾಡಲು ಅಣಿಯಾಗುತ್ತಿದ್ದರು. ಆಗ ಕೃಷ್ಣನು ಎಲ್ಲವನ್ನು ಬಲ್ಲವನಾದರೂ ಕುತೂಹಲದಿಂದ ನಟಿಸುತ್ತಾ ಪ್ರಶ್ನಿಸಿದನು. ಅಪ್ಪ, ನೀವೆಲ್ಲ ಯಾರನ್ನು ಪೂಜಿಸುತ್ತಿದ್ದೀರಾ? ಮಗು, ನಾವು ಇಂದ್ರನನ್ನು ಪೂಜಿಸುತ್ತಿದ್ದೇವೆ. ನೀನು ಪೂಜಿ. ನಾವೇಕೆ ಇಂದ್ರನನ್ನು ಪೂಜಿಸಬೇಕು? ಇಂದ್ರ ಮಳೆಯ ದೇವತೆ, ಮಳೆ ಬಂದರೆ ಬೆಳೆ ಬೆಳೆಯುತ್ತದೆ, ಮಳೆ ಬಂದರೆ ಬೇಕಾದಷ್ಟು ಹುಲ್ಲು ಬೆಳೆಯುತ್ತದೆ, ಪಶುಗಳಿಗೆ ಆಹಾರ ಸಿಗುತ್ತದೆ. ಹಿರಿಯರೇ ಹಸುಗಳಿಗೆ ಹುಲ್ಲನ್ನು ಈ ಗೋವರ್ಧನ ಪರ್ವತ ಕೊಡುತ್ತದೆ. ನಾವೇಕೆ ಇಂದ್ರನನ್ನು ಪೂಜಿಸಬೇಕು? ಈ ಗೋವರ್ಧನ ಪರ್ವತವನ್ನೇ ಪೂಜಿಸೋಣ. ಎಲ್ಲೋಳರ ಇಷ್ಟೊಂದು ಸೊಕ್ಕೆ ಬುದ್ಧಿ ಕಲಿಸುತ್ತೀನಿ. ಓ ಕಪ್ಪಾದ ಮೋಡಗಳೇ, ಗೋಕುಲದ ಮೇಲೆ
ಧ್ವನಿಗಳನ್ನು ಸುರಿಸಿರಿ, ಎಲ್ಲರೂ ಮುಳುಗಲಿ. ಡ್ರಾಮಾ ಚೆನ್ನಾಗಿತ್ತಲ್ವಾ? ಹಲೋ ಎವ್ರಿವನ್, ಗುಡ್ ಮಾರ್ನಿಂಗ್. ನಿಮ್ಮ ಮನೆ ಫ್ರಿಡ್ಜ್ ಅಲ್ಲಿ ಐಸ್ ಇಟ್ಟಿರತ್ತಾರೆ, ಎಲ್ಲ ನೋಡಿದೀರಾ ಅಲ್ವಾ? ಐಸ್ ನೋಡಿದೀರಾ? ಆಮೇಲೆ ನೀರ್ ನೋಡಿದೀರಾ? ಆಮೇಲೆ ನೀರನ್ ಚೆನ್ನಾಗಿ ಬಿಸಿ ಮಾಡಿದಾಗ ಬರತ್ತಲ್ಲ ಸ್ಟೀಮ್, ಅದನ್ನ ನೋಡಿದೀರಾ? ಈಗ ನಿಮ್ಗೊಂದು ಮ್ಯಾಜಿಕ್ ಗೊತ್ತಾ, ಐಸು ವಾಟರು ಮತ್ತು ಸ್ಟೀಮು ಎಲ್ಲ ಒಂದೇ, ಎಲ್ಲ ಒಂದೇ, ಆದರೆ ಇಟ್ ಈಸ್ ಇನ್ ಡಿಫ್ರೆಂಟ್ ಫಾರ್ಮ್ಸ್. ಐಸ್ನ ಫ್ರಿಡ್ಜಿಂದ ಹೊರಗಿಟ್ಟರೆ ಏನಾಗತ್ತೆ? ನೀರಾಗತ್ತೆ. ನೀರನ್ನು ಚೆನ್ನಾಗಿ ಕಾಯಿಸಿದ್ರೆ, ಬಿಸಿ ಮಾಡಿದ್ರೆ ಏನಾಗತ್ತೆ? ಹೊಗೆ ಬರುತ್ತೆ, ದಟ್ ಈಸ್ ಸ್ಟೀಮ್. ಆ ಸ್ಟೀಮನ್ನು ತಣ್ಣಗೆ ಮಾಡಿದ್ರೆ ಏನಾಗತ್ತೆ? ನೀವು ಮನೆಯಲ್ಲಿ ಬಿಸಿ ನೀರು ಮೇಲೆ ತಟ್ಟೆ ಮುಚ್ಚಿರ್ತೀವಲ್ವ, ಆದರೆ ಕೆಳಗಡೆ ವಾಟರ್ ಡ್ರಾಪ್ಲೆಟ್ಸ್ ಇರತ್ತೆ, ಇರತ್ತಲ್ವಾ? ಅದನ್ನ ಮತ್ತೆ ನೀರನ್ನ ಚೆನ್ನಾಗಿ ಫ್ರಿಡ್ಜಲ್ಲಿ ಇಟ್ಟರೆ ಏನಾಗತ್ತೆ? ಆ ವೆರಿ ಗುಡ್, ಅದನ್ನ ಇವತ್ತು ಶ್ರೀಹರಿ, ಚಿನ್ಮಯಿ, ಸಂಜನಾ ಎಲ್ಲ ಹೇಳ್ತಾರೆ, ಮಾಡಿ ತೋರಿಸ್ತಾರೆ, ನೋಡೋಣವಾ? Did you judge? It melts when we keep it out of the fridge and turns into water. This is steam. When we cool this steam, we get back water. Can you all see water? ಸ್ಟೀಮ್ ಹೋಗಿ ವಾಟರ್ ಆಗಿದೆ ಅಲ್ವಾ? When the water is frozen, we get back ice.
frozen, we get back ice. Thank you. ಶ್ರೀನಿಧಿ ಒಂದು ಕತೆ ಹೇಳ್ತಾನೆ, ಕೇಳೋಣ? ಹಾ ಕೇಳೋಣ. ಓಕೆ. ಅದು ದಿನ ಅದ್ರದ್ದು ಒಂದ್ಸತಿ ಆಂಟ್ ದಿನ ಅದ್ರ ಊಟ ತಗೊಂಡೋಗ್ತಾ ಇರತ್ತೆ, ಆಮೇಲೆ ಅದ್ರ ರೂಮಲ್ಲಿ ಇಟ್ಕೊತಾ ಇರತ್ತೆ. ಅವಾಗ ಅದು ಗ್ರಾಸ್ ಹೋಪರ್ ಬಂದು ಕೇಳತ್ತೆ, ಯಾಕೆ ಹಂಗೆ ಇಟ್ಕೊತ ಇದೆಯಾ? ಮತ್ತೆ ಮಳೆಗಾಲ ಬಂದ್ಬಿಟ್ರೆ ನನಗೆ ತಿನ್ನಕ್ಕೆ ಆಗಲ್ಲ, ಅದಕ್ಕೆ ಇವಾಗ ಇಟ್ಕೊತಾ ಇದ್ದೀನಿ ಅಂತ ಕೇಳತ್ತೆ. ಮಳೆಗಾಲ ಬಂದಕ್ಕೆ ಇನ್ನೂ ತುಂಬ ಟೈಮ್ ಇದೆ, ಅದಕ್ಕೆ ಇವಾಗ್ಲಿಂದನೇ ಇಟ್ಕೊತಾ ಇದ್ದೀನಿ ಅಂತ ಹೇಳುತ್ತೆ. ಅವಾಗ ಮಳೆಗಾಲನೇ ಬಂದ್ಬಿಡುತ್ತೆ, ಅವಾಗ ಗ್ರಾಸ್ ಹೋಪರ್ಗೆ ಊಟನೇ ಸಿಗಲ್ಲ, ಅದಕ್ಕೆ ಇವಾಗಿಂದನೇ ಇರುವತ್ರ ಹೋಗಿ ಊಟ ಕೇಳುತ್ತೆ. ಇರುವ ನಂಗೆ ಊಟ ಕೊಡು, ಅದಕ್ಕೆ ನೋಡಿದ್ಯಾ, ಅದಕ್ಕೆ ಇರುವತ್ತ, ಅದಕ್ಕೆ ಸೋಮವಾರಿತನ ಮಾಡಬಾರ್ದು, ಅದಕ್ಕೆ ಹಿಂಗೆ ಎಲ್ಲ ಅದಕ್ಕೆ ಮುಂಚೆನೇ ಮಾಡಿಟ್ಕೊಬೇಕು. ಕತೆ ಚೆನ್ನಾಗಿತ್ತಲ್ವಾ? ಹಾ ಚೆನ್ನಾಗಿತ್ತು. ಇವಾಗ ಅದಿತಿ ಸ್ಟೇಜ್ ಮೇಲೆ ಬರ್ತಾ ಇದ್ದಾಳೆ. ಹೌದು, ಪರಿಷತ್ತು ಅದರ ಕಾರ್ಯದರ್ಶಿಗಳಾಗಿ ಸ್ಥಾಪಕ ಕಾರ್ಯದರ್ಶಿಗಳು ಇವತ್ತಿಗೂ ಕೂಡ ಕನ್ನಡಕ್ಕೆ ಬಹಳ ವಿಶೇಷವಾದ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಮಕ್ಕಳು ಕನ್ನಡದಲ್ಲಿ ಮಾತಾಡ್ತಾ ಇರ್ತಾನೆ ಅಂತ ಮೊದಲನೇ ಪ್ರಶ್ನೆ ಅವರು, ಕನ್ನಡನೇ ಇರಲಿ ಅಂತನೋ ಒಂದು ಭಾವದಲ್ಲಿ ಹೇಳಿದ್ರು. ನಮ್ಮ ಮಕ್ಕಳು ಕನ್ನಡದಲ್ಲೇ ಎಲ್ಲ ನಡೆಸ್ಕೊಟ್ಟಿದ್ದಾರೆ. ನಾನು ಸಹಜವಾಗಿ ಹೇಳಿದೆ, ಇಲ್ಲಿ ಏನು ಮಾಡ್ಬೇಕು ನಾನು ಮಾಂಟೆಸರಿಲಿ, ಮಕ್ಕಳನ್ನು ನೋಡಿ ಮಕ್ಕಳ ಚಟುವಟಿಕೆ ಏನು ಮಾಡ್ತಾ ಇದ್ದಾರೆ, ಎಷ್ಟು ಧೈರ್ಯವಾಗಿ ಮಾಡ್ತಾರೆ ಅದನ್ನು ನೋಡಿ, ಬಹುಶಃ ಅವ್ರ ಹತ್ರ ಮಾತಾಡೋಕ್ಕಾಗದೇ ಇರಬಹುದು, ಅವ್ರಿಗೆ ಅರ್ಥ ಆಗದೆ ಇರ್ಬೋದು, ನೋಡಿ ನಾನು ಮಾತಾಡ್ತಾ ಇದ್ದೀನಿ ಅವ್ರು ಕೇಳೋದಿಲ್ಲ, ಅವ್ರ ಮಕ್ಕಳು ಹಾಗೆ ಅಂದೆ. ಹೇ ಇಲ್ಲ ಇಲ್ಲ, ನನಗೆ ಭಾಳ ಸಂತೋಷ, ನಮ್ಮ ಮಕ್ಕಳಿಗೆ ಒಂದು ಕತೆ ಹೇಳ್ತೀನಿ ಅಂದರು. ಅದಕ್ಕಿಂತ ನಮ್ಗೆ ಇನ್ನೇನು ವರ ಬೇಕು, ಆದ್ದರಿಂದ ಅವರಿಗೆ ಕತೆ ಹೇಳೋದಕ್ಕೆ ಮೊದಲು ಅವಕಾಶಗಳನ್ನ, ಎಷ್ಟಾದರೂ ಕತೆ ಹೇಳಿ ಪರವಾಗಿಲ್ಲ ಅಂತ ಹೇಳಿ ಅವಕಾಶ ಕೊಡ್ತಾ ಇದ್ದೀನಿ. ಇಲ್ಲಿ ದಿವಸ ಕರೆದು ಮಕ್ಕಳ ಜೊತೆ ಇರೋ ಒಂದು ಅವಕಾಶ ಸಿಕ್ಕಿದ್ದು ನಮ್ಮ ಭಾಳ ಸಂತೋಷದ ವಿಷಯ. ಇದಕ್ಕೆ ತಮಗೆಲ್ಲ ಕೃತಜ್ಞನಾಗಿದ್ದೇನೆ. ಈ ಮಕ್ಕಳ ಈ ಚಿಕ್ಕ ವಯಸ್ಸಿದೆಯಲ್ಲ, ಬಹಳ ಅಮೂಲ್ಯವಾದ ವಯಸ್ಸಿದು. ಯಾಕೆಂದರೆ ಪ್ರಪಂಚದಾದ್ಯಂತ ಇವರು ಮನಃಶಾಸ್ತ್ರಜ್ಞರು ಹೇಳಿದ್ದಾರೆ ಏನಂದರೆ, ಚಿಕ್ಕ ವಯಸ್ಸಲ್ಲಿ 10-12 ವರ್ಷದವ್ರಿಗೆ, ಆ 12 ವರ್ಷದ ಒಳಗೆ ನೀವು ಏನು ಮಕ್ಕಳನ್ನು ಯಾವ ಥರ ಹೇಳಿದಿ ಅವ್ರನ್ನ ಮುಂದಕ್ಕೆ ತರ್ತೀರೋ ಅದೇ ಶಾಶ್ವತ ಅಂತ. ಅಂದರೆ IQ ಕ್ವಾಲಿಟೀಸ್ ಅಂತಾರೆ, ಬುದ್ಧಿವಂತಿಕೆ ಅಂಶಗಳು ಅವೆಲ್ಲ ಬೆಳೆಯೋದು 10 ವರ್ಷದ ಒಳಗೆ ಮಾತ್ರ ಅಂತ, ಆಮೇಲೆ ಬೆಳೆಯಲ್ಲ ಅಂತ. ಅಂದರೆ ಒಂದು 90% IQ ಕ್ವಾಲಿಟೀಸು, ಬುದ್ಧಿವಂತಿಕೆ ಅಂಶಗಳು ಬೆಳೆಯೋದು 10-12 ವರ್ಷದ ಒಳಗೆ ಮಾತ್ರ. ಅಂದರೆ ಚಿಕ್ಕ ವಯಸ್ಸು ತುಂಬ ಅಮೂಲ್ಯವಾದ್ದು. ನಾವು ಅವ್ರನ್ನ ಯಾವ ರೀತಿ ಮುಂದಕ್ಕೆ ತರ್ತೀವೋ, ಯಾವ ರೀತಿ ಏನು ಅವ್ರಿಗೆ ಬುದ್ಧಿವಂತಿಕೆ ಬೆಳೆಸ್ತೀವೋ ಅದೇ ಶಾಶ್ವತ ಅಂತ, ಆಮೇಲೆ ಬೆಳೆಯಲ್ಲ ಅಂತ. ಹಾಗಾಗಿ ಇದರ ಈ ವಿಷಯದಲ್ಲಿ ನಾನು ಅನೇಕ ಜನ ಸೈಕಾಲಜಿಸ್ಟ್ ಹತ್ರಲ್ಲ, ನಮ್ಮ CR ಚಂದ್ರಶೇಖರ್ ಅವೆಲ್ಲ ಬೇಕಷ್ಟು ಸಾಕಷ್ಟು ಚರ್ಚೆಗಳೆಲ್ಲ ಮಾಡಿ ಎಲ್ಲ ಮಾಡಿದಾಗ ಈ ಒಂದು ಬಹಳ ಮುಖ್ಯವಾದ ವಿಷಯ, ಇದರೊಳಗೆ 2-3 ಅಂಶಗಳಿಂದ ನಾವು ಗಮನಿಸಿದ್ದು. ನಾನು NL ಸೈಂಟಿಸ್ಟ್ ಇದ್ದಾಗ ಗಮನಿಸ್ತಾ ಇದ್ದಿದ್ದು, ಜೊತೆಗೆ ಅಮೇರಿಕಾದಲ್ಲೂ ಹೋದಾಗ ಗಮನಿಸಿದ್ದು, ನಮ್ಮ ಹುಡುಗರನ್ನೆಲ್ಲ ಅಲ್ಲಿ ಬೆಳೆದ ಹುಡುಗರನ್ನೆಲ್ಲ ಗಮನಿಸಿದಾಗ, ನಮ್ಮ ಭಾರತೀಯ ಯಾವುದೋ ಒಂದು ಕಲೆ ಸಂಸ್ಕೃತಿ, ಈ ಒಂದು ಧಾರ್ಮಿಕ ಈ ಥರದ್ದು ಯಾವುದೋ ಚಟುವಟಿಕೆಗಳು, ಜಾನಪದ ಈ ಥರದ್ದೆಲ್ಲ ಚಟುವಟಿಕೆಗಳಿದೆಯಲ್ಲ, ಅತ್ಯಂತ ವೈಜ್ಞಾನಿಕವಾದ್ದು ಅಂತ, ವೆರಿ ವೆಲ್ ಸ್ಟ್ರಕ್ಚರ್ಡ್ ಅಂತ, ಬಹಳ ಚೆನ್ನಾಗಿ ಇದಾಗಿರೋದು. ಯಾಕೆಂದರೆ ಅಷ್ಟು ತುಂಬ ಸೈಂಟಿಫಿಕ್ಕಾಗಿ ಸ್ಟ್ರಕ್ಚರ್ಡ್ ಆಗಿದೆ. ಇದರೊಳಗೆ ನಾವು ಚಿಕ್ಕ ಮಕ್ಕಳನ್ನು ಇನ್ವಾಲ್ವ್ ಮಾಡಿಬಿಟ್ರೆ ಅವರ ಬೌದ್ಧಿಕ ಬೆಳವಣಿಗೆ ತುಂಬ ಚೆನ್ನಾಗಾಗುತ್ತದೆ. ನಾನು ನೋಡಿದೆ ಅಮೇರಿಕಾದಲ್ಲೂ ಕ್ರಿಸ್ಮಸ್ ಟೈಮಲ್ಲಿ ಕುಣಿತಾ ಇದ್ದರು ಹುಡುಗರು, ಬೇಕಾಷ್ಟು ಜನ ಎಲ್ಲ ಮಾಡ್ತಾಯಿದ್ರು. ಆಮೇಲೆ ವಿಚಾರಿಸಿದ್ರೆ
ಇಟ್ ಈಸ್ ಓನ್ಲಿ ಫಾರ್ ಎಕ್ಸ್ಟರ್ನಲ್ ಎಂಜಾಯ್ಮೆಂಟ್ ಅಂದರು. ಬೌದ್ಧಿಕವಾಗಿ ಯಾವ ಕೆಲಸನೂ ಹೆಚ್ಚಿಗೆ ಮಾಡಲ್ಲ ಅಂತ. ನಮ್ಮ ಸಂಗೀತ ನೃತ್ಯ ಯಾವುದೇ ತೊಗೊಂಡ್ರೂ ತುಂಬ ಬೌದ್ಧಿಕವಾದ ಕೆಲಸ ಇರುತ್ತೆ, ಬೌದ್ಧಿಕವಾಗಿ ಇದಿರುತ್ತೆ. 90% 95% ಬೌದ್ಧಿಕವಾಗಿ ಅದು ಕೆಲಸ ಮಾಡುತ್ತದೆ. ಆದರೆ ಅದು ನಮ್ಮ ದೇಶದ ಒಂದು ವಿಶೇಷ, ನಮ್ಮಲ್ಲಿ ಅಷ್ಟು ಚೆನ್ನಾಗಿ ಈ ಕಲೆಗಳನ್ನು ಇದನ್ನೆಲ್ಲ ಬೆಳೆಸಿದ್ದಾರೆ. ಹಾಗೆ ಚಿಕ್ಕ ವಯಸ್ಸಲ್ಲಿ ಮಕ್ಕಳಿಗೆ ಆ ಒಂದು ಕಾನ್ಸಂಟ್ರೇಷನ್ಲೇ ಬರಬೇಕು. ಈ ಅಜ್ಜಿ ಕಥೆಗಳು ಹೇಳ್ತಾ ಇದ್ದರು, ಅಜ್ಜಿ ಕಥೆಗಳು, ಆ ಪುರಾಣದ ಕಥೆಗಳು, ಆಮೇಲೆ ಈ ಥರದಲ್ಲಿ ಬೇಕಾದಷ್ಟು ಕಥೆಗಳಿದೆ. ಆ ಎಲ್ಲ ಕಥೆಗಳೆಲ್ಲ ಎಷ್ಟು ವೈಜ್ಞಾನಿಕವಾಗಿದೆ ಅಂದರೆ ಮಕ್ಕಳಲ್ಲಿ ಕಾನ್ಸಂಟ್ರೇಷನ್ ಬೆಳೆಸುತ್ತೆ, ಆ ಒಂದು ಯಾವುದೇ ವಿಷಯದ ಬಗ್ಗೆ ಪೂರ್ತಿ ಗಮನ ಕೊಡೋ ಒಂದು ಪ್ರವೃತ್ತಿ ಬೆಳೆಯುತ್ತೆ, ಈ ಥರದ್ದೆಲ್ಲ ಪ್ರವೃತ್ತಿಗಳು ಬೆಳೆಯುತ್ತೆ ಅಂತ ಚಿಕ್ಕ ವಯಸ್ಸಲ್ಲಿ ಕಥೆಗಳನ್ನು ಹೇಳ್ತಾ ಇದ್ದೆ. ತುಂಬ ಒಳ್ಳೆಯದು ಅಂತ ಈ ಭಗವದ್ಗೀತೆ ಹೇಳ್ಕೊಡೋದು, ಅಮರಕೋಶ ಹೇಳ್ಕೊಡೋದು, ಇವೆಲ್ಲ ನೆನಪಿನ ಶಕ್ತಿ ಇವೆಲ್ಲ ಆಗುತ್ತೆ. ಈಗ ನಿಮಗೆಲ್ಲ ಒಂದು ಕತೆ ಹೇಳ್ತೀನಿ, ಎಲ್ಲ ಕೇಳ್ತೀರಾ ಕತೆನಾ? ಕತೆ ಇಷ್ಟ ತಾನೇ? ಕತೆ ಕೇಳಕ್ಕೆ ಇಷ್ಟನಾ? ಹಾಂ ಹಾಂ, ಕತೆ ಹೇಳ್ತೀನಿ. ನಿಮ್ದೆಲ್ಲ ಸರಿಯಾಗಿ ಕೇಳ್ತಾ ಇರಬೇಕು, ಆಮೇಲೆ ನೀವೇ ಹೇಳಬೇಕು. ಹಾಂ, ಕೆಲವನ್ನೆಲ್ಲ ಸರಿಯಾಗಿ ಕೇಳ್ತೀರಾ? ಹ್ಞೂ, ಯಾವ ಕತೆ ಹೇಳೋಣ? ಗುಬ್ಬಚ್ಚಿ ನೋಡಿದ್ದೀರಾ? ಗುಬ್ಬಚ್ಚಿ ನೋಡಿದ್ದೀರಾ ಎಲ್ಲರೂ? ಈ ಗುಬ್ಬಚ್ಚಿಗಳೇ ಇರಲ್ಲ, ಗುಬ್ಬಚ್ಚಿ ಅಂತ ಕೇಳಿದಿರಲ್ಲ, ನೋಡಿದಿರಲ್ಲ. ಹಾಂ ಹಾಂ, ಸ್ವಲ್ಪ ಜಾಸ್ತಿ ಆದರೆ ಪರವಾಗಿಲ್ಲ ತಾನೇ? ಒಂದು 20 ನಿಮಿಷ. ಹಾಗಾದರೆ ನೊಣ ನೋಡಿದ್ದೀರಾ? ನೊಣ ನೋಡಿದ್ದೀರಲ್ವಾ? ಹಾಂ, ನೊಣದ್ದು ಸರ್ ನಿಮಗೆಲ್ಲ ಹುಟ್ಟಿದಾಬ್ ಆದಾಗ ಏನು ಮಾಡ್ತಾರೆ? ತಿಂಡಿ ಕೊಡ್ತಾರೆ, ಎಲ್ಲರನ್ನೂ ಕರೆದ್ಬಿಟ್ಟು ಸ್ವೀಟ್ ಎಲ್ಲ ಕೊಡ್ತಾರಲ್ವಾ ಹುಟ್ಟಿದಾಬ್ ಆದಾಗ? ಹಾಂ, ಆ ನೊಣದ್ದು ಹುಟ್ಟಿದಾಬ್, ನೊಣದ್ದು ಹುಟ್ಟಿದಾಬ್ ಆಗ್ತಾಯಿದೆ. ಅದರಮ್ಮ ನೊಣದಮ್ಮ ಕರೆದ್ರು, ನೊಣ ಗೊತ್ತಲ್ಲ, ನೋಡಿದ್ದೀರಲ್ಲ, ಆ ನೊಣದಮ್ಮ ಕರೆದ್ಲು. ಕರೆದ್ಬಿಟ್ಟು ಎಲ್ಲ ಕೇಳಿಸ್ಕೊಳ್ಳಿ ಸರಿಯಾಗಿ, ತಿರ್ಗಾ ನೀವು ಹೇಳಬೇಕಾಗತ್ತೆ. ಆ ನೊಣಕ್ಕೆ ಹೇಳಿದ್ಲು, ಏ ನೊಣ ನೊಣ, ಮುಂದಿನ ವಾರ ನಿನ್ನ ಹುಟ್ಟಿದಬ್ಬ ಇದೆ, ಎಲ್ಲರನ್ನೂ ಕರೆದು ಬರಬೇಕು. ಹಾಂ, ಅತ್ತೆ ಮಾವ, ಚಿಕ್ಕಪ್ಪ ದೊಡ್ಡಪ್ಪ ಎಲ್ಲರನ್ನೂ ಕರ್ಕೊಂಬ, ಅವ್ರಿಗೆಲ್ಲ ಹೇಳ್ಬಿಟ್ಟು ಬಾ. ಹೋಗ್ಬಿಟ್ಟು ಎಲ್ಲರನ್ನೂ ಮುಂದಿನ ವಾರ, ಭಾನುವಾರ ಇದೆ, ಸೋಮವಾರ ಇದೆ, ಇದು ನನ್ನ ಹುಟ್ಟಿದಬ್ಬ, ಬನ್ನಿ ಅಂತನು. ನಮ್ಮನೆ ಪಕ್ಕದಲ್ಲಿ ಛತ್ರ ಇದೆ, ಭಾನುವಾರ ಛತ್ರದಲ್ಲಿ ಮದುವೆ ಇದೆ, ಎಲ್ಲ ಜನ ಚೆಲ್ಬಿಟ್ಟಿರ್ತಾರೆ, ಎಲ್ಲ ತನ್ನಿಟ್ಕೊಂಬಿಡೋಣ. ಸೋಮವಾರ ಎಲ್ಲರನ್ನೂ ಕರೆದ್ಬಿಟ್ಟು ಚೆನ್ನಾಗಿ ನಿಂದು ಹುಟ್ಟಿದಬ್ಬ ಮಾಡಿಬಿಡೋಣ ಬಾ ಅಂತ ಕರೀತಾರೆ, ಹೇಳ್ತಾರೆ. ನೋಣ ಹೋಯ್ತು, ಈಗ ಈಗೆಲ್ಲ ಕೇಳಿಸ್ಕೊಳ್ಳಿ ಸರಿಯಾಗಿ. ಚಿಕ್ಕಪ್ಪನ ಮನೆಗೆ ಹೋಯ್ತು, ನೋಡೋಣ, ನಿಮ್ಮ ಮೆಮರಿ ಟೆಸ್ಟ್ ಮಾಡ್ತೀನಿ ಈಗ. ಚಿಕ್ಕಪ್ಪನ ಹತ್ರ ಹೋಯ್ತು, ಹೋಗ್ಬಿಟ್ಟು ಚಿಕ್ಕಪ್ಪ ಚಿಕ್ಕಮ್ಮನ್ನ ಮುಂದಿನ ವಾರ ಹೊರಟದಪ್ಪ ನಂದು, ಎಲ್ಲರೂ ಬನ್ನಿ ಅಂತ ಕರೀತು. ಅದಕ್ಕೆ ಅವ್ರು ಕೇಳಿದ್ರು, ಏ ನಿನ್ನ ಹೆಸರೇನು, ನಿನ್ನ ಹೆಸರೇನು ಅಂತ. ನಿಮಗೆಲ್ಲ ನಿಮ್ಮ ಹೆಸರು ಗೊತ್ತು ತಾನೇ? ಆ ನೊಣಕ್ಕೆ ಹೆಸರು ಮರ್ತೋಗ್ಬಿಟ್ಟಿದೆ, ನಿನ್ನ ಹೆಸರು ಅದಕ್ಕೆ ಅದೇ ಹೆಸರೇ ಮರ್ತೋಗ್ಬಿಟ್ಟಿದೆ. ಹಾಂ, ನಿನ್ನ ಹೆಸರೇನೋ ಅಂತ. ಅದು ಅಯ್ಯೋ ನನಗೆ ಮರ್ತೋಗಿದೆಯಲ್ಲ ಅಂತ. ಏ ನಿನ್ನ ಹೆಸರು ಹೇಳದೇ ಇದ್ದರೆ ನನ್ನ ಹೊಡೆದಾಗ ಬರೋದಿಲ್ಲ ಅಂದ್ಬಿಟ್ಟು. ಅಯ್ಯಯ್ಯೋ ಎಂಥ ಕೆಲಸ ಆಯ್ತಲ್ಲಪ್ಪ, ನನ್ನ ಹೆಸರು ಗೊತ್ತಿಲ್ವಲ್ಲಪ್ಪ ಅಂದ್ಬಿಟ್ಟು ನೋಣ ಹೋಗ್ತಾ ಇದೆ. ಈಗ ಸರಿ ಕೇಳಿಸ್ಕೊಡಿ, ಅದೊಂದು ಕರು ಇತ್ತು, ಕರು ಗೊತ್ತಲ್ಲ, ಹಸು ಕರು. ಹಾಂ, ಕರು ಗೊತ್ತಲ್ಲ, ಈಗೆಲ್ಲ ಕಾಫ್ ಅನ್ನಬೇಕು. ಆ ಕರು ಹತ್ರ ಹೋಯ್ತು, ಕರು ಹತ್ರ ಹೋಗ್ಬಿಟ್ಟು ಈಗ ಕೇಳಿಸ್ಕೊಳ್ಳಿ ಸರಿಯಾಗಿ, ಕರುವೇ ಕರುವೇ ನನ್ನ ಹೆಸರೇನು ಅಂತ. ಕರು ಏನು ಮಾಡ್ತು, ನಿನ್ನ ಹೆಸರು ನನಗೇನು ಗೊತ್ತು, ಹೋಗಿ ಅಂದ್ಬಿಡ್ತು. ನೋಣಕ್ಕೆ ಏನು ಮಾಡ್ಬಿಡ್ತು, ಅಯ್ಯಯ್ಯೋ ಕರುಗೂ ನನ್ನ ಹೆಸರು ಗೊತ್ತಿಲ್ಲಲ್ಲಪ್ಪ, ಕರು ಗೊತ್ತಿಲ್ಲಲ್ಲಪ್ಪ ಅಂತ ನೋಡ್ತಾ ಇದ್ದೆ. ಕರು ಅಮ್ಮ ಇತ್ತು, ಕರು ಅಮ್ಮ ಯಾರು, ಕರು ಅಮ್ಮ ಯಾರು, ಹಸು. ಪರವಾಗಿಲ್ಲ ಹೇಳಿದೆಯಲ್ಲ, ಕರು ಅಮ್ಮ ಯಾರು, ಹಸು. ಹಸು ಹತ್ರ ಹೋಯ್ತು, ಹಸುಗೆ ಹೇಳ್ತು, ಕರುವೇ ಕರುವೇ ಕರುವಿನ ತಾಯೇ ನನ್ನ ಹೆಸರೇನು ಅಂತು. ಆ ಕರು ತಾಯಿ ಹಸುನು ಹೇಳ್ತು, ನಿನ್ನ ಹೆಸರು ಗೊತ್ತಿಲ್ಲ ಹೋಗಂತು. ಅಯ್ಯೋ ಹಸುಗೂ ಗೊತ್ತಿಲ್ಲವಲ್ಲಪ್ಪ ಅಂತ ನೋಡ್ತಾ ಇದ್ದೆ. ಹಸು ಎಲ್ಲ ಕಾಯ್ತಾ ಇದ್ದ ಹುಡುಗ, ಕೋಲ್ ಇಟ್ಕೊಂಡು ಹೇ ಹೇ ಅಂತ ಅಲ್ವಾ ಹಸು, ಹೇ ಹೇ ಹೋಗು ಹೋಗು ಅಂತ ಹೊಡಿತಾ ಇರ್ತಾನಲ್ಲ, ಅವನ ಹತ್ರ ಹೋಯ್ತು. ಅವನ ಹತ್ರ ಹೋಗಿ ಏನು ಹೇಳ್ತು, ಈಗ ನೀವೆಲ್ಲ ಸರಿ ಹೇಳಿ, ನೀವೇ ಹೇಳಬೇಕಿನ್ನು. ಕರುವೇ ಕರುವೇ ಹೇಳಿ, ಕರುವೇ ಕರುವೇ ಕರುವಿನ ತಾಯೇ, ತಾಯಿ ಕಾಯಿಯ ಹುಡುಗನೇ, ನನ್ನ ಹೆಸರೇನು ಅಂತು. ಆ ಹುಡುಗ ಏನು ಮಾಡ್ದ, ನಿನ್ನ ಹೆಸರು ನಂಗೆ ಗೊತ್ತಿಲ್ಲ ಹೋಗಿ ಗಂದ. ಅಯ್ಯೋ ಇವನಿಗೂ ಗೊತ್ತಿಲ್ಲಲ್ಲಪ್ಪ ಏನು ಮಾಡೋದು ನೋಡ್ತಾ ಇದ್ರೆ, ಅವನ ಕೈಲೇನಿತ್ತು, ಕೈಲೇನಿತ್ತು,
ಕೋಲ ಇತ್ತಲ್ಲ, ಕೋಲಲ್ಲಿ ಹೊಡಿತಾ ಇದ್ನಲ್ಲ ಕೋಲ ಹತ್ತು. ಓ, ಕೋಲಗೆ ಗೊತ್ತಿರ್ಬೋದು ಅಂತ ಕೋಲ ಹತ್ರ ಹೋಯ್ತು. ಕೋಲ್ಗೇನು ಹೇಳ್ತವು, ಕರ್ವೆ ಕರ್ವೆ ಕರ್ವೆನ್ ತಾಯೇ ತಾಯಿ ಕಾಯ ಹುಡುಗನೇ ಹುಡುಗನ ಕೈಲಿರೋ ಕೋಲೆ ನನ್ನ ಹೆಸರೇನು ಅಂತ. ಆ ಕೋಲ ಏನು ಮಾಡ್ತು, ನಿನ್ನ ಹೆಸರು ಹೇಳಿ ನಂಗೆ ಗೊತ್ತಿಲ್ಲ ಹೋಗಕ್ಕೆ ಅಂದ್ಬಿಟ್ಟು. ಅವಾಗ ಏನಪ್ಪ ಮಾಡೋದು, ಈ ಕೋಲ್ಗೂ ನಮ್ಮ ಹೆಸರು ಗೊತ್ತಿಲ್ಲಲ್ಲ ಅಂದ್ಬಿಟ್ಟು. ಕೋಲ್ ಎಲ್ಲಿ ಹುಟ್ಟತ್ತೆ, ಕೋಲ್ ಎಲ್ಲಿ ಹುಟ್ಟತ್ತೆ, ಮರದಲ್ಲಿ ತಾನೆ. ಹಾಂ, ಮರದ ಹತ್ರ ಹೋಯ್ತು, ಮರಕ್ಕೆ ಹೇಳ್ತು. ಏನು ಹೇಳ್ತು ಹೇಳಿ ಈಗ, ಕರ್ವೆ ಕರ್ವೆ ಹಾಂ ಕರ್ವಿನ ತಾಯೇ ತಾಯಿ ಕಾಯೋ ಹುಡುಗನೇ ಹುಡುಗನ ಕೈಲಿರೋ ಕೋಲೆ ಕೋಲ್ ಹುಟ್ಟೋ ಮರನೇ ನನ್ನ ಹೆಸರೇನು ಅಂತು. ಮರ ಏನು ಹೇಳ್ತು, ಏನು ಹೇಳ್ತು ನಿನ್ನ ಹೆಸರು ಗೊತ್ತಿಲ್ಲ ಹೋಗಂತು. ಅಯ್ಯೋ, ಈ ಮರಕ್ಕೂ ಗೊತ್ತಿಲ್ವಲ್ಲಪ್ಪ ಅಂತ ನೋಡ್ತಾ ಇದ್ದೆ. ಮರದ ಮೇಲೆ ಒಂದು ಗಿಣಿ ಕೂತಿತ್ತು. ಗಿಣಿಯಿಂದ ಗೊತ್ತಾ, ಗೊತ್ತಾ ಗಿಣಿ ಅಂತ ಕೇಳಿದ್ರೆ. ಆ ಗಿಣಿ ಹತ್ರ ಹೋಯ್ತು. ಆ ಗಿಣಿ ಹತ್ರ ಏನು ಹೇಳ್ತು ಈಗ ಹೇಳಿ. ಹಾಂ ಹೇಳಬೇಕು, ಈಗ ನೀವು ರಿಪೀಟ್ ಮಾಡಬೇಕು. ಕರ್ವೆ ಕರ್ವೆ ಹಾಂ ಹೇಳಿ, ಕರ್ವಿನ ತಾಯೇ ಹಾಂ ಮುಂದಕ್ಕೇನು, ತಾಯಿ ಕಾಯೋ ಹಾಂ ಹುಡುಗನೇ ಹುಡುಗನ ಕೈಲಿರೋ ಕೋಲೆ ಕೋಲ್ ಹುಟ್ಟೋ ಮರನೇ ಮರದ ಮೇಲಿರೋ ಗಿಣಿನೇ ಗಿಣಿನೇ ನನ್ನ ಹೆಸರೇನು. ಆ ಗಿಣಿ ಏನು ಮಾಡ್ತು, ನಿನ್ನ ಹೆಸರು ಗೊತ್ತಿಲ್ಲ ಹಾಗಂತ. ಓ, ಈ ಗಿಣಿಗೂ ಗೊತ್ತಿಲ್ಲಲ್ಲಪ್ಪ ಅಂತ ನೋಡ್ತಾ ಇದೆ. ನೋಡೋಕ್ಕೆ ಬೇಜಾರಾಗೋಯ್ತು. ನೋಡ್ತಾ ಇದೆ ಗಿಣಿ ಓಡೋಗ್ಬಿಟ್ಟು, ಅಲ್ಲಿ ನದಿ ನೀರು ಹರಿತಾ ಇತ್ತು. ನದಿ ಅಂತ ಗೊತ್ತಲ್ಲ, ನದಿ ನೀರು ಹರಿತಾ ಇತ್ತು, ನೀರು ಕುಡಿಯೋಕೆ ಹೊಟ್ಟೋಯ್ತು. ಓಹೋ, ನೀರಿಗೆ ಗೊತ್ತಿರ್ಬೋದು ನನ್ನ ಹೆಸರು ಅಂದ್ಬಿಟ್ಟು ನೋಣ ಯಾರ ಹತ್ರ ಹೋಯ್ತು, ಹಾಂ ನೀರ ಹತ್ರ ಹೋಯ್ತು. ನೀರಿಗೇನು ಹೇಳ್ತು, ಕರ್ವೆ ಕರ್ವೆ ಹಾಂ ಹೇಳಿ, ಹೇಳ್ಕೊಟ್ಟಿದ್ದೀನಲ್ಲ ಹೇಳಿ, ಈಗ ನಾಪ್ಕ ಇಲ್ವಾ ಮೆಮರಿ ಈಗ ಟೆಸ್ಟು. ಕರ್ವೆ ಕರ್ವೆ ಕರ್ವಿನ ತಾಯೇ ಹೇಳಿ ಹಾಂ ತಾಯಿ ಕಾಯೋ ಹುಡುಗನೇ ಹಾಂ ಹುಡುಗನ ಕೈಲಿರೋ ಏನದು ಕೋಲೆ ಕೋಲ್ ಹುಟ್ಟೋ ಮರನೇ ಮರದ ಮೇಲಿರೋ ಗಿಣಿನೇ ಗಿಣಿ ಕುಡಿಯೋ ನೀರೇ ನೀರೇ ನನ್ನ ಹೆಸರೇನು ಅಂತು. ನೀರಿಗೂ ನನ್ನ ಹೆಸರು ನಿನ್ನ ಹೆಸರು ಗೊತ್ತಿಲ್ಲ ಹೋಗಂತು. ಥೂ ಏನಪ್ಪ, ನೀರಿಗೂ ಗೊತ್ತಿಲ್ಲಲ್ಲ ನೋಡ್ತಾ ಇದ್ರೆ. ನದಿ ಒಳಗೆ ಏನು ಏನು ಓಡಾಡ್ತಾ ಇತ್ತು, ನದಿ ಒಳಗೆ ಏನಿರುತ್ತೆ ನೀರೊಳಗೆ, ಮೀನು ಪರವಾಗಿಲ್ಲ ಹೇಳ್ಬಿಟ್ಟಿಲ್ಲ ಕರೆಕ್ಟ್ ಆಗಿರೋ. ನೊಣ ಏನು ಮಾಡ್ತು, ಮೀನು ಹತ್ರ ಹೋಯ್ತು. ಮೀನ್ಗೇನು ಹೇಳ್ತು ಹೇಳಿ ಈಗ, ನೀವೇ ಹೇಳಬೇಕು. ಕರ್ವೆ ಕರ್ವೆ ಕರ್ವಿನ ತಾಯ ಹೇಳಿ, ಕರ್ವೆ ಕರ್ವಿನ ತಾಯೇ ತಾಯಿ ಕಾಯೋ ಹುಡುಗನೇ ಹುಡುಗನ ಕೈಲಿರೋ ಕೋಲ್ ಹುಟ್ಟೋ ಕೋಲ್ ಹುಟ್ಟೋ ಮರನೇ ಮರದ ಮೇಲಿರೋ ಗಿಣಿನೇ ಗಿಣಿ ಕುಡಿಯೋ ನೀರೇ ನೀರಲ್ಲಿರೋ ಮೀನೇ ನನ್ನ ಹೆಸರೇನು. ಆ ಮೀನೇನು ಮಾಡ್ತು, ನಿನ್ನ ಹೆಸರು ನಾವು ಗೊತ್ತಿಲ್ಲ ಹೋಗ್ಬಿಟ್ಟು. ಅಯ್ಯೋ, ಮೀನ್ಗೂ ಗೊತ್ತಿಲ್ವಲ್ಲಪ್ಪ ಏನು ಮಾಡೋದು ಅಂತ ನೋಡ್ತಾ ಇದ್ದೆ. ಆ ಮೀನು ಯಾರು ಹಿಡಿಯೋರು, ಯಾರೋ ಮೀನು ಯಾರು ಹಿಡಿಯೋರು, ಹಾಂ ಅದೇ ಗೊತ್ತಿಲ್ಲ ಬೆಸ್ತ. ಈ ಕನ್ನಡದ ಪದಗಳೇ ಗೊತ್ತಿಲ್ಲ ಹುಡುಗರಿಗೆ ಈಗ ಆಗೋಗ್ಬಿಟ್ಟಿದೆ. ಮೀನು ಹಿಡಿಯೋವನ್ನ ಏನು ಕರೀತಾರೆ, ಬೆಸ್ತ ಅಂತ ಕರೀತಾರೆ. ಏನು ಹೇಳು, ಬೆಸ್ತ ಬೆಸ್ತನ ಹತ್ರ ಹೋಯ್ತು. ಬೆಸ್ತಂಗೆ ಏನು ಹೇಳ್ತು, ಕರ್ವೆ ಕರ್ವೆ ಕರ್ವಿನ ತಾಯೇ ಹೇಳಿ ತಾಯಿ ಕಾಯೋ ಹುಡುಗನೇ ನನ್ನ ಜೊತೆನೇ ಹೇಳಿ ಹುಡುಗನ ಕೈಲಿರೋ ಕೋಲೆ ಕೋಲ್ ಹುಟ್ಟೋ ಮರನೇ ಮರದ ಮೇಲಿರೋ ಗಿಣಿನೇ ಗಿಣಿ ಕುಡಿಯೋ ನೀರೇ ನೀರಲ್ಲಿರೋ ಮೀನೇ ಮೀನು ಹಿಡಿಯೋ ಬೆಸ್ತಾನೇ ನನ್ನ ಹೆಸರೇನು ಅಂತ. ಆ ಬೆಸ್ತ ಏನು ಮಾಡ್ದ, ನಿನ್ನ ಹೆಸರು ಗೊತ್ತಿಲ್ಲ ಹೋಗಂದ. ಥೋ, ಇವನಿಗೂ ಗೊತ್ತಿಲ್ವಲ್ಲಪ್ಪ ಅಂತ ನೋಡ್ತಾ ಇದ್ರೆ. ಬೆಸ್ತ ಎಲ್ಲ ಮೀನು ಹಿಡಿದು ಹಿಡಿದು ಯಾವುದಕ್ಕೆ ಹಾಕ್ತಿದ್ದ, ಬುಟ್ಟಿ ಬುಟ್ಟಿ ಹಾಕ್ತಾನೆ, ಮಡಕೆಗೂ ಹಾಕ್ತಾನೆ. ಮಡಕೆ ಅಂತ ಕೇಳಿದಿರಾ, ಈಗ ಅದು ಗೊತ್ತಿರಲ್ಲ ಹುಡುಗರಿಗೆ. ಮಣ್ಣಿಂದು ಮಡಕೆ, ಆ ಮಡಕೆ ಹಾಕ್ತಾನೆ. ಮಡಕೆ ಹತ್ರ ಹೋಯ್ತು. ಮಡಕೆ ಹತ್ರ ಹೋಗ್ಬಿಟ್ಟು ಏನು ಹೇಳ್ತು, ಏನು ಹೇಳ್ತು ಈಗ ಹೇಳ್ಬೇಕು, ರಿಪೀಟ್ ಮಾಡ್ಬೇಕು ನಾವೆಲ್ಲ ಮೆಮರಿ ಟೆಸ್ಟ್ ನಿಮ್ದೆಲ್ಲ. ಕರ್ವೆ ಕರ್ವೆ ಅಂತ
ಕಣವೇನ್ ತಾಯೇ ತಾಯಿ ಕಾಯೋ ಹುಡುಗನೇ, ಹುಡುಗನ ಕೈಲಿರೋ ಕೋಲೆ, ಕೋಲ್ ಹುಟ್ಟೋ ಮರನೇ, ಮರದ ಮೇಲಿರೋ ಗಿಣಿನೇ, ಗಿಣಿ ಕುಡಿಯೋ ನೀರೇ, ನೀರಲ್ಲಿರೋ ಮೀನೇ, ಗೊತ್ತಾಗ್ತಾ ಇದ್ದಾನೆ, ಮೀನ್ ಹಿಡಿಯೋ ಬೆಸ್ತಾನೆ, ಬೆಸ್ತನ ಕೈಲಿರೋ ಮಡಕೆನೇ, ನನ್ನ ಹೆಸರೇನು ಮಡಕೆ ಏನು ಮಾಡ್ತಾ ನೋಣಕ್ಕೆ, ನಿನ್ನ ಹೆಸರು ಗೊತ್ತಿಲ್ಲ ಹೋಗಿ ಬಂತು, ಇನ್ನು ಮೂರೇ ಮೂರೇ ಇರೋದು ಚೆನ್ನಾಗಿ ಜ್ಞಾಪಕ ಇಟ್ಕೊಂಡು ಹೇಳ್ಬೇಕು ನೀವು, ಮಡಕೆನೂ ಗೊತ್ತಿಲ್ಲ ಅಂದ್ಬಿಡ್ತು, ಮಡಕೆ ಗೊತ್ತಿಲ್ವಲ್ಲಪ್ಪ ನೋಡ್ತಾ ಇದ್ರೆ ಮಡಕೆ ಯಾರು ಮಾಡ್ತಾರೆ, ತಿರ್ಗಾ ಅದು ಗೊತ್ತಿಲ್ಲ ಆ ಪದ, ಮಡಕೆ ಮಾಡೋದು ಯಾರು ಕುಂಬಾರ ಅಂತ, ಮಣ್ಣೆಲ್ಲ ಕಲಿಸ್ಬಿಟ್ಟು ಮಡಕೆ ಮಾಡ್ತಾನಲ್ಲ ಅವನ ಏನು ಕರೀತಾರೆ ಅವನ ಹೆಸರೇನು ಕುಂಬಾರ ಹೇಳಿ, ಕುಂಬಾರ ಕುಂಬಾರನ ಹತ್ರ ಹೋಯ್ತು, ಏನು ಹೇಳ್ತು ಬೇಗ ಬೇಗ ಹೇಳಬೇಕೀಗ, ಕರವೆ ಕರವೆ ಕರವೇನ್ ತಾಯೇ, ತಾಯಿ ಕಾಯೋ ಹುಡುಗನೇ ಹೇಳಿ, ಹುಡುಗನ ಕೈಲಿರೋ ಕೋಲೆ, ಕೋಲ್ ಹೊಟ್ಟೋ ಮರನೇ, ಮರದ ಮೇಲಿರೋ ಗಿಣಿನೇ, ಗಿಣಿ ಕುಡಿಯೋ ನೀರೇ, ನೀರಲ್ಲಿರೋ ಮೀನೇ, ಮೀನ್ ಹಿಡಿಯೋ ಬೆಸ್ತಾನೆ, ಬೆಸ್ತನ ಕೈಲಿರೋ ಮಡಕೆನೇ, ಮಡಕೆ ಮಾಡೋ ಕುಂಬಾರನೇ ನನ್ನ ಹೆಸರೇನು, ಕುಂಬಾರ ಏನು ಮಾಡ್ದ ನಿನ್ನ ಹೆಸರು ಗೊತ್ತಿಲ್ಲ ಹೋಗಂತ, ಹೋ ಕುಂಬಾರ ಗೊತ್ತಿಲ್ವಲ್ಲಪ್ಪ ಅಂತಂದರೆ ಕುಂಬಾರ ಏನು ಮಾಡ್ತಾನೆ ಮಡಕೆ ಹೇಗೆ ಮಾಡೋದು, ಮಣ್ಣೆಲ್ಲ ಕಲಿಸ್ಬಿಟ್ಟು ಒಂದು ಚಕ್ರದ ಮೇಲೆ ಬಿಟ್ಟು ಗಿರ್ರ ಅಂತ ತಿರುಗಿಸ್ತಾರೆ ಅಲ್ವಾ, ಆ ಕುಂಬಾರದ ಮನೆ ಅದನ್ನ ಚಕ್ರ ಇರುತ್ತೆ, ಚಕ್ರದ ಹತ್ರ ಹೋಗುತ್ತೆ, ಆ ಚಕ್ರನ ಏನು ಹೇಳ್ತಾರೆ ಗೊತ್ತಾ, ತಿಗಿರಿ ಅಂತ ಕರೀತಾರೆ, ಏನು ಹೇಳು ತಿಗರಿ ಅಂತ ಕರೀತಾರೆ ಅದ್ರ ಹೆಸರು, ಆ ಚಕ್ರಕ್ಕೆ ತಿಗಿರಿ ಅಂತ ಹೆಸರು ಕಂಬಾರನ ಮನೆದು, ಅವನ ಹತ್ರ ಹೋಗ್ಬಿಟ್ಟು ಅವನ ಕಂಬಾರ ಹೇಳುತ್ತದು ಏನಂದರೆ ಕರವೆ ಕರವೆ ಹೇಳೀಗ, ಕರವೇನ್ ತಾಯೇ ತಾಯಿ ಕಾಯೋ ಹುಡುಗನೇ, ಹುಡುಗನ ಕೈಲಿರೋ ಕೋಲೆ, ಕೋಲ್ ಹುಟ್ಟೋ ಮರನೇ, ಮರದ ಮೇಲಿರೋ ಗಿಣಿನೇ, ಕೇಳಿಸ್ತಾ ಇದ್ದಾನೆ ಹೇಳಬೇಕು ನೀವನು, ಗಿಣಿ ಕುಡಿಯೋ ನೀರೇ, ನೀರಲ್ಲಿರೋ ಮೀನೇ, ಮೀನು ಹಿಡಿಯೋ ಬೆಸ್ತಾನೆ, ಬೆಸನ್ ಕೈಲಿರೋ ಮಡಕೆನೇ, ಮಡಕೆ ಮಾಡೋ ಕುಂಬಾರನೇ, ಕುಂಬಾರ ಮನೆಯೋ ತಿಗಿರಿನೇ, ನನ್ನ ಹೆಸರೇನು ಅಂತ, ಇನ್ನು ಮೂರೇ ಮೂರಿದೆ ನಮ್ಮ ಮೂರನೇ ನಾಲ್ಕನೇದು, ನಾಲ್ಕನೇದು ನೀವು ತಕ್ಷಣ ಸರಿಯಾಗಿ ಹೇಳಬೇಕು, ಆ ಚಕ್ರನೂ ಏನು ಹೇಳ್ಬಿಡ್ತು ತಿಗಿರಿ ನಿನ್ನ ಹೆಸರು ನಂಗೆ ಗೊತ್ತಿಲ್ಲ ಹೋಗಿ ಅಂತು, ಅಯ್ಯೋ ಇದಕ್ಕೂ ಗೊತ್ತಿಲ್ಲಲ್ಲಪ್ಪ ನನ್ನ ಹೆಸರು ಏನು ಮಾಡೋದು ನೋಡ್ತಾ ಇದ್ದೆ, ಆ ತಿಗಿರಿ ಕೆಳ ಯಾವುದ್ರ ಮೇಲೆ ಇತ್ತದು, ನೆಲದ ಮೇಲೆ ತಾನೇ ಇತ್ತು, ನೆಲ ಇದೆಯಲ್ಲ ನೆಲಕ್ಕೆ ಗೊತ್ತಿರೋದು ನನ್ನ ಹೆಸರು ಅಂತ ನೆಲದ ಹತ್ರ ಹೋಯ್ತು, ನೆಲನೇನು ಕೇಳ್ತೋ ಹೇಳಿ ಈಗ, ಕರವೇ ಕರವೇನ್ ತಾಯೇ, ತಾಯಿ ಕಾಯೋ ಹುಡುಗನೇ, ಹುಡುಗನ ಕೈಲಿರೋ ಕೋಲೆ, ಕೋಲ್ ಹುಟ್ಟೋ ಮರನೇ, ಮರದ ಮೇಲಿನ ಗಿಣಿನೇ, ಗಿಣಿ ಕುಡಿಯೋ ನೀರೇ, ನೀರಲ್ಲಿರೋ ಮೀನೇ, ಮೀನು ಹಿಡಿಯೋ ಬೆಸ್ತಾನೆ, ಬೆಸನ ಕೈಲಿರೋ ಮಡಕೆನೇ, ಮಡಕೆ ಮಾಡೋ ಕುಂಬಾರನೇ, ಕುಂಬಾರ ಮನೆಯೋ ತಿಗಿರಿಯೇ, ತಿಗಿರಿ ಕೇಳಿದ ನೆಲವೇ ನನ್ನ ಹೆಸರೇನು ಅಂತ, ನೆಲ ಏನು ಮಾಡ್ತು ನಿನ್ನ ಹೆಸರು ಗೊತ್ತಿಲ್ಲ ಹೋಗ, ನೆಲಕ್ಕೂ ಗೊತ್ತಿಲ್ವಲ್ಲಪ್ಪ ಅಂತ, ನೆಲದ ಮೇಲೆ ಏನು ಬೆಳೆಯುತ್ತೆ, ನೆಲದ ಮೇಲೆ ಏನು ಬೆಳೆಯುತ್ತೆ, ಹುಲ್ಲು ಹುಲ್ಲು ಬೆಳೆಯಲ್ವಾ, ಹುಲ್ಲು ಗ್ರಾಸ್ ಅಂತಾರಲ್ಲ ಹುಲ್ಲು, ಹುಲ್ಲು ಹುಲ್ಲತ್ರ ಹೋಯ್ತು, ಇನ್ನೆರಡೇ ಎರಡು ಇರೋದು ಕೊನೆಯದು ಕರೆಕ್ಟಾಗಿ ಹೇಳ್ಬಿಡಿ, ಹಾಂ ಹುಲ್ಲತ್ರ ಹೋಯ್ತು, ಹುಲ್ಗೇನು ಹೇಳ್ತು ಕರವೆ ಕರವೆ, ಹಾಂ ಹೇಳಿ ಕರೆ, ಹಾಂ ತಾಯಿ ಕಾಯೋ ಹುಡುಗನೇ ಹೇಳು, ಹುಡುಗನ ಕೈಲಿರೋ ಕೋಲೆ, ಕೋಲ್ ಹುಟ್ಟೋ ಮರನೇ, ಮರದ ಮೇಲಿನ ಗಿಣಿನೇ, ಗಿಣಿ ಕುಡಿಯೋ ನೀರೇ, ನೀರಲ್ಲಿರೋ ಮೀನೇ, ಮೀನು ಹಿಡಿಯೋ ಬೆಸ್ತಾನೆ, ಬೆಸನ ಕೈಲಿರೋ ಮಡಕೆನೇ, ಮಡಕೆ ಮಾಡೋ ಕುಂಬಾರನೇ, ಕುಂಬಾರ ಮೇಲಿರೋ ತಿಗಿರಿನೇ, ತಿಗಿರಿ ಕೆಳಗೆ ನೆಲನೇ, ನೆಲದ ಮೇಲಿನ ಹುಲ್ಲೇ ನನ್ನ ಹೆಸರೇನು ಅಂತ, ಹುಲ್ಲು ನಿನ್ನ ಹೆಸರು ಗೊತ್ತಿಲ್ಲ ಅಂದ್ಬಿಡ್ತು, ಅವಾಗಲ್ಲಿ ಯಾರು ಹುಲ್ಲು ತಿಂತ ಓಡಾಡ್ತಾ ಇದ್ದಿದ್ದು ಏನು ಓಡಾಡ್ತಾ ಇತ್ತು, ಬಸವಣ್ಣ, ಬಸವಣ್ಣ ಗೊತ್ತಾ, ಹಾಂ ಬಸವಣ್ಣ ನೋಡಿದಿರಲ್ಲ, ಆ ಬಸವಣ್ಣ ಹತ್ರ ಹೋಯ್ತು, ಇನ್ನು ಕೊನೆಯದು ಇದು ಇದಾದ್ಮೇಲೆ ಎಂದೇ ಒಂದು ಕೊನೆದು ಕರೆಕ್ಟಾಗಿ ಹೇಳಬೇಕು, ಬಸವಣ್ಣಂಗೆ ಹೇಳ್ತು ಎಲ್ಲ ಹೇಳಿ ಈಗ, ಕರವೆ ಕರವೆ ಕರವಿನ ತಾಯೇ, ತಾಯಿ ಕಾಯೋ ಹುಡುಗನೇ, ಹುಡುಗನ ಕೈಲಿರೋ ಕೋಲೆ, ಕೋಲ್ ಹುಟ್ಟೋ ಮರನೇ, ಮರದ ಮೇಲಿರೋ ಗಿಣಿನೇ, ಗಿಣಿ ಕುಡಿಯೋ ನೀರೇ ಹೇಳ್ರಿ, ನೀರಲ್ಲಿರೋ ಮೀನೇ, ಮೀನು ಹಿಡಿಯೋ ಬೆಸ್ತಾನೆ, ಬೆಸನ ಕೈಲಿರೋ ಮಡಕೆನೇ, ಮಡಕೆ ಮಾಡೋ ಕುಂಬಾರನೇ, ಕುಂಬಾರ ಮನೆಯೋ ತಿಗಿರಿನೇ, ತಿಗಿರಿ ಕೆಳಗಿನ ನೆಲನೇ, ನೆಲದ ಮೇಲಿನ ಹುಲ್ಲೇ, ಹುಲ್ಲು ತಿನ್ನೋ ಬಸವನೇ ನನ್ನ ಹೆಸರೇನು, ಬಸವಣ್ಣ ನನ್ನ ಹೆಸರು ಗೊತ್ತಿಲ್ಲ ಹೋಗ ಅಂದ್ಬಿಟ್ಟು, ಅದೇ ಕೊನೆಯದು ಲಾಸ್ಟ್ ಇದು ಸರಿಯಾಗಿ ಕೇಳಿಸ್ಕೊಳ್ಳಿ, ನೀವೇ ಹೇಳಬೇಕೀಗ, ಆ ಬಸವಣ್ಣ ಕುತ್ಕೆಯಲ್ಲಿ ಏನು ಕಟ್ಟಿರ್ತಾರೆ, ಏನು ಕಟ್ಟಿರ್ತಾರೆ, ಗಂಟೆ, ಗಂಟೆ ಕಟ್ಟಿರಲ್ವೇನೋ, ಬಸವಣ್ಣ ಕುತ್ಕೆಯಲ್ಲಿ ಏನೇ ಇರುತ್ತೆ, ಗಂಟೆ ಗಂಟೆ ಕಟ್ಟಿರ್ತಾರಲ್ಲ, ಗಂಟೆ ಹತ್ರ ಹೋಯ್ತು ನೋಡ, ಹಾಂ ಇದಾಗಿ ಲಾಸ್ಟು ಎಲ್ಲ ಹೇಳ್ಬಿಡಿ, ಇದೇ ಲಾಸ್ಟು, ಹಾಂ ನೋಡ ಗಂಟೆ ಹತ್ರ ಬಿಟ್ಟು ಏನು ಹೇಳ್ತು, ಕರವೆ ಕರವೆ ಎಲ್ಲ ಹೇಳಿ, ಕರವಿನ ತಾಯೇ, ತಾಯಿ ಕಾಯೋ ಹುಡುಗನೇ, ಹುಡುಗನ ಕೈಲಿರೋ ಕೋಲೆ, ಕೋಲ್ ಹುಟ್ಟೋ ಮರನೇ, ಮರದ ಮೇಲಿರೋ ಗಿಣಿನೇ, ಗಿಣಿ ಕುಡಿಯೋ ನೀರೇ, ನೀರಲ್ಲಿರೋ ಮೀನೇ, ಮೀನು ಹಿಡಿಯೋ ಬೆಸ್ತಾನೆ, ಬೆಸನ ಕೈಲಿರೋ ಮಡಕೆನೇ,
ಮಡಕೆ ಮಾಡೋ ಕುಂಬಾರನೇ, ಕುಂಬಾರ ಮನೇಲಿರೋ ತಿಗಿರಿನೇ, ತಿಗಿರಿ ಕೆಳಗೆ ನೆಲನೇ, ನೆಲದ ಮೇಲಿನ ಹುಲ್ಲೇ, ಹುಲ್ಲು ತಿನ್ನೋ ಬಸವನೇ, ಬಸವನ ಕೂತ್ಕೆಲ್ಲಿರೋ ಗಂಟೆನೇ ನನ್ನ ಹೆಸರೇನು ಅಂತ. ಗಂಟೆ ಏನು ಮಾಡ್ತೋ, ಗಂಟೆ ಯಾವ ಥರ ಶಬ್ದ ಮಾಡುತ್ತೆ, ಗಣ 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 ಅಂದ್ಬಿಡ್ತೋ. ಗಂಟೆ ಏನಂತೋ, ಗಣ 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 ಅಂತ. ಓ ನೊಣ ಗೊತ್ತಾಗೋಯ್ತು, ನನ್ನ ಹೆಸರು ನೊಣ 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 ಅಂತ. ಗಂಟೆ ಗಣ ಅನ್ನತ್ತ ನನ್ನ ಹೆಸರು ನೊಣ ಅಂತ ಗೊತ್ತಾಯ್ತು. ಮನೆಗೆ ಹೋಗ್ಬಿಟ್ಟು ಎಲ್ಲರಿಗೂ ನನ್ನ ಹೆಸರು ನೊಣ ಎಲ್ಲ ಬನ್ನಿ ಅಂತು. ಹಾಂ, ಭಾನುವಾರ ಎಲ್ಲ ಎಲ್ಲ ಎಲೆಗೆ ಹಾಕ್ಸ್ಕೊಂಬಿಟ್ಟಿದ್ರು, ಮದುವೆ ಮನೇಲಿ ಎಲ್ಲ ಚೆಲ್ಬಿಟ್ಟಿದ್ರು. ನೊಣನ ಫ್ರೆಂಡ್ಸ್ ಅವರೆಲ್ಲ ಎಲೆಯಲ್ಲಿ ಚೆಲ್ಲವರಲ್ಲ. ಯಾರು ಫ್ರೆಂಡ್ಸು? ನೊಣನ ಫ್ರೆಂಡ್ಸು, ಇಲಿ ಫ್ರೆಂಡ್ಸು, ನಾಯಿ ಫ್ರೆಂಡ್ಸು ಎಲ್ಲ ಚೆಲ್ಲವರು. ಚೆಲ್ತೀರಾ? ಚೆಲ್ಲಬಾರ್ದು ನೀವು. ಎಲೆಯಲ್ಲಿ ಚೆಲ್ಲಿದ್ರು ನೀವೆಲ್ಲ ನಿಮ್ಮ ಫ್ರೆಂಡ್ಸಲ್ಲ ಯಾರು? ಇಲಿ, ನಾಯಿ, ಬೆಕ್ಕು, ನೊಣ ಎಲೆಯಲ್ಲಿ ಚೆಲ್ಲಿದ್ರೆ. ಅದಕ್ಕೆ ಎಲೆಯಲ್ಲಿ ಚೆಲ್ಬಿಟ್ರಿಂದ ಎಲ್ಲ ತೊಗೊಂಡೋಗ್ಬಿಟ್ಟೋದು. ಹುಡ್ದಬ್ಬ ಜ್ವರ ಮಾಡಿಬಿಡ್ತು. ನೋಡ ನೋಡ್ದಬ್ಬ ಗೊತ್ತಾಯ್ತಾ? ಹಾಂ, ನೀವೆಲ್ಲ ಈ ಕತೆ ಹೇಳ್ಬೇಕು ಎಲ್ಲರ ಹತ್ರ, ನಮ್ಮ ಫ್ರೆಂಡ್ಸ್ ಹತ್ರ. ಹಾಂ, ಜ್ಞಾಪಕ ಇಟ್ಕೊಂಡು ಗೊತ್ತಾಯ್ತಾ? ಹಾಂ, ಯಾರಾದರೂ ಒಬ್ರು ಹೇಳ್ತೀರಾ? ಬೆಸ್ತ ಅಂದ್ರೆ ಯಾರು? ಗೊತ್ತಿಲ್ಲ, ಕೇಳಿಲ್ಲ. ಕುಂಬಾರ ಅಂದ್ರೆ ಯಾರು? ಮಾಡ್ಕೆ ಮಾಡೋನ್. ವಂಡರ್ಫುಲ್, ವಂಡರ್ಫುಲ್. ಒಂದು ಪದ ಗೊತ್ತಾಯ್ತಲ್ವಾ ಕುಂಬಾರ ಅಂದರೆ? ಬೆಸ್ತ ಅಂದ್ರೆ ಯಾರು? ಮೀನು ಹಿಡಿತಾನಲ್ಲ ಅವನು, ಅಲ್ವಾ? ಚೆನ್ನಾಗಿತ್ತ ಕತೆ? ಹ್ಞೂ. ಸೊ ನೀವೆಲ್ಲ ಹೇಗೆ ಥ್ಯಾಂಕ್ಸ್ ಹೇಳ್ತೀರಿ? ಥ್ಯಾಂಕ್ಸ್ ಅಂತ ಹೇಳ್ತೀರಾ? ಏನು ಹೇಳ್ತೀರಿ? ಧನ್ಯವಾದ ಹೇಳಿ. ವೆರಿ ನೈಸ್, ವೆರಿ ನೈಸ್. ಅಲ್ಲ, ದೊಡ್ಡವ್ರಿಗೆ ಹೇಳೋದು, ನಾನು ಒಂದು ಯಾವುದೋ ಸಂಗೀತ ಕಚೇರಿ ಇತ್ತು, ಸಂಗೀತ ಕಚೇರಿಗೆ ಹೋಗಿದ್ದೆ. ಸಂಗೀತ ಎಲ್ಲ ಮುಗಿತು, ಹುಡುಗರು ಸಂಗೀತ ಹೇಳ್ತಾ ಇದ್ದಿದ್ದು, ಎಲ್ಲ ಇಂಜಿನಿಯರಿಂಗ್ ಕಾಲೇಜ್ ಹುಡುಗರು ಎಲ್ಲ ಕೂತ್ಕೊಳ್ಳಿ, ಮೃದಂಗ ಎಲ್ಲ ನುಡಿಸ್ತಾ ಇದ್ರು. ದೊಡ್ಡವ್ರಿಗೆ ಹೇಳ್ತಾ ಇದ್ದೀನಿ. ಅವ್ರು ಸಂಗೀತ ಮುಗಿದ ಮೇಲೆ ಹೋದೆ ಸ್ಟೇಜ್ ಹತ್ರ. ಹೋಗ್ಬಿಟ್ಟು, ಏನು ತುಂಬ ಚೆನ್ನಾಗಿತ್ತು ಸಂಗೀತ, ಹುಡುಗಿ ಹೇಳ್ತಾ ಇದ್ಲು. ಏನಮ್ಮ ತುಂಬ ಚೆನ್ನಾಗಿ ಹೇಳಿದೆಲ್ಲ ಸಂಗೀತ, ಏನು ಓದ್ತಾ ಇದೆಯಾ ಅಂದೆ. ಸೆವೆಂತ್ ಸೆಮಿಸ್ಟ್ರ್ ಕಂಪ್ಯೂಟರ್ ಸೈನ್ಸ್ ಅಂದ್ಲು. ಆ ಜೊತೆಯಲ್ಲಿ ಹೇಳಿದವ್ರು ಹುಡುಗಿ ಫಿಫ್ತ್ ಸೆಮಿಸ್ಟ್ರ್ ಕಂಪ್ಯೂಟರ್ ಸೈನ್ಸ್ ಅಂದ್ಲು. ಮೃದಂಗ ನಡೆಸ್ತು, ಥರ್ಡ್ ಸೆಮಿಸ್ಟ್ರು ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಅಂದೆ. ಸೊ ಎಷ್ಟು ಪ್ರೋಗ್ರಾಮ್ ಕೊಟ್ಟಿದ್ದೀರಾ ಅಂದ, ಈಗ ಒಂದು ಎರಡು ತಿಂಗಳಲ್ಲಿ ನಾಲ್ಕೈದು ಪ್ರೋಗ್ರಾಮ್ ಕೊಟ್ವಿ, ಅದು ಜನವರಿ, ಅದು ನವರಾತ್ರಿ ಅಲ್ಲೇ ಬೇಕಷ್ಟು ಕೊಟ್ವಿ, ಇನ್ನೂ ಬೇಕಷ್ಟು ಪ್ರೋಗ್ರಾಮ್ಸ್ ಇದೆ ಅಂದೆ. ಸೆಮಿಸ್ಟರ್ ಎಕ್ಸಾಮ್ ಯಾವಾಗ ಅಂದೆ? ಇನ್ನು 15 ದಿವಸಕ್ಕಿದೆ ಅಂದರು. ನಿಮ್ಗೇನು ಬುದ್ಧಿ ಇಲ್ವ ಅಂದೆ. ಯಾಕೆ ಯಾಕೆ ಅಂದರು? ಮತ್ತು ನೀವು ಸಂಗೀತ ಹೇಳ್ತಾ ಕೂತಿದ್ದೀರ, ಪ್ರೋಗ್ರಾಮ್ ಇಲ್ಲ, ಪಾಠಕ್ಕೆ ಏನು ನೀವೆಲ್ಲ ಫೇಲ್ ಆಗಿಬಿಟ್ರೆ ಕತೆ ಏನು? ಮರೆತೋಗ್ಬಿಡ್ವಾ? ನಿಮ್ಮ ಫ್ರೆಂಡ್ಸ್ ಎಲ್ಲ 20-20 ಸಲ ಓದಲ್ವಾ? ರೆಫರೆನ್ಸ್ ಬುಕ್ಸ್ ಎಲ್ಲ ನೋಡಿದ್ವಾ? ಇಂಟರ್ನೆಟಲ್ಲಿ ಹೋಗಲ್ವಾ? ಎಲ್ಲ ನೋಡ್ಕೊಂಡು ಎಲ್ಲ ಮಾಡ್ತಾಯಿದ್ದಾರೆ, ನೀವು ಸಂಗೀತ ಹೇಳ್ಕೊಂಡು ಓಡ್ತಾ ಇದ್ದೀರಲ್ಲ, ಏನು ಗತಿ? ಫೇಲ್ ಆಗಿಬಿಟ್ರೆ ಗತಿ ಏನು ಅಂದೆ. ಇಲ್ಲ ಇಲ್ಲ, ನಮಗೆಲ್ಲ ಚೆನ್ನಾಗಿ ಮಾರ್ಕ್ಸ್ ಬರ್ತಿದೆ, 60-70 ಮೇಲೆ ಮಾರ್ಕ್ಸ್ ಬರ್ತಾ ಇದೆ ಅಂದರು. ಅದಕ್ಕೆ ಬಂದ್ಬಿಡುತ್ತೆ, ನೀವು ಓದೋದೇ ಇಲ್ಲ ಜಾಸ್ತಿ, ಅದಕ್ಕೆ ಬಂದ್ಬಿಡುತ್ತೆ ಅಂದರು. ಇಲ್ಲ ಇಲ್ಲ, ಬರ್ತಾ ಇದೆ ಅಂದರು. ಅದು ಸ್ವಲ್ಪ ಕೋಪ ಬಂತು, ಯಾಕಂದ್ರೆ ನಾನು ಸ್ಟ್ರೇಂಜರು. ಯಾಕೆ ಯಾಕೆ ಅಂದರು? ಬರ್ತಾ ಇದೆ ಅಂದರು. ಹೇಗೆ ಬಂತು ಗೊತ್ತಾ ನಿಮಗೆಲ್ಲ ಮಾರ್ಕ್ಸ್ ಅಂದೆ? ಹೇಗೆ ಅಂದರು? ಸಂಗೀತದಿಂದ ಬಂತು ಅಂದೆ. ಸಂಗೀತದಲ್ಲಿ ಕಂಪ್ಯೂಟರ್ ಸೈನ್ಸ್ ಇಲ್ವಲ್ಲ ಅಂದ್ಲು ಹುಡುಗಿ. ಅವ್ನು ಸಂಗೀತದಲ್ಲಿ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಇಲ್ವಲ್ಲ ಅಂದ. ಆಮೇಲೆ ನೋಡಮ್ಮ, ನೀ ಎಷ್ಟು ಚೆನ್ನಾಗಿ ಸಂಗೀತ ಹೇಳಿದೆ, 15-20 ರಾಗಗಳು, ಒಂದೊಂದು ರಾಗ ಲಕ್ಷಣವೇ ಬೇರೆ ಬೇರೆ ಇರುತ್ತೆ. ಆ ಒಂದು ಹಾಡು ಹೇಳಬೇಕಾದ್ರೆ ಹಾಡಿನ ಭಾವಕ್ಕೆ ಸರಿಯಾಗಿ ರಾಗ ಹೊಂದಿಸ್ಕೊಂಡು ಹೇಳಬೇಕಾಗತ್ತೆ, ಆ ಚೌಕಟ್ಟು ಬಿಟ್ಟು ಹೋಗೋಕ್ಕಾಗಲ್ಲ. ನೀವು ಎಷ್ಟು ಕಾನ್ಸಂಟ್ರೇಟ್ ಮಾಡಬೇಕಾಗತ್ತೆ, ಒಂದು ರಾಗದಲ್ಲಿ ಒಂದು ಹಾಡು ಹೇಳ್ತೀಯ, ನನ್ನ ನಿಮಿಷಕ್ಕೆ ಆ ಮುಗೀತಿದ್ದಾಗೆ ಒಂದು ಸೆಕೆಂಡಲ್ಲಿ ಬೇರೆ ರಾಗದ ಎಲ್ಲ ಬೇರೆ ಲಕ್ಷಣ ಅಷ್ಟೂ ರಿಕಾಲ್ ಮಾಡಿಬಿಡ್ಬೇಕಾಗತ್ತೆ, ಇದನ್ನು ಮರೆತು ಬಿಡಬೇಕಾಗತ್ತೆ. ನೀನು ಮಾಡಬೇಕಾದ್ರೆ ನಿನ್ನ ಮೈಂಡ್ ಎಷ್ಟು ಕಾನ್ಸಂಟ್ರೇಷನ್ನು, ಎಷ್ಟು ರಿಮೆಂಬರೆನ್ಸು, ಎಷ್ಟು ರೀಕಾಲಿಂಗು, ಎಷ್ಟು ಥಿಂಕಿಂಗು, ಈ ಮೃದಂಗನೂ ಬೇಕಂತ ಜಾಸ್ತಿ ನಡೆಸ್ಬಿಡ್ತಾನೆ. ಅದು ಸರಿಯಾಗಿ ನೀನು ಸ್ವಲ್ಪ ರಾಗ ಎಳೆದು ಹೇಳಬೇಕಾಗತ್ತೆ, ಆದರೆ ರಾಗದಿಂದ ಹೊರಗಡೆ ಹೋಗಲ್ಲ, ಆ ಚೌಕಟ್ಟಲ್ಲಿ ಇರಬೇಕಾಗತ್ತೆ. ಆ ಮೃದಂಗನ ಹೇಳಿದೆ, ಇವಳು ತುಂಬ ಎಳೆದು ಹೇಳಿಬಿಡ್ತಾಳೆ, ನೀನು ಸರಿಯಾಗಿ ಮೃದಂಗ ಅಡ್ಜಸ್ಟ್ ಮಾಡ್ಕೋಬೇಕು, ಆದರೆ ಮನಸ್ಸು ಮುಂದೆ ನೀನು ಮೃದಂಗ ನೋಡ್ಸೋಕ್ಕಾಗಲ್ಲ, ರಾಗದ ಇದೊಳಗೆ ಇರಬೇಕು, ಅವಳು ಹೇಳಿದ್ದನ್ನೇ ಫಾಲೋ ಮಾಡಬೇಕು. ನಿನ್ನ ಎಷ್ಟು ಕಾನ್ಸಂಟ್ರೇಷನ್, ಎಷ್ಟು ಬುದ್ಧಿ ಇದೆ, ನಿಮ್ಮ ಕ್ಲಾಸಲ್ಲಿ ಒಂದು ಸತಿ ಪಾಠ ಹೇಳಿದ್ರೆ ಎಲ್ಲ ಅರ್ಥ ಆಗಿಬಿಡುತ್ತೆ, ಮನೇಲಿ 2 ಸತಿ ಓದಿಸ 3 ಸತಿ ಓದಿದ್ರೆ ಸಾಕು. ಹಾಂ, ಅದರಿಂದ ಎಷ್ಟು ಅದ್ಭುತವಾದ ನಿಮಗೆ ಇದಾಗುತ್ತೆ ಅಂತ, ಇದನ್ನೇ ನಮ್ಮ ಸಂಗೀತದಿಂದಾಗತ್ತೆ. ಆಮೇಲೆ ಮಕ್ಕಳ ವಿಷಯಕ್ಕೆ ಹೇಳಬೇಕು ಅಂದರೆ, ಇನ್ಸ್ಟಿಟ್ಯೂಟ್ ಆಫ್ ವರ್ಲ್ಡ್ ಕಲ್ಚರಲ್ಲಿ ಇದು ತೊಗಲು ಗೊಂಬೆ ಆಟ ಅಂತ, ಆ ಸ್ಕ್ರೀನ್ಗಡೆ ಕೂತ್ಕೊಂಡು ಅವರು ಬೊಂಬೆ ಆಡಿಸ್ತಾರೆ ಮುಂದ್ಗಡೆ, ಹನುಮದ್ ವಿಲಾಸ ಅಂತ.
ನಾನು ಸ್ವಲ್ಪ ಶುರು ಆಗಿತ್ತು ಹೋದೆ ರಾತ್ರಿ ಸುಮಾರು ಒಂದು ಮುಕ್ಕಾಲು ಎರಡು ಗಂಟೆ ಕಾಲ ಎಲ್ಲ ಮಾಡ್ತಾ ಇದ್ದಾರೆ ಹುಡುಗರ ಮೇಲುಗಡೆಯಿಂದ ಇದು ಮಾಡಿದ್ದಾರೆ. ಹನುಮಂತ ರಾಮನ ಹತ್ರ ಹೋಗೋದು, ರಾವಣನ ಹತ್ರ ಹೋಗೋದು, ಸೀತೆ ನೋಡೋದು, ರಾವಣನ ಹತ್ರ ಜಗಳಕ್ಕೆ ಹೋಗೋದು, ಎಲ್ಲ ಬೊಂಬೆಯಲ್ಲೇ ಆಟ ಆಡ್ತಿದ್ದಾರೆ. ಹಾಡುಗಳು ಸಂಭಾಷಣೆ ಎಲ್ಲ ಬರೆದು ಸರಿಯಾಗಿ ಮಾಡ್ತಾ ಇದ್ದಾರೆ. ಕಾರ್ಯಕ್ರಮ ಮುಗಿದ ಮೇಲೆ ನೋಡಿದ್ರೆ ಎಲ್ಲ ಹುಡುಗರು ಹೈಸ್ಕೂಲು ಏಯ್ತ್ ನೈನ್ತ್ ಒಂದೆರಡು ಪಿ ಯು ಸಿ ಹುಡುಗರು ಹುಡುಗಿರು ಅವರು ತುಂಬ ಚೆನ್ನಾಗಿ ಮಾಡಿದ್ದರು. ಅವರು ಎಲ್ಲ ಅವ್ರಿಗೆಲ್ಲ ನಾನು ಅಲ್ಲಿ ಪಕ್ಕದಲ್ಲಿ ಯಾರೋ ಕೂತಿದ್ದರು, ಯಾರೋ ಗೊತ್ತಿಲ್ಲ, ನಾನು ಹುಡುಗರು ಎಷ್ಟು ಚೆನ್ನಾಗಿ ಮಾಡೋದಲ್ಲ ಅಂತಂದು ನಮ್ಮ ಸ್ಕೂಲ್ ಹುಡುಗರು ಅಂತಂದರು. ನಮ್ಮ ಹನುಮಂತ ನಗರದಲ್ಲಿದೆ ವಿವೇಕಾನಂದ ಸ್ಕೂಲು, ವಿವೇಕಾನಂದ ಸ್ಕೂಲ್ ಹೆಡ್ ಮಾಸ್ಟರ್ ಕೂತಿದ್ದು ನನಗೆ ಗೊತ್ತಿಲ್ಲ. ಆಮೇಲೆ ನಮ್ಮ ಸ್ಕೂಲ್ ಹುಡುಗರು ಅಂದರು ಏನು ಓದ್ತಾಯಿದ್ದಾರೆ ಅಂದರೆ ಎಲ್ಲ ನೈನ್ತ್ ಟೆಂತ್ ಓದ್ತಿದ್ದಾರೆ ಅಂದರು. ಆವಾಗ ಫೆಬ್ರವರಿ ಏನು ರೀ ನಿಮಗೆ ಬುದ್ಧಿ ಇಲ್ವ ಅಂತಂದೆ ತಿರ್ಗಾ. ಯಾಕೆ ಅಂದರು, ನೀವು ಹುಡುಗರು ಎಷ್ಟು ಪ್ರಾಕ್ಟೀಸ್ ಮಾಡಬೇಕು, ಏನು ಹುಡುಗಾಟ, ಅವ್ರು ಮಾರ್ಕ್ಸ್ ಗತಿ ಏನು, ಇದಕ್ಕೆ ಟೈಮ್ ಕೊಟ್ಬಿಡ್ತಾರಲ್ಲ, ಮಾರ್ಕ್ಸ್ ಗತಿ ಏನು, ಫೇಲ್ ಆಗಿಬಿಟ್ರೆ ಅಂತಂದೆ. ಇಲ್ಲ ಇಲ್ಲ ಚೆನ್ನಾಗಿ ಮಾರ್ಕ್ಸ್ ಓದ್ತಾರೆ ಅಂದರು. ಅದಕ್ಕೆ ತೊಗೊಂಡ್ಬಿಡ್ತಾರೆ ಅಂದೆ. ಇಲ್ಲ ಇಲ್ಲ ತುಂಬ ಚೆನ್ನಾಗಿ, ಅವರೆಲ್ಲ ಮನೇಲಿ ತಂದೆ ತಾಯಿ ಎಲ್ಲ ಇಂಜಿನಿಯರು ಡಾಕ್ಟರ್ಗಳು ಅಥವಾ ತುಂಬ ಓದ್ದವ್ರು ಇದ್ದಾರೆ ಅಂದ. ಇಲ್ಲ ಇಲ್ಲ ಕೂಲಿಯವ್ರ ಮಕ್ಕಳುಗಳು ಅವರೆಲ್ಲ ಒಂದು ಮೂರ್ನಾಲ್ಕು ಜನ, ಅವ್ರ ಮನೇಲಿ ಯಾರೂ ಮನೇಲಿ ಅಂಥ ವಾತಾವರಣ ಇಲ್ಲ, ಆದರೂ ಚೆನ್ನಾಗಿ ಮಾರ್ಕ್ಸ್ ಓದ್ತಿದ್ದಾರೆ. ಅದಕ್ಕೆ ತೊಗೊಂಡ್ಬಿಡ್ತಾರೆ, ಮನೇಲಿ ವಾತಾವರಣ ಇಲ್ಲ, ಇಲ್ಲೂ ಆಟ ಆಡ್ತಾ ಕೂತಿಯಾರಲ್ಲ ಅಂದೆ. ಇಲ್ಲ ಇಲ್ಲ ಅಂದರು, ಯಾ ಇದ್ರದ್ದೇ ಅವ್ರಿಗೆ ಚೆನ್ನಾಗಿ ಮಾರ್ಕ್ಸ್ ಓದ್ತಿದ್ದಾರೆ ಅಂದೆ. ಯಾಕೆಂದ್ರೆ ಅವನು ಎಷ್ಟು ಕಾನ್ಸಂಟ್ರೇಟ್ ಮಾಡಬೇಕು, ರಾವಣನ ಹತ್ರ ಹೋದ ಕೈ ಬೇರೆ ಬೇರೆ ಥರ ಆಡಿಸ್ಬೇಕು ಹನುಮಂತ, ಅದಕ್ಕೆ ಸರಿಯಾದ ದಾರನ ಇದು ಮಾಡಬೇಕು, ಎಲ್ಲದನ್ನು ಮಾಡಬೇಕು. ಅದೆಲ್ಲ ಮಾಡಬೇಕಾದ್ರೆ ಹುಡುಗರು ಎಷ್ಟು ಕಾನ್ಸಂಟ್ರೇಟ್ ಮಾಡ್ತಾರೆ, ಅವ್ರ ಬುದ್ಧಿ ಎಷ್ಟು ಚೆನ್ನಾಗಿ ಬೆಳೆದುಬಿಟ್ಟಿದೆ ಅಂತಂದೆ. ಹಾಗೆ ನಮ್ಮದು ಈ ಹುಡುಗರು ಯಾವುದೇ ಒಂದು ಈ ಒಂದು ನಮ್ಮ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಇನ್ವಾಲ್ವ್ ಆದರೆ ಅವ್ರು ನಿಜವಾಗ್ಲೂ ಬುದ್ಧಿವಂತರಾಗ್ತಾರೆ, ಅವ್ರು ಯಾವುದೇ ಕ್ಷೇತ್ರದಲ್ಲೂ ಚೆನ್ನಾಗಿ ಮುಂದಕ್ಕೆ ಬರುತ್ತದೆ. ಅದನ್ನು ಎಲ್ಲರೂ ಗಮನಿಸ್ಬೇಕು. ಈ ಒಂದು ಹೇಳ್ಕೊಡೋರು ಮಾಡೋರು ಐ ಕ್ಯೂ ಕ್ವಾಲಿಟೀಸ್ ಹೇಗೆ ಡೆವಲಪ್ ಆಗುತ್ತೆ ಅಂದ್ಬಿಟ್ಟು ಅದನ್ನು ಅವರು ಯೋಚನೆ ಮಾಡ್ಬಿಟ್ಟು ಅದನ್ನೆಲ್ಲ ಬರೆದು ಎಲ್ಲ ಮಾಡಿದ್ರೆ ತುಂಬ ಒಳ್ಳೆಯದಾಗುತ್ತೆ. ಈ ಮಕ್ಕಳುಗಳ ಬೆಳೆಯೋದು ತುಂಬ ಸಂತೋಷ. ಈಗ ನಮ್ಮ ಫ್ರೆಂಡ್ಸ್ ಬಂದಿರೋ ಅಂಕಲ್ಗಳಿಗೆಲ್ಲ ಒಂದು ಟೋಕನ್ ಕೊಡ್ತಾರೆ. ಎರಡನೇ ಅತಿಥಿ ಅಂದರೆ ಇನ್ನೊಬ್ಬ ಅತಿಥಿ ಅನ್ನೋ ಅರ್ಥದಲ್ಲಿ ಶ್ರೀ ಪಡ್ರೆ ಅವರು, ಬಹುಶಃ ಹಿಂದೆ ಕೂತಿರ್ತಕ್ಕಂತಹ ನಮ್ಮ ಪೋಷಕರಿಗೆ ಪಡ್ರೆಯವರ ಹೆಸರು ಚಿರಪರಿಚಿತವಾಗಿರುತ್ತೆ. ಕನ್ನಡ ಪತ್ರಿಕೆಗಳಲ್ಲಿ ವಿಶೇಷವಾಗಿ ನನಗೆ ನೆನಪಿರೋ ಹಾಗೇ ನೀರಿನ ಬಗ್ಗೆ, ನೀರಿನ ಉಳಿಸುವಿಕೆ ಬಗ್ಗೆ, ಜಲ ಸಂರಕ್ಷಣೆ ಬಗ್ಗೆ ಮೊದಲು ಲೇಖನವನ್ನು ಬರೀಲಿಕ್ಕೆ ಪ್ರಾರಂಭ ಮಾಡಿದವರೇ ಪಡ್ರೆ ಅವರು. ನನಗೆ ಜಲ ಸಂರಕ್ಷಣೆ ಅನ್ನೋ ವಿಷಯ ಬಂದಾಗೆಲ್ಲ ಮೊದಲು ಹೆಸರು ಬರೋದೇ ನನ್ನ ಮನಸ್ಸಿನಲ್ಲಿ ಪಡ್ರೆ ಅವರದ್ದು. ಆ ಮಟ್ಟಕ್ಕೆ ಅವರು ಈ ವಿಷಯವನ್ನು ವಿಶೇಷವಾಗಿ ನಡೆಸಿಕೊಟ್ಟವ್ರು, ಮಾಡಿಕೊಟ್ಟವರು, ನಮ್ಮಲ್ಲಿ ಒಂದು ಆ ರೀತಿಯ ಭಾವವನ್ನು ಒಂದು ಅವೇರ್ನೆಸ್ ತಂದುಕೊಟ್ಟವರು ಪಡ್ರೆ ಅವರು. ಕೇರಳದ ಅಂದರೆ ಕರ್ನಾಟಕದ ಕಾಸರಗೋಡಿನ ಮೂಲೆ ಅಂದರೆ ಅದು ವಾಣಿನಗರ ಅಂತ ಹೇಳಿ ಕೇರಳ ಬಾರ್ಡರ್ನಲ್ಲಿ ಇರತಕ್ಕಂಥ ಊರದು. ಅಲ್ಲಿನಿಂದ ನಮಗಾಗಿ ಇಲ್ಲಿಗೆ ಬಂದಿದ್ದಾರೆ. ಈ ವರ್ಷದ ನಮ್ಮ ವಿಷಯ ಏನಿದೆ, ಜಲಕ್ಕೆ ಸಂಬಂಧಪಟ್ಟ ಸರ್ವ ವಿಚಾರಗಳು, ಇದಕ್ಕೆ ಅತ್ಯಂತ ಸೂಕ್ತವಾದ ವ್ಯಕ್ತಿ ಪಡ್ರೆಯವರು. ಆದ್ದರಿಂದ ಅಲ್ಲಿಂದ ನಾವು ಅವರನ್ನು ಬರಮಾಡ್ಕೊಂಡಿದ್ದೀವಿ. ಅವರು
ಮಕ್ಕಳನ್ನು ಉದ್ದೇಶಿಸಿ ಅದಕ್ಕಿಂತ ಹೆಚ್ಚಾಗಿ ನಮ್ಮ ಪೋಷಕರನ್ನು ಉದ್ದೇಶಿಸಿ ಒಂದೆರಡು ಮಾತು ಆಡಬೇಕು ಅಂತ ಕೇಳ್ಕೊಳ್ತೀನಿ ನಾನು. ಕಾರ್ಯಕ್ರಮ ಬಹುಶಃ ಮಕ್ಕಳು ಮುಗಿಸಿದ್ದಾರೆ, ಅದು ನಮಗೆ ಅದಕ್ಕಿಂತ ಹೆಚ್ಚಾಗಿ ಪಡ್ರೆಯವರ ಮಾತುಗಳು ಒಂದೆರಡಾದರೂ ನಮ್ಮ ಪೋಷಕರು ಕೇಳಲಿ ಅಂತನೋ ಒಂದು ಆಸೆ ನಮ್ಮದು. ಸಾಮಾನ್ಯವಾಗಿ ಕಾರ್ಯಕ್ರಮಕ್ಕೆ ಹೋಗೋ ಮೊದಲು ಟಾರ್ಗೆಟ್ ಗ್ರೂಪ್ ಯಾರು ಅಂತ ಕೇಳ್ಕೊಳ್ಳೋದು, ಅದ್ಯಾಕೋ ನನಗೆ ಗೊತ್ತಾಗಿಲ್ಲ ಪೂರ್ತಿ. ಇರಲಿ, ಪುಟಾಣಿಗಳಿಗೆ ಕತೆ ಹೇಳೋ ಕಲೆ ನನ್ನ ಹತ್ರ ಇಲ್ಲ, ಶಾಸ್ತ್ರಿಗಳು ಹಾಗೆ ಅವರತ್ತಲಿರೋ ಹಾಗೆ. ಹಾಗಾಗಿ ಅವ್ರು ಹೇಳಿದ್ರೆ ಅಮ್ಮಂದ್ರನ್ನು ಉದ್ದೇಶಿಸಿ ಮಾತಾಡಿ, ಪೇರೆಂಟ್ಸನ್ನು ಉದ್ದೇಶಿಸಿ ಮಾತಾಡಿ. ಬೆಂಗಳೂರಿನಲ್ಲಿ ನೀರಿನ ಬಗ್ಗೆ ಸಾಕಷ್ಟು ಚೆನ್ನಾಗಿ ಕೆಲಸ ಮಾಡಿದವರು ಇದ್ದಾರೆ. ಇದರ ಬಗ್ಗೆ ನಾನೇ ಅತಿ ಸೂಕ್ತಂಥ ಅಂತೇನಲ್ಲ, ನಾನು ಮಾಡಿರುವಂಥದ್ದು ಎಲ್ಲೆಲ್ಲಿ ನೀರಿನ ಕೆಲಸ ಆಗಿದೆ ಅದನ್ನು ನೋಡಿ ಜನರಿಗೆ ಹಂಚೋ ಕೆಲಸ ಮಾಡಿದ್ದೀನಿ. ನನ್ನ ಸ್ನೇಹಿತರಾದಂಥ ರೈನ್ ವಾಟರ್ ಕ್ಲಬ್ಬಿನ ವಿಶ್ವನಾಥ್ ಅವರಿದ್ದಾರೆ, ಅವರು ನೀರಿನ ಬಗ್ಗೆ ಒಂದು ದೊಡ್ಡ ಸಂಸ್ಥೆ. ಇರಲಿ, ಒಂದು ಒಳ್ಳೆಯ ಮಾತಿದೆ ಏನಂತ ಹೇಳಿದ್ರೆ, ಬಹುಶಃ ಈ ವರ್ಷ 2013 ನಮಗೆ ಬಹಳ ದೊಡ್ಡ ಒಂದು ಕ್ಷಾಮ, ಜಲಕ್ಷಾಮವನ್ನು ನಾವು ಎದುರು ಕಾಣಬೇಕಾದಂಥ ಸ್ಥಿತಿ ಇದೆ. ಎಲ್ಲ ಕಡೆ ಮಳೆಯ ಒಟ್ಟು ಪ್ರಮಾಣ ತುಂಬ ಕಡಿಮೆ ಇದೆ. ನನಗೆ ಗೊತ್ತಿದ್ದ ಹಾಗೆ ತಿಪಟೂರು ತುಮಕೂರು ಭಾಗಗಳಲ್ಲಿ ಮಳೆಗಾಲದಲ್ಲಿ ತೋಟಕ್ಕೆ ನೀರು ಕೊಡಬೇಕಾದಂಥ ಸ್ಥಿತಿ ಇದೆ. ಇಡೀ ಕರ್ನಾಟಕದಲ್ಲಿ, ಕರ್ನಾಟಕ ನನ್ನ ದೃಷ್ಟಿಯಲ್ಲಿ ದಕ್ಷಿಣ ಭಾರತದಲ್ಲಿ ಸಾಮೂಹಿಕ ಜಲಜಾಗೃತಿಯ ವಿಚಾರದಲ್ಲಿ ಭಾಳ ಹಿಂದೆ ಇದೆ. ಇಲ್ಲಿ ಮನೆ ಮನೆಗಳಲ್ಲಿ ಮಳೆ ಕೊಯ್ಲು ಮಾಡಬೇಕು ಅಂತ ಕಾನೂನು ಬಂದಿದೆ, ಯಾವ ರೀತಿ ಅನುಷ್ಠಾನ ಆಗಿದೆ ನನಗೆ ಗೊತ್ತಿಲ್ಲ. ನಮ್ಮ ದೇಶ ಮಟ್ಟದಲ್ಲಿ ಹೇಳೋದಾದರೆ ನಗರಗಳ ಮಟ್ಟಿನಲ್ಲಿ ಚೆನ್ನೈ ಸ್ವಲ್ಪ ನೀರಿನ ಜಾಗೃತಿಯಲ್ಲಿ ಭಾಳ ಮುಂದೆ ಇದೆ. ನಾವು ಕರ್ನಾಟಕದವರು, ಕರ್ನಾಟಕದ ಒಂದು ಬದಿ ಬರಪೀಡಿತ ಪ್ರದೇಶ, ಇನ್ನೊಂದು ಕಡೆ ನಮ್ಮ ಕಡೆ ಮಲೆನಾಡು ಕರಾವಳಿಗೆ ಹೋಗಿಬಿಟ್ರೆ ನೀರು ಜಾಸ್ತಿ ಇದೆ, ಆದರೆ ನೀರೆಚ್ಚರ ಎಲ್ಲ ಕಡೆ ತುಂಬ ಕಡಿಮೆ ಇದೆ. ಸರ್ಕಾರ ಕೂಡ ಈ ಬಗ್ಗೆ ಅಂತ ಹೇಳ್ಕೊಳ್ಳುವಂಥ ಕೆಲಸ ಮಾಡಿಲ್ಲ. ಆದರೆ ಸರ್ಕಾರವನ್ನು ನಾವು ಕಾದು ಕೂತ್ಕೊಳ್ಳೋ ಹಾಗೆ ಇಲ್ಲ. ಬಹಳ ಸರಳವಾದ ಒಂದು ವಿಚಾರ ಇದೆ, ಅಲ್ಲಲ್ಲಿ ಬೀಳುವಂಥ ಮಳೆಯನ್ನು ಅಲ್ಲೇ ತಡೆದು ಇಂಗಿಸುವ ಹಾಗೆ ಮಾಡಿದರೆ ನಮ್ಗೆ ದೊಡ್ಡ ಸಮಸ್ಯೆ ಬರಲಿಕ್ಕಿಲ್ಲ. ಒಂದು ಒಳ್ಳೆ ಮಾತು ಏನಂತ ಹೇಳಿದರೆ, ಮಳೆಗಾಲದಲ್ಲಿ ಬೀಳೋ ಮಳೆಯನ್ನು ಭೂಮಿ ತಾಯಿಯ ಬ್ಯಾಂಕಿನಲ್ಲಿ ಠೇವಣಿ ಮಾಡಿದರೆ ಅದು ಬೇಸಿಗೆಯಲ್ಲಿ ATM ಹಾಗೆ ಆಗತ್ತೆ ಅಂತ. ಇಲ್ಲಿ ಸಾಮಾನ್ಯ 800-1000 mm ಮಳೆ ಇದೆ. ಅಲ್ಲಲ್ಲಿ ಮನೆ ಮೇಕ್ ಯುವರ್ ಹೋಮ್ಸ್ಟೆಡ್ ಎ ವಾಟರ್ ಶೆಡ್ ಅಂತ ಒಂದು ಇಂಗ್ಲೀಷ್ನಲ್ಲಿ ಒಂದು ಮಾತಿದೆ, ಅವರ ಮನೆ ಹಿತ್ತಿಲಿಂದ ಬಿದ್ದ ಮಳೆ ನೀರನ್ನು ಹೊರಗೆ ಹೋಗಲಿಕ್ಕೆ ಆಗದ ಹಾಗೆ ತಡೆಯೋದು, ಸ್ವಲ್ಪ ಸಂಗ್ರಹ ಮಾಡಿ ಇಟ್ಕೊಳ್ಳೋದು, ಚಿಕ್ಕ ತೊಟ್ಟಿ ಮಾಡಿ, ಬೇರೆ ಬೇರೆ ವಿಧಾನಗಳಿವೆ. ಅದರ ಬಗ್ಗೆ ನಾನು ವಿವರಿಸಲಿಕ್ಕೆ ಹೋಗ್ತಾ ಇಲ್ಲ, ಯಾಕಂತ ಹೇಳಿದ್ರೆ ಬೆಂಗಳೂರು ನಗರ, ನನಗೆ ಗೊತ್ತಿದ್ದ ಹಾಗೆ ನಮ್ಮ ಕರ್ನಾಟಕದಲ್ಲಿ ಮಾಧ್ಯಮಗಳು ಜಲಜಾಗೃತಿ ಹಬ್ಬಿಸುವಲ್ಲಿ ಸಾಕಷ್ಟು ಕೆಲಸ ಮಾಡಿವೆ, ಸಾಕಷ್ಟು ಮಾಹಿತಿ ಸಿಗುತ್ತೆ. ಇವತ್ತು ಇಲ್ಲಿ ಜಲಮಂಡಳಿಯವರು ಒಂದು ಮಾಹಿತಿ ಕೊಡುವಂಥ ಕೆಲಸ ಶುರು ಮಾಡಿದ್ದಾರೆ ಅಂತ ನಾನು ಕೇಳಿದೆ. ಎಷ್ಟರ ಮಟ್ಟಿಗೆ ಬೆಂಗಳೂರಿನಲ್ಲಿ ಸಾಕಷ್ಟು ಜಲಯೋಧರಿದ್ದಾರೆ, ಹಾಗಾಗಿ ನಾನು ಹೆಚ್ಚೆಚ್ಚು ಮಕ್ಕಳನ್ನು ಕರ್ಕೊಂಡು ಹೋಗಿದ್ದಾರೆ. ಭಾಳ ನಿಮ್ಮ ಈ ಪೂರ್ಣ ಪ್ರಮತಿ ಶಾಲೆ ಭಾಳ ನೀರಿನ ವಿಚಾರದಲ್ಲಿ ಭಾಳ ತುಂಬ ಉತ್ಸುಕತೆಯಿಂದ ನಿಜವಾಗಿ ಎಲ್ಲಿ ಕೆಲಸ ನಡೀತಾ ಇದೆ ಅಲ್ಲಿ ಹೋಗಿ ಭಾಗಿಗಳಾಗಿ ಆಗಿರುವಂಥದ್ದು, ಆ ವಿಚಾರ ಹೇಳಿದ ತಕ್ಷಣ ನಾನು ಮೇಡಮ್ ಹತ್ರ ಎರಡು ಮಾತು ಇಲ್ಲದೆ ಒಪ್ಕೊಂಡೆ. ಅದರ ನಡುವೆ ನನಗೆ ಯಾರಿಗೆ ಮಾತಾಡಬೇಕು ಅಂತ ಕೇಳೋದು ಮರೆತು ಹೋಯ್ತು, ನಾನು ಎಲ್ಲ ಸರ್ ಕೇಳ್ತೀನಿ. ಇರಲಿ, ಹಾಗಾಗಿ ದಯವಿಟ್ಟು ನೋಡಿ ನಿಮ್ಮ ಸುತ್ತಮುತ್ತ, ನಿಮ್ಮ ನೀವಿರೋ ಕಾಲನಿಯಲ್ಲಿ ನೀವು ಸ್ವಲ್ಪ ಕೇಳಿದರೆ ನೀರಿನ ಬಗ್ಗೆ ಕೆಲಸ ಮಾಡಿದವರಿದ್ದಾರೆ, ಒಳ್ಳೊಳ್ಳೆ ನೀರನ್ನು ಎಚ್ಚರದಿಂದ ಕಾಪಾಡಿದವರಿದ್ದಾರೆ, ಅವರಲ್ಲಿ ನೋಡಿದರೆ ನಾವು ಸ್ಫೂರ್ತಿ. ನಾವು ಕಾನೂನಿನಿಂದಾಗಿ ನೀರಿನ ಜಾಗೃತಿ ಬರುತ್ತೆ ಅಂತ ಹೇಳೋದನ್ನು ನಾನು ನಂಬೋದಿಲ್ಲ. ಅವರವರು ಸ್ವಲ್ಪ ನೀರೆಚ್ಚರ ವಹಿಸಿದರೆ ನಮ್ಮಲ್ಲಿ ಪಶ್ಚಿಮ ರಾಜಸ್ಥಾನದ ಅತ್ಯಂತ ಒಳ್ಳೆಯ ಉದಾಹರಣೆ ಇದೆ. ಇಡೀ ನಮ್ಮ ದೇಶದಲ್ಲಿ ನೀರಿನ ವಿಜ್ಞಾನ ಎಷ್ಟಿದೆ ಅಂತ ಹೇಳಿದರೆ ರಾಜಸ್ಥಾನದಿಂದ ಚೆನ್ನೈಯಿಂದ ಕಲಿಯುವಂಥದ್ದು ಭಾಳ ಇದೆ. ನೀರನ್ನು ಪುನರ್ ಸೃಷ್ಟಿ ಮಾಡಲಿಕ್ಕಾಗೋದಿಲ್ಲ, ಹಾಗಾಗಿ ನೀರಿನ ಪೋಲು ಸಾಮಾಜಿಕ ಅಪರಾಧ. ನನಗೆ ಖುಷಿಯಾಗಿದ್ದೀವಿ ಸಾಕಷ್ಟು ಮಂದಿ ಅಮ್ಮಂದಿರಿದ್ದಾರೆ. ನಾನು ಹೆಣ್ಮಕ್ಕಳನ್ನ ಯಾವಾಗಲೂ ನೀರಿನ ಮಂತ್ರಿಗಳು ಅಂತ ಕರಿತೀನಿ, ಯಾಕಂದರೆ ಆ ನೀರಿನ ನಿಯಂತ್ರಣ ಇರೋದು ನಿಮ್ಮ ಕೈಯಲ್ಲಿ ಮಾತ್ರ ಅಲ್ಲ, ನೀರು ಸ್ವಲ್ಪ ತೊಂದರೆ ಆಗಲಿಕ್ಕೆ ಶುರುವಾದರೆ ಅತ್ಯಂತ ಹೆಚ್ಚು ನೋವು ಅನುಭವಿಸೋರು ನೀವು. ಹಾಗಾಗಿ ಈ ವಿಚಾರದಲ್ಲಿ ನೀವು ಸ್ವಲ್ಪ ಹೆಚ್ಚು ನೋಡಿ ಕಲಿಯುವಂಥ, ನಿಮ್ಮ ನಿಮ್ಮ ಸುತ್ತಮುತ್ತ ಯಾರು ನೀರಿನ ಉಳಿತಾಯ ಮಾಡೋರಿದ್ದಾರೆ, ಮಳೆ ಕೊಯ್ಲು ಮಾಡೋರಿದ್ದಾರೆ ಅಂತ ತಿಳ್ಕೊಂಡ್ರೆ ಬೇರೆ ಬೇರೆ ವಿಧಾನಗಳಿವೆ, ಇದೇನು ಭಾಳ ಬ್ರಹ್ಮವಿದ್ಯೆಯಲ್ಲ. ಬಹುಶಃ ನನ್ನ ಸ್ನೇಹಿತ ವಿಶ್ವನಾಥ್ ಅವರನ್ನು ನಾನು ಉದ್ಧರಿಸಲಿಕ್ಕೆ ಬಯಸ್ತೇನೆ. ಬೆಂಗಳೂರಿನಲ್ಲಿ ನೀರಿನ ಸುಸ್ಥಿತಿ ಬರಬೇಕಿದ್ರೆ ಬರೇ ನಲ್ಲಿಗಳ ಬಗ್ಗೆ
ಟ್ಯಾಂಕರ್ಗಳ ಬಗ್ಗೆ ಚಿಂತನೆ ಮಾಡಿದರೆ ನಡೆಯೋದಿಲ್ಲ. ಇಲ್ಲಿ ಇರುವಂಥ ಸರೋವರಗಳ ಬಗ್ಗೆ, ಕೆರೆಗಳ ಬಗ್ಗೆ ಕೂಡ ಚಿಂತನೆ ಇಟ್ಕೊಂಡಷ್ಟೇ ಸುಸ್ಥಿರತೆ ತರಬಹುದು. ಹಾಗಾಗಿ ನಮ್ಮ ಚಿಂತನೆ ತುಂಬ ಚಿಕ್ಕದಾಗಿ ಇಟ್ಕೊಳ್ಬೇಡಿ ದಯವಿಟ್ಟು. ಎಷ್ಟೊಂದು ನಮ್ಮ ಸುತ್ತಮುತ್ತಲಿನ ಕೆರೆಗಳು ಹಾಳಾಗ್ತಾ ಇವೆ, ಇದನ್ನು ಉಳಿಸ್ಕೊಳ್ಳಿಕ್ಕೆ ಏನು ಮಾಡಬಹುದು ಅಂತ. ನನ್ನ ನೀರು ಅಂತ ಹೇಳುವಂಥದ್ದಿಲ್ಲ, ನಮ್ಮ ನೀರು, ಗಿರಿನಗರದ ನೀರು, ಬೆಂಗಳೂರು ದಕ್ಷಿಣದ ನೀರು, ಕರ್ನಾಟಕದ ನೀರು, ಈ ಬಗ್ಗೆ ನಾವು ಚಿಂತನೆ ಮಾಡಬೇಕಾಗಿದೆ ಅಂಥೇಳಿ ಈ ಅವಕಾಶಕ್ಕೆ ನಿಮಗೆ ವಂದಿಸುತ್ತೆ. ನೀರಿನ ಮಂತ್ರಿಗಳಿಗೆ ಒಂದು ವಿಶೇಷವಾದಂಥ ಮಾತು. ನಮ್ಮ ಪ್ರೈಮರಿನಲ್ಲಿ ನಾವು ಇವತ್ತಿನ ಜಾಹೀರಾತುಗಳನ್ನ ನೋಡ್ತೀರಿ ನೀವು, ಏನನ್ನಾದರೂ ಮಾಡಬೇಕು ಅಂದರೆ ಮಕ್ಕಳನ್ನ ಹಿಡ್ಕೊಳ್ಬೇಕು ಅಂತೇಳಿ. ಮಕ್ಕಳನ್ನು ಉದ್ದೇಶಿಸಿ ಏನಾದ್ರು ಒಂದು ಜಾಹೀರಾತು ಮಾಡಿದ್ರೆ ಅವರ ಅಪ್ಪ ಅಮ್ಮಂದಿರಿಗೆ ಕಟ್ಟು ಎಳೆದು ಮಾಡಿ ಅದು ಕೊಂಡ್ಕೊಳ್ಳೇಬೇಕು ಅನ್ನೋ ಥರ ಮಾಡಿಬಿಡ್ತಾರೆ. ಹಾಗೆ ನಾವು ಮಕ್ಕಳನ್ನು ಹಿಡ್ಕೊಂಡಿದ್ದೀವಿ. ಮಕ್ಕಳಿಗೆ ನಿಮ್ಮ ನಿಮ್ಮ ಮನೆಯಲ್ಲಿ ಒಂದು ನೀರು ಜಲ, ಇದು ಹೇಳಿದಲ್ಲ ಜಲ ಜಾಗೃತಿ, ನೀರು ಎಚ್ಚರ, ಇದನ್ನು ತರತಕ್ಕಂಥದ್ದು ಒಂದು. ವಾಟರ್ ಹಾರ್ವೆಸ್ಟಿಂಗ್ ಮಾಡಲಿಕ್ಕೆ ಏನು ವ್ಯವಸ್ಥೆ ಬೇಕೋ ಅದನ್ನು ಮಾಡ್ತಕ್ಕಂಥದ್ದು ಒಂದು, ಇರೋ ನೀರನ್ನು ಅತ್ಯಂತ ಜಾಗೃತವಾಗಿ ಬಳಸ್ತಕ್ಕಂಥದ್ದು ಎರಡು. ಹೀಗೆ ಎರಡು ವಿಚಾರಗಳಲ್ಲಿ ನಮ್ಮ ಮಕ್ಕಳನ್ನು ನಾವು ತಯಾರು ಮಾಡ್ತಾ ಇದ್ದೀವಿ. ನಿಮಗೆ ಚೂ ಬಿಟ್ಟಿದ್ದೀವಿ, ಮಾಡಿಸಿ ಮನೆಯಲ್ಲಿ ಹಠ ಮಾಡಿ ಪ್ರತಿ ಮನೆಯಲ್ಲೂ ಎಲ್ಲಿ ಸಾಧ್ಯವೋ ಅಲ್ಲೆಲ್ಲ ಒಂದು ವಾಟರ್ ಹಾರ್ವೆಸ್ಟಿಂಗ್ ಇದನ್ನು ತಯಾರು ಮಾಡಲಿಕ್ಕೆ ಮಾಡಿಸೋದಕ್ಕೆ ಅಪ್ಪ ಅಮ್ಮಂದಿರಿಗೆ ಹಠ ಮಾಡಿ ಅಂತ ಹೇಳ್ಕೊಟ್ಟಿದ್ದೀವಿ. ನೀವು ಬೈರೂ ಚಿಂತೆ ಇಲ್ಲ. ಇವರಂದ ಹಾಗೆ ಇವತ್ತಿಗೆ ನನ್ನ ನೀರು ಅಲ್ಲ, ಈಗ ನಮ್ಮನೆಯಲ್ಲಿ ನಾನು ಅದನ್ನು ವಾಟರ್ ಹಾರ್ವೆಸ್ಟಿಂಗ್ ಮಾಡಿಸಿದರೆ ನೆಲಕ್ಕೆ ನೀರು ಹೋದರೆ ಇನ್ಯಾರಿಗೋ ಆಗ್ಬೋದು, ಇನ್ಯಾರೋ ಮಾಡಿದ್ದು ನನಗೆ ಆಗ್ಬೋದು. ಸೊ ಇದರೊಳಗೆ ಸ್ವಾರ್ಥ ಅನ್ನೋದಿಲ್ಲ. ಇಡೀ ನಗರಕ್ಕೆ, ಇಡೀ ಬಡಾವಣೆಗೆ ಎಲ್ಲರಿಗೆ ಬೇಕಾದಂಥ ನೀರನ್ನು ಎಲ್ಲರೂ ಜಾಗೃತವಾಗಿ ಉಳಿಸಿದರೆ ಮಾತ್ರ ನಮ್ಮ ಬದುಕು ಸ್ವಲ್ಪ ಸರಳವಾಗುತ್ತೆ, ಹಸನಾಗುತ್ತೆ. ಇದ್ರೆ ನಾವೆಲ್ಲರೂ ಹೆಣ್ಮಕ್ಕಳು ಎಸ್ಪೆಷಲಿ ರಾಜಸ್ಥಾನದ ಹಾಗೆ ಕೂಡ ತಮಗೆ ಬಕೆಟ್ಟು ಇಟ್ಕೊಂಡು ಕಿಲೋಮೀಟರ್ಗಳಗಟ್ಟಲೆ ಓಡಾಡೋ ಪರಿಸ್ಥಿತಿ ನಮಗೆ ಬರುತ್ತೆ. ಅದು ಬರಬಾರ್ದು ಅಂದರೆ ಇವತ್ತು ನಾವು ಜಾಗೃತವಾಗಬೇಕು, ಕಣ್ಣು ಬಿಡಬೇಕು. ಅದನ್ನು ಬಹಳ ಚೆನ್ನಾಗಿ ನಮಗೆ ಹೇಳಿದ್ದಾರೆ, ಬಹಳ ಸರಳವಾದ ಮಾತಿನಲ್ಲಿ ಹೇಳಿದ್ದಾರೆ. ಆದರೆ ಅದನ್ನು ಸದಾ ಕಾಲ ನೆನಪಿಟ್ಕೊಳ್ಳೋಣ. ನಮ್ಮ ಕಾಲ ಮೇಲೆ ನಾವೇ ಕಲ್ಲು ಹಾಕ್ಕೊಂಡಿದ್ದೀವಿ, ಅದನ್ನು ಇನ್ನೂ ನಾವು ಪರಿಸ್ಥಿತಿ ಬಿಗಡಾಯಿಸ್ಕೊಂಡ್ರೆ ಭಾಳ ಕಷ್ಟ ಆಗುತ್ತೆ ಅನ್ನೋ ಮಾತನ್ನು ಹೇಳಿ ಇವತ್ತಿನ ಕಾರ್ಯಕ್ರಮನ ಮುಗಿಸ್ತೀನಿ. ಪೇರೆಂಟ್ಸ್ ಆ್ಯಂಡ್ ಮಕ್ಕಳು ಸ್ವಲ್ಪ ಸರಿಸಿ ಗೆಸ್ಟ್ಗಳು ನಿಮ್ಮ ನೀರಿನ ಕೋಣೆಯನ್ನು ನೋಡಲಿ. ಅದಿತಿ ಔಟ್ ಆಫ್ ಥ್ಯಾಂಕ್ಸ್ ಹೇಳ್ತಾಳೆ. ಪ್ರೋಗ್ರಾಮ್ ಎಲ್ಲ ನೋಡಿದಲ್ಲ ನೀವೆಲ್ಲ, ಈ ಪ್ರೋಗ್ರಾಮ್ ನೋಡಕ್ಕೆ ಬಂದ ಆ ಅಂಕಲ್ಗೆಲ್ಲ ಧನ್ಯವಾದ ಹೇಳೋಣ. ಧನ್ಯವಾದ.
ಕಾಲಿಟ್ಟಿರುವ ಇಂದು ಈ ಕಾರ್ಯಕ್ರಮವನ್ನು ಕರ್ನಾಟಕದ ನದಿಗಳು ಎಂದು ನಿರ್ವಹಿಸಲಾಗಿದೆ. ಕಾರ್ಯಕ್ರಮವನ್ನು ಉದ್ಘಾಟಿಸಬೇಕೆಂದು ಅತಿಥಿಗಳಲ್ಲಿ ಸವಿನಯ ಪ್ರಾರ್ಥನೆ. ಮಕ್ಕಳಿಂದ ಕರುಣಾಳುವ ಬೆಳಕೆ ದೇವತಾ ಪ್ರಾರ್ಥನೆ. ಕರುಣಾಳುವ ಬೆಳಕೆ ಮೊಸೊಕೆ ದೇವ ಬೆನಲಿ ಕೈ ಹಿಡಿದು ನಡೆಸನ್ನನು ಎರುಳು ತಲೆಯ ಗವಿ ಮನೆ ದೋರ ಕಣಿಕರಿಸಿ ಕೈ ಹಿಡಿದು ನಡೆಸನ್ನನು ಕೈ ನಾಡು ಬಾ ಬೆಳಕೆ ಮುಸುಕೆ ದೇಮ ಬೆನಲಿ ಕೈ ಹಿಡಿದು ನಡೆಸನ್ನನು ಹೇಳಿ ನನ್ನಡಿಯಡೆಸು ಬಲು ದೂರ ನೋಟವನು ಕೆಳನೊಳನೆಯ ಸಾಕು ನನಗೊಂದು ಹೆಜ್ಜೆ ಮುನ್ನ ಎಷ್ಟು ದಿನ ಸರ ಇರುವೆ ಈ ಮೂಡನನು ನೀನು ಮುಂದೆಯೂ ಕೈ ಹಿಡಿದು ನಡೆಸದಿಹೆಯ ಈಗ ನಿಧಿಯಿಂದ ಸ್ವಾಗತ ಭಾಷಣ. ಅಭಿವಾದಯ. ನಮ್ಮ ಕಾರ್ಯಕ್ರಮಕ್ಕೆ ನಿಮ್ಮ ಅನೇಕ ಕೆಲಸಗಳನ್ನು ಬದಿಗೊತ್ತಿ ಬಹು ದೂರದಿಂದ ಆಗಮಿಸಿದ ಅಡಿಕೆ ಪತ್ರಿಕೆಯ ಸಂಪಾದಕರು ಹಾಗೂ ಕೃಷಿಕರ ಕೈಗೆ ಲೇಖನಿ ಕೊಟ್ಟ ಶ್ರೀ ಪಡ್ರೆ ಅವರು ನಮ್ಮ ಮುಖ್ಯ ಅತಿಥಿಗಳಾಗಿ ಬಂದಿದ್ದಾರೆ. ಅವರಿಗೆ ಸ್ವಾಗತವನ್ನು ಕೋರುತ್ತೇನೆ. ವೈಜ್ಞಾನಿಕ ಕ್ಷೇತ್ರದಲ್ಲಿ ಅನೇಕ ಕೆಲಸಗಳನ್ನು ಮಾಡಿರುವ ಪರಿಸರ ಪ್ರೇಮಿ ವಿ ಶ್ರೀನಾಥ್ ರವರು ಇಂದು ನಮ್ಮ ಕಾರ್ಯಕ್ರಮಕ್ಕೆ
ಅತಿಥಿಗಳಾಗಿ ಬಂದಿರುವುದು ನಮ್ಮ ಪುಣ್ಯವೇ ಸರಿ. ಅವರ ಉಪಸ್ಥಿತಿ ಇಂದು ನಮಗೆ ಸಂತೋಷದಾಯಕವಾಗಿದೆ. ಅವರಿಗೂ ಸ್ವಾಗತವನ್ನು ಬಯಸುತ್ತೇನೆ. ನಮ್ಮ ಈ ದಿನದ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಮುಖ್ಯ ಅತಿಥಿಯಾದ ಶ್ರೀ ಪಡ್ರೆ ಅವರ ಕಿರುಪರಿಚಯವನ್ನು ಮಾಡಿಕೊಳ್ಳಲಿದ್ದಾನೆ 5ನೇ ತರಗತಿಯ ವಿಷ್ಣು. ಧನ್ಯವಾದಗಳು. ವಿಜ್ಞಾನಿ ಮತ್ತು ಪರಿಸರ ಪ್ರೇಮಿಯಾದ ಶ್ರೀಯುತ ಶ್ರೀನಾಥ ಶಾಸ್ತ್ರಿ ಅವರ ಪರಿಚಯವನ್ನು 4ನೇ ತರಗತಿಯ ಕೃಷ್ಣ ಮಾಡಿಕೊಳ್ಳಲಿದ್ದಾನೆ. ಕೆಲವು ದಶಕಗಳ ಕಾಲ ವಿಜ್ಞಾನಿಯಾಗಿ ಕಾರ್ಯನಿರ್ವಹಿಸಿ ನಿವೃತ್ತಿ ಹೊಂದಿದವರು. ವೈಜ್ಞಾನಿಕ ಲೇಖನಗಳಿಗೆ ಮೀಸಲಾದ ಕಣಾದ ಪತ್ರಿಕೆಯ ಸಂಪಾದಕರಾಗಿದ್ದರು. ಕನ್ನಡ ಗಣಕ ಪರಿಷತ್ತಿನ ಸ್ಥಾಪಕ ಕಾರ್ಯದರ್ಶಿಗಳಲ್ಲೊಬ್ಬರಾದ ಶ್ರೀನಾಥ ಶಾಸ್ತ್ರಿಯವರು ಈಗ ಅದರ ಪ್ರಧಾನ ಕಾರ್ಯದರ್ಶಿಗಳಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಶಿಕ್ಷಣಕ್ಕೆ ಸಂಬಂಧಿಸಿದ ರಾಜ್ಯ ಮಟ್ಟದ ಉನ್ನತ ಸಮಿತಿಯೊಂದರ ಸಕ್ರಿಯ ಸದಸ್ಯರಾಗಿಯೂ ಇವರು ಸೇವೆ ಸಲ್ಲಿಸುತ್ತಿದ್ದಾರೆ. ಧನ್ಯವಾದಗಳು. ಈಗ ಮಕ್ಕಳೆಲ್ಲರೂ ಗೋವಿನ ಹಾಡು ಹಾಡಬೇಕೆಂದು ಕೇಳಿಕೊಳ್ಳುತ್ತೇನೆ. ಪರಮಾತ್ಮನು ಎಂಬ ಹಾಡನ್ನು ಕೇಳಿದ್ದೀರಲ್ಲ, ಕ್ಷಮಿಸಿ, ನಾ ಈ ಪ್ರಶ್ನೆಯನ್ನು ಕೇಳಲೇಬಾರದಿತ್ತು. ಏಕೆಂದರೆ ಬಹಳ ಜನಪ್ರಿಯವಾದ ಗೋವಿನ ಹಾಡು ಎಂಬ ಪದ್ಯದಲ್ಲಿ ಬರುವ ಈ ನುಡಿಗಳ ಪರಿಚಯ ಎಲ್ಲರಿಗೂ ಇದ್ದೇ ಇದೆ. ಕಳೆದ ವರ್ಷ ನಾವಿದನ್ನು ಅಭಿನಯಿಸಿದ್ದೆವು. ಈ ವರ್ಷ ನಮ್ಮ ಶಾಲೆ ಇದನ್ನು ಪಠ್ಯವನ್ನಾಗಿಸಿದ್ದು ನಮಗೆ ಬಹಳ ಖುಷಿ ತಂದಿದೆ. ನಿಜವಾಗಿಯೂ ಗೋವಿನ ಹಾಡಲ್ಲಿ ಇರುವುದು ಬರೀ 19 ಪದ್ಯಗಳಲ್ಲ, ಅದರಲ್ಲಿ ಸುಮಾರು 235 ಪದ್ಯಗಳಿವೆ. ಅದರ ಕಿರು ಪರಿಚಯ ಈಗ ನನ್ನ ಸಹ ವಿದ್ಯಾರ್ಥಿಗಳು ಮಾಡಿಕೊಡುತ್ತಾರೆ.
ಪಕ್ಷಿಗಳು ನದಿಗಳ ವೈವಿಧ್ಯವನ್ನು ಮನೆ ಮಕ್ಕಳಿಗೆ ಇಂಥ ಸುಂದರವಾದ ಪದ್ಯಗಳು ಕಥೆಗಳು ಮನೆಯಲ್ಲಿ ಹೇಳ್ತಾ ಇದ್ರು. ಈಗ ಆ ಪರಂಪರೆ ಇಲ್ಲ. ದಯಮಾಡಿ ನಮ್ಮಂತಹ ಮಕ್ಕಳಿಗೆ ನಮ್ಮ ಕನ್ನಡ ನಾಡಿನ ಪವಿತ್ರ ಪರಂಪರೆಯನ್ನು ನೀಡಿ ನಮ್ಮನ್ನು ಹರಸಿ. ಈಗ ನಮ್ಮ ಪೂರ್ಣ ಪ್ರಮತಿ ಮಕ್ಕಳು ಅಣೆಕಟ್ಟಿನ ನಾಟಕ ಪ್ರದರ್ಶಿಸುತ್ತಾರೆ.
ತೂಗಿರೆ ರಂಗನ ತೂಗಿರೆ ಕೃಷ್ಣದ ತೂಗಿರೆ ಅದ್ಭುತನಂತನ ತೂಗಿರೆ ವರಗಿರಿ ಅಪ್ಪ ತಿಮ್ಮಪ್ಪನ ತೂಗಿರೆ ಕಾವೇರಿ ರಂಗನ ಜೋ ನಾಗಲೋಕದಲ್ಲಿ ನಾರಾಯಣ ಮಲ ಜ್ಞಾನಿ ನಾಗ ಕನ್ನಿಕೆ ಯಾರು ತೂಗಿರೆ ನಾಗವೇಣಿಯಾರು ನೇಣ ಪಿಡಿದುಕೊಂಡು ಬೇಗನೆ ತೊಟ್ಟಿಲ ತೂಗಿರೆ ಜೋ ಇಂದ್ರ ಲೋಕದಲ್ಲಿ ಉಪೇಂದ್ರ ಮಲ ಜ್ಞಾನಿ ಇಂದು ಮುಖಿಯಾರೆಲ್ಲ ತೂಗಿರೆ ಇಂದ್ರ ಕನ್ನಿಕೆಯಾರು ಚಂದದಿ ಬಂದು ಮುಕುಂದನ ತೊಟ್ಟಿಲ ತೂಗಿರೆ ಜೋ ಆಲ ದೆಲೆಯ ಮೇಲೆ ಶ್ರೀಲೋಲ ಮಲ ಜ್ಞಾನಿ ನೀಲ ಕುಂತಳೆಯಾರು ತೂಗಿರೆ ಆಲ ದೆಲೆಯ ಮೇಲೆ ಶ್ರೀಲೋಲ ಮಲ ಜ್ಞಾನಿ ನೀಲ ಕುಂತಳೆಯಾರು ತೂಗಿರೆ ವ್ಯಾಳ ಶಯನಹಾರಿ ಮಲಗು ಮಲಗು ಎಂದು ಬಾಲಕೃಷ್ಣಯ್ಯನ ತೂಗಿರೆ ಜೋ ಸಾಸಿರ ನಾಮದ ಸರ್ವೋತ್ತಮನಿಂದು ಸುಸುತ್ತ ತೊಟ್ಟಿಲ ತೂಗಿರೆ ಲೇಸಾಗಿ ಮಡುವಿನೊಳ್ ಶೇಷನ್ನ ತುಳಿದಿಟ್ಟ ದೋಷವಿ ದೂರನ ತೂಗಿರೆ ಜೋ ಅರಳಲೆ ಮಗಾಯಿ ಕೊರಳ ಮುತ್ತಿನ ಹಾರ ತರಳನ ತೊಟ್ಟಿಲ ತೂಗಿರೆ ಸಿರಿದೇವಿ ರಮಣಾನಿ ಪುರಂದರ ವಿಠಲಾನಿ ಸಿರಿದೇವಿ ರಮಣಾನಿ ಪುರಂದರ ವಿಠಲಾನಿ ಕರುಣಾದಿ ಮಲಗೆಂದು ತೂಗಿರೆ ಹುಟ್ಟಿ ಬೆಳೆದ ಜಾಗ ಅಂತ ಭಾವುಕತೆ.
ನಾವು ಜಾತ್ರೆಗೆ ಬಂದಿದ್ದೀವಿ. ಆಗಿನ ನನ್ನ ಕಷ್ಟ ದೇವರಿಗೆ ಗೊತ್ತು. ಹೊಲ ಅಗದೆ ಇರೋರಿಗೆ ಸ್ವಲ್ಪ ಪರಿಹಾರ ಸಿಕ್ತು, ಆದ್ರೆ ನಮ್ಮಂತವರಿಗೆ ಪರಿಹಾರ ಎಲ್ಲ ಏನಿಲ್ಲ. ನಮ್ಮ ದನ ಕರು ಬಂದಿದೆ ಇಲ್ಲಿ, ಚೆನ್ನಾಗಿ ಮೇವು ಸಿಗ್ತಾ ಇತ್ತು. ಮುಳುಗಡೆ ಆದ್ಮೇಲೆ ಸಿಟಿಗೆ ಹೋದಾಗ ತುಂಬಾ ಕಷ್ಟ ಆಯ್ತು. ಇಲ್ಲಿರುವ ಕಾಡು ಮುಳುಗಿ ಕಾಡು ಪ್ರಾಣಿಗಳೆಲ್ಲ ಊರಾಗ ಬಂದು ತುಂಬಾ ಕಷ್ಟ ಆಯ್ತು. ನಾವೇನೋ ಸ್ವಲ್ಪ ದುಡ್ಡು ಇರೋರು ಬೇರೆ ಕಡೆ ಕೊಟ್ಟೋದ್ವಿ, ಆದ್ರೆ ಬಡವರು ಸಾಮಾನು ಸಾಧಿಸೋಕೆ ಲಾರಿ ಅವರಿಗೆ ದುಡ್ಡು ಕೊಡೋಕೆ ಬಂದಾಡ್ತಾಯಿದ್ರು. ಈ ಸಂದರ್ಭ ನೋಡಿಕೊಂಡು ಲಾರಿ ಅವರು ದುಡ್ಡು ಜಾಸ್ತಿ ಕೇಳ್ತಾ ಇದ್ರು. ಸರ್ಕಾರ ಪರಿಹಾರ ಕೊಡ್ತೇವೆ ಅಂತಂದ್ರು ಬರೀ ಜನಕ್ಕೆ ಮೋಸ ಮಾಡಿದೆ ಸರ್ಕಾರ. ಏನಿಲ್ಲಿ ಏನಿವಾಗ, ಅದು ಸರ್ಕಾರದ ತಪ್ಪು, ನಂದಲ್ಲ, ನಾನು ಸರ್ಕಾರದ ಸೇವಕ ಅಷ್ಟೇ. ದುಷ್ಟಕ್ಕೆ ಬೆಂಬಲ ಕೊಡೋದು ತಪ್ಪೆ, ಅದಕ್ಕೆ ಭೀಷ್ಮ ದ್ರೋಣಾಧಿಕಾರಿ ಸತ್ತದ್ದು. ಆದ್ರೂ ಎಷ್ಟು ಜನರಿಗೆ ಉಪಕಾರ ಆಗಿದೆ ಅಲ್ವಾ ಹೇಳು. ಇನ್ನೊಬ್ರು ಸಮಾಧಿ ಮೇಲೆ ಮನೆ ಕಟ್ಕೊಂಡ್ರೆ ಅದು ಉಪಕಾರ ಅಂತಾರೆ ಅನ್ರಿ. ಏ ಹೋಗ್ರಿ. ಮತ್ತಿನ್ನೇನ್ ಮಾಡ್ಬೇಕಿತ್ತು, ಜನರಿಗೆ ನೀರ್ ಬೇಕಾಗಿರ್ಲಿಲ್ವಾ? ಅಣೆಕಟ್ಟು ಕಟ್ಟೋ ಕೆಲಸಗಾರರನ್ನೇ ಕೆರೆ ಬಾವಿ ತೋರ್ಸಕ್ಕೆ ಉಪಯೋಗಿಸ್ಕೋಬೇಕಿತ್ತು. ಅಣೆಕಟ್ಟು ನೀರ್ ಇಟ್ಕೊಂಡಿರುತ್ತೆ, ಬೇಸಿಗೆಯಲ್ಲಿ ಉಪಯೋಗ ಆಗುತ್ತೆ. ಕೆರೆ ಬಾವಿನ ನೀರ್ ಇಟ್ಕೊಳ್ಳುತ್ತೆ, ಬೇಸಿಗೆಯಲ್ಲಿ ಒಣಗೋಗುತ್ತೆ. ಅಣೆಕಟ್ಟು ಒಣಗೋಗುತ್ತೆ. ಒಳ್ಳೆ ವಿತಂಡವಾದ ಮಾಡ್ತೀಯಲ್ವೇ ನೀನು. ಇದು ವಿತಂಡ ಅಲ್ಲ, ನಗ್ನ ಸತ್ಯ. ನೊಂದ್ಕೋಬೇಡಿ, ಸರ್ಕಾರ ನಿಮ್ಮಂತವನ್ನ ಉಪಯೋಗಿಸ್ಕೊಂಡು ಕೆಟ್ಟ ಕೆಲಸ ಮಾಡ್ತಾ ಇದೆ. ನಗರದವ್ರಿಗೆ ಉಪಕಾರ ಆಯ್ತು, ಆದ್ರೆ ಹಳ್ಳಿ ಜನಕ್ಕೆ ಒಬ್ರಿಗೆ ಸಹಾಯ ಮಾಡೋಕ್ಕೋಸ್ಕರ ಇನ್ನೊಬ್ರನ್ನ ಬಲಿ ಕೊಡಬಾರ್ದು. ಪ್ರಕೃತಿನ ಹಾಳು ಮಾಡಬಾರ್ದು, ನದಿನ ಸಹಜವಾಗಿ ಹರಿಯಕ್ಕೆ ಬಿಡ್ಬೇಕು. ನಮ್ಮ ಹಿಂದಿನ ರಾಜರು ಎಷ್ಟು ಚೆನ್ನಾಗಿ ಪ್ರಕೃತಿನ ಹಾಳು ಮಾಡ್ದಲೆ ರಾಜಭಾರ ಮಾಡ್ತಾ ಇದ್ರು ಅಂತ ಪುರಾಣ ಓದಿದ್ರೆ ಗೊತ್ತಾಗುತ್ತೆ. ಈಗ ಬನ್ನಿ ಪ್ರಾರ್ಥನೆ ಮಾಡೋಣ, ದೇವ್ರು ಹೋಗ್ಬಿಡ್ತಾನೆ. ನೀ ಕೇಳ್ತಿರಲ್ಲ ಅದೇ ಪೂಜೆಲಿ ಏನಿದೆ ಅಂತ, ಈ ಶ್ಲೋಕ ಕೇಳಿ. ಸ್ವಸ್ತಿ ಪ್ರಜಾಭ್ಯ ಪರಿಪಾಲಯಂತ ನ್ಯಾಯೇನ ಮಾರ್ಗೇಣ ಮಹಿಂ ಮಹಿಷಾ ಗೋ ಸಜ್ಜನೇಭ್ಯ ಶುಭಮಸ್ತು ನಿತ್ಯಂ ಲೋಕ ಸಮಸ್ತ ಸುಖಿನೋ ಭವಂತು ಕಾಲೇ ವರ್ಷತು ಪರ್ಜನ್ಯಃ ಪೃಥ್ವೀ ಸಸ್ಯ ಸಾಲಿನಿ ದೇಶೋ ಯಂಶೋ ಬಲಹಿತಃ ಸಜ್ಜನಾ ಸಂತು ನಿರ್ಭಯಾಃ. ಸಕಾಲಕ್ಕೆ ಮಳೆ ಆಗಲಿ, ಇಲ್ಲೇ ಸಸ್ಯಶ್ಯಾಮಲೆ ಆಗಲಿ, ನಮ್ಮ ದೇಶ ಕ್ಷೇಮವಾಗಿರ್ಲಿ, ಸಜ್ಜನರೆಲ್ಲರೂ ಸುಖವಾಗಿರ್ಲಿ ಅಂತ ನಂತ ನಮ್ಮ ಮಂತ್ರಗಳ ಅರ್ಥ ತಿಳ್ಕೊಂಡು ಪ್ರಾರ್ಥನೆ ಮಾಡಿದ್ರೆ ಹೃದಯದಲ್ಲಿ ಒಳ್ಳೆತನ ಬೆಳಗುತ್ತೆ. ನಾಳೆಯಿಂದ ನೀವು ಪೂಜೆ ಮಾಡಿ. ಸರಿ ಕಣೆ, ಅದಕ್ಕೆ ದೊಡ್ಡವ್ರು ಹೇಳೋದು ಹೆಣ್ಣು ಸಂಸಾರದ ಕಣ್ಣು ಅಂತ. ಸಹಪಾಠಿಗಳಿಗೆ ಧನ್ಯವಾದಗಳು. ಈಗ ಮಹಾಶಯರಾದ ಶ್ರೀ ಪಡ್ರೆ ಅವರು ಮಕ್ಕಳನ್ನು ಕುರಿತು 4 ನುಡಿಮುತ್ತುಗಳನ್ನು ಹೇಳಬೇಕಾಗಿ ವಿನಂತಿ. ವಿದ್ಯಾರ್ಥಿಗಳನ್ನು ಜಲಸಾಕ್ಷರಾಗಿ ಮಾಡ್ತಾ ಇರುವಂಥ ಪ್ರಯತ್ನ ನನಗೆ ಭಾಳ ಖುಷಿ ಕೊಟ್ಟು, ಸಣ್ಣ ಅಲ್ಲ ದೇಶದ 2 ದೊಡ್ಡ ಬೆಳವಣಿಗೆಗಳನ್ನು ನಿಮ್ಮ ಜೊತೆ ಹಂಚಿಕೊಳ್ಳಿಕ್ಕೆ ಇಷ್ಟಪಡ್ತೀನಿ. 2 ದೊಡ್ಡ ನದಿ ಪುನರುಜ್ಜೀವನ ಕೆಲಸಗಳನ್ನು ನಿಮ್ಮೆದುರಿಗೆ ಇಡ್ತಾ ಇದ್ದೀನಿ. ಒಂದು ಉತ್ತರ ಭಾರತದ್ದು, ಮತ್ತೊಂದು ದಕ್ಷಿಣ ಭಾರತದ್ದು. ಇದು ಕೇರಳದ ಪಾಲಕ್ಕಾಡ್ ಜಿಲ್ಲೆ. ಪಾಲಕ್ಕಾಡ್ ಜಿಲ್ಲೆಯಲ್ಲಿ ಅಟ್ಟಪ್ಪಾಡಿ ಅಂತ ಒಂದು ಜಾಗ ಇದೆ. ಅಟ್ಟಪ್ಪಾಡಿ ಒಂದು 50 ವರ್ಷದ ಹಿಂದೆ ದಟ್ಟ ಕಾಡಾಗಿತ್ತು. ಅದನ್ನೆಲ್ಲ ರಾಜಕಾರಣಿಗಳು ಕಾಂಟ್ರಾಕ್ಟರ್ಗಳು ಸೇರಿಕೊಂಡು ಆ ಕಾಡನ್ನು ಬೋಳಿಸಿದ್ದಾರೆ. ಈಗ ನೀವು ನೋಡ್ತಾ ಇರುವಂಥ ಜಾಗ ಕೂಡ ಭಾಳ ಕಾಡಿದ್ದಂಥ, ಬೋಳಿಸಿದ ತಪ್ಪಿಗೆ ಪ್ರಾಯಶ್ಚಿತವಾಗಿ ಈಗ ಮಣ್ಣು ನೀರು ಸಂರಕ್ಷಣೆ ಕೆಲಸ ಅಲ್ಲಿ ಮಾಡ್ತಾ ಇದ್ದಾರೆ. ಅಟ್ಟಪ್ಪಾಡಿಯ ಪೂರ್ವ ಭಾಗದಲ್ಲಿ ಹೆಚ್ಚು ಕಡಿಮೆ ನಿಮ್ಮ ಬೆಂಗಳೂರಿನಷ್ಟು ಮಳೆ ಬೀಳೋದಿಲ್ಲ, ಒಂದು 600 mm ಮಳೆ ಬೀಳುವಂಥ ಜಾಗ ಇದು. ಕೊಡಂಗರಪಳ್ಳಮ್ಮ ಅಂತ 27 km ಉದ್ದದ ಒಂದು ನದಿ. ಇಲ್ಲಿ ಚಿತ್ರದ ತಾರೀಕಿದೆ, ಜನವರಿ 1, 2002. ನದಿ ಪಾತ್ರ ಹೇಗಿದೆ ನೋಡಿ, ಕಾರು ಬೈಕು ಜೀಪ್ ಎಲ್ಲ ಓಡಿಸೋ ಹಂಗಿದೆ.
ಕಾಡೇ ನದಿಗಳ ತಾಯಿ ಅಂತ ಒಂದು ಮಾತನ್ನ ಸುಂದರ್ಲಾಲ್ ಬಹುಗಣ ಆಗಾಗ ಹೇಳ್ತಾ ಇರ್ತಾರೆ. ಎಲ್ಲಿ ದಟ್ಟವಾದ ಕಾಡಿದೆಯಾ ಅಲ್ಲಿ 12 ತಿಂಗಳು ನೀರು ಹರಿಯುತ್ತದೆ. ಕಾಡು ಬೋಳಾದ್ರೆ, ಈಗ ನಿಮ್ಮ ಅಣೆಕಟ್ಟಿನ ಕಥೆಗಳಲ್ಲಿ ಎಲ್ಲ ಬಂತು ನಿಮ್ಮ ಕಥೆಗಳಲ್ಲಿ, ಕಾಡು ಬೋಳಾದ್ರೆ ನಾಡು ಹೇಗಾಗತ್ತೆ ಅಂತ ನೋಡಿ. ಅಲ್ಲಿ ಅಹಾರ್ಸ್ ಅಂತ ಒಂದು ಸರ್ಕಾರಿ ಸಂಸ್ಥೆ, ಅಟ್ಟಪ್ಪಾಡಿ ಹಿಲ್ ಏರಿಯಾ ಡೆವಲಪ್ಮೆಂಟ್ ಸೊಸೈಟಿ ಅಂತ, ಇದೊಂದು ಸರ್ಕಾರಿ ಸಂಸ್ಥೆ ಮಾಡಿರೋ ಕೆಲಸ. ಆರಂಭದಲ್ಲಿ 2-3 ವರ್ಷ ಅವರಿಗೆ ಸರಿಯಾದ ಒಂದು ಲಕ್ಷ್ಯ ದೃಷ್ಟಿ ಇದ್ದಿರಲಿಲ್ಲ. ನಿಧಾನವಾಗಿ ಅಲ್ಲಿನ ಮುಖ್ಯಸ್ಥರು ಸ್ವಲ್ಪ ಒಳ್ಳೆಯವರೆಲ್ಲ ಬಂದವರು ಒಳ್ಳೆ ಕೆಲಸ ಮಾಡ್ಲಿಕ್ಕೆ ಶುರು ಮಾಡಿದರು. ಮಣ್ಣು ನೀರು ಸಂರಕ್ಷಣೆ ಮಾಡುವ ಕೆಲಸವನ್ನು ಶುರು ಮಾಡಿದರು. ಬಹಳ ಕಂಗೆಟ್ಟಿದ್ರು, ಜನರಿಗೆ ನೀರು ಸುಲಭದಲ್ಲಿ ಸಿಗ್ತಾ ಇರಲಿಲ್ಲ, ಹೆಣ್ಮಕ್ಳು ನೀರಿಗಾಗಿ ಕಿಲೋಮೀಟರ್ ದೂರ ನಡೆಯುವಂಥ ಸ್ಥಿತಿ ಇತ್ತು. ತರುಣರು ಕೆಲಸಕ್ಕೆ ತಗೊಂಡ್ರವರು, ಬೀಳೋ ಮಳೆಯನ್ನು ಅಲ್ಲಲ್ಲಿ ತಡೆಯುವಂಥ 100 ಕೆಲಸಗಳಿವೆ, ಟೆಕ್ಸ್ಟ್ ಬುಕ್ನಲ್ಲಿ ಹೇಳಿರುವಂಥದ್ದಿದೆ, ಅವನ್ನೆಲ್ಲ ಬಹಳ ಅಚ್ಚುಕಟ್ಟಾಗಿ ಮಾಡ್ತಾ ಬಂದರು. ಇದಾಗಲೇ ನಾನು ಹೇಳಿದ್ದೀನಿ, ಕಾಡೇ ನದಿಗಳ ತಾಯಿಯಿಂದ ಭೂಮಿಯಲ್ಲಿ ಎಲ್ಲಿದ್ರೂ ಕೂಡ ಬೀಳೋ ಮಳೆ ಇಳೆಯೊಳಗೆ ಭೂಮಿಯೊಳಗೆ ಸೇರ್ಕೊಳ್ಬೇಕಿದ್ರೆ ಅದಕ್ಕೆ ತಡೆಗಳು ಬೇಕು, ಬ್ಯಾರಿಯರ್ಸ್ ಅಂತ ಹೇಳ್ತಾರೆ. ಕಾಡು ಅಂತ ಹೇಳುವಂಥದ್ದು ಬಹು ಅತ್ಯದ್ಭುತವಾದ ನೈಸರ್ಗಿಕ ತಡೆ. ಮಳೆ ಹೇಗೆ ಬೇಕಿದ್ರೂ ಬರಲಿ, ಅದನ್ನು ನಿಧಾನವಾಗಿ ಕಾಡಿನಲ್ಲಿರುವಂಥ ಎಲ್ಲ ರಚನೆಗಳು, ದೊಡ್ಡ ಮರದಿಂದ ಶುರು ಮಾಡಿ ಚಿಕ್ಕ ಚಿಕ್ಕ ಗಿಡಗಳು, ಪೊದೆಗಳು, ಕೆಳಗಡೆ ಇರುವ ತರಗೆಲೆ, ಇವೆಲ್ಲ ಹ್ಯೂಮಸ್, ಇವೆಲ್ಲವೂ ಸೇರಿಕೊಂಡು ಬಹು ಹಂತಗಳ ತಡೆ ಅದನ್ನು ತಡೆಯುತ್ತೆ, ಬಿಂದು ಬಿಂದುವಾಗಿ ಇಂಗಿಸಿಕೊಡುತ್ತೆ. ಒಂದು ಮಾತಿದೆ, ಇಲ್ಲಿ ಕಾಡಿನ ನಾಶ ಆಗಿತ್ತು, ಈ ನಾಶ ಆದ ಆ ಜಾಗದಲ್ಲಿ ಪುನಃ ಹಸಿರು ಹೊದಿಕೆ ಸೃಷ್ಟಿ ಮಾಡಿದರೆ, ಕ್ಯಾನಪಿ ಕವರ್ ಅಂತ ಹೇಳ್ತೀವಿ, ವೆಜಿಟೇಟಿವ್ ಗ್ರೋತ್ ಅಂತ ಹೇಳ್ತೀವಿ, ಅದನ್ನು ಸೃಷ್ಟಿ ಮಾಡಿದರೆ ಭೂಮಿ ತಾಯಿ ಹಿಂದೆ ಏನು ವರಗಳನ್ನು ಕೊಡ್ತಾ ಇಲ್ಲ, ಅದನ್ನು ಪುನಃ ಕೊಡಲಿಕ್ಕೆ ಶುರು ಮಾಡ್ತಾಳೆ ಅಂತ. ಈ ಚಿತ್ರದಲ್ಲಿ ಅವೆಲ್ಲವೂ ಕಾಣಿಸ್ತದೆ. ನಿಜವಾಗಿ ಅಲ್ಲಿ ಮಣ್ಣು ನೀರಿನ ಸಂರಕ್ಷಣೆ ಕೆಲಸ ಚೆನ್ನಾಗಿ ನಡೆದು ಬಿದ್ದ ಮಳೆ ನೀರು ಓಡೋದು ಕಡಿಮೆ ಆದಾಗಲಿ ಅಲ್ಲಿ ಅಲ್ಲಿ ಅದರ ಬದಲಾವಣೆ ಶುರುವಾಗಿತ್ತು. ಸಾಮಾನ್ಯ 2002 ವರ್ಷದ ಆರಂಭದಲ್ಲಿ ಸ್ವಲ್ಪ ಒಳ್ಳೆ ಕೆಲಸಗಳು, ಅಲ್ಲಿ ಸ್ವಲ್ಪ ಒಂದು ಲಕ್ಷ್ಯ ಇಟ್ಟು ಕೆಲಸ ಮಾಡಲಿಕ್ಕೆ ಶುರು ಮಾಡಿದರು. 2 ಹಂತಗಳಿವೆ, ಒಂದು ಹಸಿರೀಕರಣ, ವೆಜಿಟೇಟಿವ್ ಪ್ರೊಪಗೇಷನ್, ವೆಜಿಟೇಟಿವ್ ಬಿಲ್ಡಿಂಗ್, ಎಫೋರೆಸ್ಟೇಷನ್, ಅರಣ್ಯೀಕರಣ ಅಂತೆಲ್ಲ ಹೇಳ್ತೇವೆ, ಗಿಡಮರಗಳನ್ನು ಬೆಳೆಸೋದು, ವಿಶೇಷವಾಗಿ ಗುಡ್ಡ ಎತ್ತರದ ಜಾಗಗಳಲ್ಲೆಲ್ಲ. ಇನ್ನೊಂದು ಬಿದ್ದ ಮಳೆ ನೀರನ್ನು ತಡೆಯುವಂಥ ಕೆಲಸ. ಮೊದಲನೇ ಕೆಲಸ ಭಾಳ ಚೆನ್ನಾಗಿ ನಡೆಯಿತು, ಎರಡನೇ ಕೆಲಸ ಕೂಡ ಮಾಡ್ತಾ ಬಂದಿದ್ದಾರೆ. ಮೊತ್ತ ಮೊದಲ ಯಶಸ್ವಿ ಅಂತ ಹೇಳಿದರೆ, ಈ ಹೆಣ್ಮಗಳು 3-4 ಕಿಲೋಮೀಟರ್ ದೂರಕ್ಕೆ ಹೋಗಿ ನೀರು ತರಬೇಕಾದವಳಿಗೆ ಅಲ್ಲೇ ನೀರು ಸಿಗಲಿಕ್ಕೆ ಶುರುವಾಯಿತು, ಬದಲಾವಣೆ ಚಕ್ರ ತಿರುಗಲಿಕ್ಕೆ ಶುರುವಾಯಿತು. ಭಾಳ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ಸಾಮಾನ್ಯವಾಗಿ ಸರ್ಕಾರಿ ಸಂಸ್ಥೆಗಳಲ್ಲಿ ಆಗಲೇ ಹೇಳಿದ್ರಲ್ಲ, ಸರ್ಕಾರಿ ಕೆಲಸ ದೇವರ ಕೆಲಸ ಅಂತ, ದೇವರು ಆಡಿಟ್ ಮಾಡೋದಿಲ್ಲ. ಹಾಗಾಗಿ ಆದರೆ ಇದೊಂದು ಕೆಲಸ ಭಾಳ ಚೆನ್ನಾಗೇ ಆಗಿದೆ. ನಾವು ಟೆಕ್ಸ್ಟ್ ಬುಕ್ನಲ್ಲಿ ನೋಡಿದರೆ ಬೇರೆ ಬೇರೆ ಇಂಡಿಕೇಟರ್ಸ್ ಅಂತ ಹೇಳ್ತೀವಿ, ಪ್ರಕೃತಿಯಲ್ಲಿ ಕೂಡ ಇಂಡಿಕೇಟರ್ಸ್ ಇರ್ತಾರೆ. ಇಲ್ಲಿ ನದಿ ಹರಿವಿನ ಮೊದಲು ನದಿಯೆಲ್ಲ ಟ್ರಿಬ್ಯೂಟ್ರೀಸ್, ಅದರ ಉಪನದಿಗಳು, ತೊರೆಗಳು, ಅವು ಹರಿಲಿಕ್ಕೆ ಶುರುವಾಗ್ತವೆ. ಇಲ್ಲಿ ನೋಡಿ, ನೀವು ಗಮನಿಸಿದರೆ ಎಷ್ಟೋ ವರ್ಷಗಳಿಂದ ಅಲ್ಲಿ ಬತ್ತಿ ಹೋಗಿದ್ದಂಥ, ಬರಡಾಗಿದ್ದಂಥ ಜಾಗದಲ್ಲಿ ಗೀಜಗ ಗೂಡು ಕಟ್ಟಿದೆ. ಗೀಜಗ ಗೂಡು ಕಟ್ಟಬೇಕಿದ್ರೆ ಅಲ್ಲಿ ಅದಕ್ಕೊಂದು ಭರವಸೆ ಬೇಕು, ಇಲ್ಲಿ ಕೊನೆವರೆಗೆ ನೀರು ಸಿಗ್ತದೆ ಅಂತ. ಆ ಒಂದು ಭರವಸೆ ಇದ್ದರೆ ಮಾತ್ರ ಅದು ಕಟ್ಟತ್ತೆ, ಅದು ಅಲ್ಲಿ ಸ್ಪಷ್ಟವಾಗಿ ಕಾಣುತ್ತೆ. ಬದಲಾವಣೆ ಶುರುವಾದ ಮೇಲೆ ಜನ ಕೃಷಿ ಮಾಡಲಿಕ್ಕೆ ಶುರು ಮಾಡಿದರು, ಬೋರ್ವೆಲ್ ತೊಗೊಳ್ಳಿಕ್ಕೆ ಶುರು ಮಾಡಿದರು, ಏನೆಲ್ಲ ಶುರುವಾಯಿತು. 2007 ಇಸ್ವಿಗಾಗುವಾಗ ಅಲ್ಲಿ ನದಿ ಪುನಃ ಹರಿಲಿಕ್ಕೆ ಶುರುವಾಯಿತು, ಹರಿವು ಚೆನ್ನಾಗಿ ಹರಿಲಿಕ್ಕೆ ಶುರುವಾಯಿತು. ಒಂದು ಊರಿನಲ್ಲಿ ನೀರಿಲ್ಲದಿದ್ದರೆ ಏನಾಗ್ತದೆ, ನೀರಿಲ್ಲದಿದ್ದರೆ, ಒಂದು ರಾಜಸ್ಥಾನದಲ್ಲಿ ಒಬ್ಬಳು ಹೆಣ್ಮಗಳು ಒಂದು ಮಾತು ಹೇಳಿದ್ಲು, ಈಗ ಎಲ್ಲ ಊರವರು ನದಿಗಳು ಎಲ್ಲ ಬತ್ತಿ ಹೋಗಿ ನೀರಿಲ್ಲದೆ ಬೇರೆ ಬೇರೆ ಕಡೆ ಹೋಗಿದ್ದರು, ದೆಹಲಿಗೆ ಹೋಗಿದ್ದರು, ಸೂರತ್ಗೆ ಹೋಗಿದ್ದರು, ಕಟ್ಟು ಹೊರತಾಯಿದ್ರು, ಶೂ ಪಾಲಿಷ್ ಮಾಡ್ತಾಯಿದ್ರು, ಗುಪ್ಪೆ ಮಾರ್ತಾಯಿದ್ರು. ಪುನಃ ನದಿಗಳು ಹರಿಲಿಕ್ಕೆ ಶುರುವಾಗ ಹೆಣ್ಮಗಳು ಹೇಳಿದ್ರು, ಈಗ ನೀರು ಬಂತು, ನೀರು ಬಂದ ಎಲ್ಲವೂ ಬರುತ್ತೆ ಅಂತ, ಉಳಿದೆಲ್ಲವೂ ಬರುತ್ತೆ ಅಂದರೆ ಸಂತೋಷ ಬರುತ್ತೆ, ಅವರಿಗೆ ಹುಕ್ಕ ಸಿಗೋದು, ಖುಷಿ ಆಗೋದು ಎಲ್ಲ ಇದೆ. ಒಂದು ಈ ನೀರು ಹೋಗೋದು ಮತ್ತು ನೀರು ಬರೋದು ಭಾಳ ದೊಡ್ಡ ವಿಚಾರಗಳು. ನಮ್ಮ ಕರ್ನಾಟಕದಲ್ಲಿ ಉತ್ತರದಲ್ಲಿ ಬರಪೀಡಿತ ಜಿಲ್ಲೆಗಳು, ದಕ್ಷಿಣದಲ್ಲಿ ಸಾಕಷ್ಟು ಮಳೆ ಇರುವಂಥ ಪ್ರದೇಶ ಇದೆ. ಇವತ್ತು ಮಲೆನಾಡಿನಲ್ಲಿ ಕೂಡ ನೀರು ಹೋಗಲಿಕ್ಕೆ ಶುರುವಾಗಿದೆ, ನಮ್ಮ ನದಿಗಳು ಜನವರಿ ಹೊತ್ತಿಗೆ ಬತ್ತಲಿಕ್ಕೆ ಶುರುವಾಗಿದೆ. ಇದು ಅಪಾಯದ ಸಂಕೇತಗಳು. ಊರಿನಿಂದ ನೀರು ಹೋದರೆ ಅದರ ಪರಿಣಾಮ ಏನಾಗುತ್ತೆ ಅಂತ ನಾವು ಅರ್ಥ ಮಾಡಲಿಕ್ಕೆ ಹೋದರೆ ಜನ ಗುಳೆ ಹೋಗಬೇಕಾಗ್ತದೆ. ಮಲೆನಾಡಿನಲ್ಲೂ ಕೂಡ ಗುಳೆ ಹೋಗಬೇಕಾದಂಥ ಸ್ಥಿತಿ. ಈ ವರ್ಷ ಬಹುಶಃ ನಾವು ಬಹಳ ದೊಡ್ಡ ಕ್ಷಾಮದಲ್ಲಿದ್ದೀವಿ. ಊರಿನಲ್ಲಿ ನೀರು ಚೆನ್ನಾಗಿದ್ದರೆ ಏನಾಗುತ್ತೆ, ಉತ್ಪಾದನೆ ಚೆನ್ನಾಗುತ್ತೆ, ಹೆಣ್ಮಕ್ಳು ನಡೆಯೋದು ಕಡಿಮೆ ಆಗುತ್ತೆ ನೀರಿಗಾಗಿ, ಎಲ್ಲ ರೀತಿಯ ಉತ್ಪಾದಕತೆ ಉತ್ಪಾದನೆ ಎಲ್ಲ ಚೆನ್ನಾಗುತ್ತೆ. ಇದು ಇನ್ನೊಂದು ಯಶೋಗಾಥೆ. ಮುಂದಿಂದು
ಜೈಪುರ ಜಿಲ್ಲೆ ರಾಜಸ್ಥಾನ ಜೈಪುರ ಜಿಲ್ಲೆಯಲ್ಲಿ ನಾಂಡುವಾಲಿ ಅಂತ ಶ್ರೀಕಂಠ ಹೋಗಿ ಬಂದಿದ್ದೀರಲ್ಲ ಅಲ್ಲಿ, ಹಾಂ ಹಾಗೆ ಇಬ್ಬರಿದ್ದಾರೆ ಇಲ್ಲಿ ಹೋಗಿ ಬಂದವರು. ದೇಶದ ಒಂದು ಅದ್ಭುತ ನದಿ ಪುನರುಜ್ಜೀವನ ಕತೆ ಇದು. ಬಹುಶಃ ನನ್ನ ದೃಷ್ಟಿಯಿಂದ ಕೇಳಿದರೆ ಇದನ್ನು ದೇಶದ ಮೊದಲ ನದಿ ಪುನರುಜ್ಜೀವನ ಅಂತ ಬೇಕಿದ್ದರೂ ಕರಿಬಹುದು. ಯಾಕೆ ಅಂತ ಹೇಳಿದರೆ ಫ್ರಮ್ ಡೇ ಒನ್ ಅಹಾಡ್ಸ್ನಲ್ಲಿ ಅವರಿಗೆ ನದಿಯನ್ನು ಪುನರುಜ್ಜೀವನ ಮಾಡುವಂಥ ಉದ್ದೇಶ ಇಟ್ಕೊಂಡು ಮಾಡಿದ್ದಲ್ಲ, ಲೈವ್ಲಿಹುಡ್ ಜನಜೀವನ ಪ್ರಶ್ನೆ, ಅಲ್ಲಿನ ನೀರು ಮಣ್ಣು ಸುಧಾರಣೆ ಮಾಡಿಕೊಂಡು ಅಲ್ಲಿನ ಜನಜೀವನ ಹೇಗೆ ಸುಧಾರಣೆ ಮಾಡೋದು ಅಂತ ಒಂದು ಪ್ರಶ್ನೆ ಇತ್ತು. ನದಿ ಹುಟ್ಟಿತು ನಡುವೆ, ಇಟ್ ವಾಸ್ ಎ ಬೈ ಪ್ರಾಡಕ್ಟ್ ಒಂದು ರೀತಿಯಲ್ಲಿ ನೋಡಿದರೆ. ಇಲ್ಲಿ ಹಾಗಲ್ಲ, ನಾಂಡುವಾಲಿಯ ಜನತೆ ನಾಂಡುವಾಲಿಯ ಸಮುದಾಯ ತಮ್ಮ ನದಿಯನ್ನು ಪುನಃ ಹರಿಸಬೇಕು ಅಂತ ಆರಂಭದಿಂದ ಫ್ರಮ್ ಡೇ ಒನ್ ಅವರು ಒಂದು ನಿರ್ಧಾರ ಮಾಡಿರುವಂಥದ್ದು. ಇಟ್ಸ್ ಅ ವೆರಿ ವೆರಿ ಇಂಟ್ರೆಸ್ಟಿಂಗ್ ಕೇಸ್ ಸ್ಟಡಿ. ಶ್ರೀಕಂಠ ಅವರಿಗೆ ಯಾವ ರೀತಿ ಕಲ್ಪನೆ ಕಟ್ಟಿಕೊಟ್ಟಿದ್ದ ಬೇಕಿದ್ದು ಅವ್ರು ಹೇಳ್ಬೋದು ಸ್ವಲ್ಪ ಒಂದು 5 ನಿಮಿಷ. ಅಲ್ಲಿ ಜೋಹಾರ್ಗಳು ಬಹಳ ಉತ್ತಮವಾದಂಥ ಆ ಪ್ರದೇಶಕ್ಕೆ. ನಮ್ಮ ದೇಶದಲ್ಲಿ ಬೇರೆ ಬೇರೆ ಕಡೆ ಬೇರೆ ಬೇರೆ ಪಾರಂಪರಿಕ ಜಲ ಸಂರಕ್ಷಣಾ ವಿಧಾನಗಳು ವ್ಯವಸ್ಥೆಗಳು ಪಾರಂಜವ್ಯಗಳು ಅಂತ ಹೇಳ್ತೀವಿ ಇದೆ. ಯಾವ ಊರಿನಲ್ಲಿ ಹೋದರೂ ಇದೆ, ನಮಗೆ ನೋಡೋ ಕಣ್ಣಿದ್ದರೆ ಕೇಳೋ ಕಿವಿ ಇದ್ದರೆ ದೇಶದಲ್ಲಿ ಬರಪೀಡಿತ ಪ್ರದೇಶದಲ್ಲೂ ಇದೆ, ಮಲೆನಾಡಿನಲ್ಲೂ ಇದೆ. ಅದ್ಭುತವಾದಂಥ ಒಂದು ರಚನೆ ಜೋಹಾರ್ಗಳು. ಇದು ವಿಶೇಷವಾಗಿ ಮೂರೂ ಬದಿಯಲ್ಲಿ ಇಳಿಜಾರಿರುತ್ತೆ, ನಾಲ್ಕನೇ ಬದಿಯಲ್ಲಿ ಒಡ್ಡು ಕಟ್ಟಿಕೊಟ್ರೆ ಕೋಟಿಗಟ್ಟಲೆ ಲೀಟರ್ನ ತಡೆದು ದೊಡ್ಡ ರೀತಿಯಲ್ಲಿ ಅದು ಮಣ್ಣು ನೀರು ತಡೆಯುವಂಥ ಕೆಲಸ ಮಾಡುತ್ತೆ. ಜೋಹಾರ್ಡ್ನ ರಚನೆ ಹೀಗಿರುತ್ತೆ, ಇಲ್ಲಿ ನೀವು ಕೆಳಗಡೆ ನೋಡಿರುವಂಥ ಅಲ್ಲಿ ಮಾತ್ರ ಮನುಷ್ಯ ನಿರ್ಮಿತ ಒಂದು ಒಡ್ಡು ಇರುತ್ತೆ. ರಾಜಸ್ಥಾನದಂಥ ಜಾಗದಲ್ಲಿ ನಾವು ಈಗ ನೋಡಿದ ಪಾಲಕ್ಕಾಡ್ನ ಚಿತ್ರದ ಹಾಗೆ ಕೊಡುಂಗರಪಳಂ ಜಲಾನಯನದಲ್ಲಿ ಏನಾಯಿತು, ಆ ಥರ ಗಿಡ ನೆಟ್ಟು ಅಭಿವೃದ್ಧಿ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅಂಥ ಒಂದು ಪ್ರತಿಕೂಲ ವಾತಾವರಣ ಅಲ್ಲಿ ನ್ಯಾಚುರಲ್ ರೀಜನರೇಷನ್ ಎರಡು ಮತ್ತು ನಾಲ್ಕು ಕಾಲಿನವರನ್ನ ದೂರ ಇಡುವಂಥದ್ದೇ ಒಳ್ಳೆ ದಾರಿ. ಎರಡು ಕಾಲಿನವರು ಯಾರು ಗೊತ್ತಾ? ಯಾರು? ಮನುಷ್ಯರು ಅಂತ ಅಷ್ಟು ಯಾಕೆ ಬಹಳ ನಿರಾತ್ಮೀಯವಾಗಿ ಹೇಳ್ತಾ ಇದ್ದೀನಿ. ನಾವು ಅಂತ ಹೇಳ್ಬೋದಾ? ಓಕೆ, ನಾವು ಮತ್ತು ದನಗಳು ಸ್ವಲ್ಪ ದೂರ ಇದ್ಬಿಟ್ರೆ ಆಡುಗಳು ಕೂಡ ಸುಮ್ಮನೆ ಯಾವುದೇ ಪ್ರದೇಶದಲ್ಲಿ ನೀವು ರಕ್ಷಣೆ ಕೊಟ್ಟರೆ ಜನ ಜಾನುವಾರಿಂದ ರಕ್ಷಣೆ ಕೊಟ್ಟರೆ ನಮ್ಮ ಲಕ್ಷ್ಮಣ ಸಿಂಗ್ ಅವರು ಜಾನುವಾರುಗಳಿಗೆ ರಕ್ಷಣೆ ಕೊಡ್ಲಿಕ್ಕೆ ಸಿದ್ಧರೇ ಇಲ್ಲ. ಜಾನುವಾರುಗಳನ್ನ ಇಟ್ಟುಕೊಂಡೇ ಅಭಿವೃದ್ಧಿ ಮಾಡ್ತೀವಿ ಅಂತ ಒಂದು ಹೊಸ ಮಾಡೆಲ್ಲೇ ತಂದರು. ಅಲ್ಲಿ ಕಾಡು ಬೆಳೆಯುತ್ತೆ. ನಮ್ಮ ಬರಪೀಡಿತ ಪ್ರದೇಶಗಳು ಅಂತ ಹೇಳುವಂಥ ಕಡಿಮೆ ಮಳೆ ಬೀಳುವ ಪ್ರದೇಶದಲ್ಲಿ ಬಿಜಾಪುರದಲ್ಲೂ ಕೂಡ ಇಂಥ ಉದಾಹರಣೆ ಇದೆ. ಒಂದು 10 ವರ್ಷ ನೀವು ಜನ ಜಾನುವಾರುಗಳನ್ನು ದೂರ ಇಟ್ಟರೆ ಆ ಕಾಡು ನಾಶದ ಒಂದು ವಿಡಿಯೋ ತೆಗೆದುಬಿಟ್ರೆ ಅದನ್ನು ರಿವರ್ಸ್ ಹೊಡಿಸಿದ್ರೆ ಹೆಂಗಾಗುತ್ತೆ? ಆ ಥರ ರೀಜನರೇಷನ್ ಆಗ್ತಾ ಹೋಗ್ತದೆ. ಸೊ ಅಲ್ಲಿ ಈ ವಿಧಾನವನ್ನೇ ಜನ ಸಮುದಾಯಗಳು ಜನ ನಿಯಮಗಳನ್ನು ಮಾಡ್ತಾರೆ, ಅರಣ್ಯ ನಿಯಮಗಳನ್ನು ಮಾಡ್ತಾರೆ. ಆಡುಗಳನ್ನು ಅಲ್ಲಿಗೆ ತಗೊಂಡು ಹೋಗೋದಿಲ್ಲ, ಆಮೇಲೆ ಒಣಗಿದ ಸೌದೆ ಮಾತ್ರ ಕಡಿತೀವಿ. ಮದುವೆ ಬೇಕಿದ್ರೆ ಮನೆಯಲ್ಲಿ ಮದುವೆಗೆ ಬೇಕಿದ್ರೆ ಮರ ಕಡಿಬೇಕಿದ್ರೆ ಜನರು ಪರ್ಮಿಟ್ ಕೊಡ್ಬೇಕು, ಈ ಥರದ್ದೆಲ್ಲ ವ್ಯವಸ್ಥೆ ಮಾಡ್ಕೊಂಡಿರ್ತಾರೆ. ಏನಾಯ್ತು ಅಂತ ಹೇಳಿದ್ರೆ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತಾರೆ, ನಾಂಡುವಾಲಿ ಹೆಚ್ಚು ಕಡಿಮೆ 17 ಕಿಲೋಮೀಟರ್ ಹರಿಯುತ್ತಾ ಒಂದು ಭಾಗ ಅಲ್ಲಿ. ಅದರ ಪ್ರತಿಯೊಂದು ಟ್ರಿಬ್ಯೂಟ್ರಿ ಅದರ ಒಂದು ಉಪನದಿ ಕೂಡ ಹರಿಯುವ ರೀತಿಯಲ್ಲಿ ಜನರೇ ಪ್ಲಾನಿಂಗ್ ಮಾಡಿದ್ದಾರೆ. ಈ ಜೋಹಾರ್ಗಳನ್ನು ಎಲ್ಲಿ ರಚನೆ ಮಾಡಬೇಕು, ಅದರ ಒಡ್ಡು ಎಷ್ಟು ದೊಡ್ಡದಿರಬೇಕು, ಇವೆಲ್ಲ ನಿರ್ಧಾರಗಳು ಜನರಿಂದ ಆಗಿದೆ, ಯಾವುದೇ ಎಂಜಿನಿಯರ್ಗಳಿಂದ ಅಲ್ಲ. ಫ್ರಮ್ ಡೇ ಒನ್ ಅಲ್ಲಿ ಈ ಜನ ಸಹಭಾಗಿತ್ವ ಅಂತ ಹೇಳುವಂಥದ್ದು ಅದು ನಿಜವಾದ ಅರ್ಥದಲ್ಲಿ ಮೂಡಿ ಬಂದಿದೆ. ಹಾಗಾಗಿ ಆ ಸಾಮಾನ್ಯ ಒಂದು 2002-2007 ನಡುವೆ ನಡೆದಿರುವಂಥ ನಾಂಡುವಾಲಿ ನದಿಯ ಪುನರುಜ್ಜೀವನಕ್ಕೆ ಒಟ್ಟು ಆದ ವೆಚ್ಚ ಒಂದು ಸಂಸ್ಥೆ ಇದ್ದು ಸಂಭಾವ್ ಅಂತ ಹೇಳುವ ಸಂಸ್ಥೆ, ಫರಾದ್ ಕಾಂಟ್ರಾಕ್ಟರ್ ಅಂತ ಹೇಳುವಂಥವ್ರು ಅವರ ಮುಖ್ಯಸ್ಥರು. ಆ ಸಂಸ್ಥೆ ನಮ್ಮ ಇಲ್ಲಿ ಕಾಣುವ ಯಾವುದೇ NGOಗಳ ಕಲ್ಪನೆಗಳಿಂದ ತೀರಾ ಭಿನ್ನ. ನನಗೆಲ್ಲೂ ಬೋರ್ಡ್ ಕಾಣಿಸ್ಲಿಲ್ಲ. ಆಮೇಲೆ ಇವರು ಇದರ ಕಾರ್ಯಕರ್ತರು 4 ಚಕ್ರ 2 ಚಕ್ರದಲ್ಲಿ ಓಡಿಸೋದು ಕಾಣಲಿಲ್ಲ, ಹೆಸರು ಹೇಳೋದು ಕಾಣಿಲ್ಲ, ಕ್ರೆಡಿಟ್ ಶೇರಿಂಗ್ ಕಾಣೋದಿಲ್ಲ, ಬೋರ್ಡ್ ಹಾಕಿದ್ದು ಕಂಡಿಲ್ಲ. ಇದೆಲ್ಲ ಸ್ವಲ್ಪ ವಿಚಿತ್ರಗಳು NGO ಮಟ್ಟಿಗೆ, ನನಗೆ ಗೊತ್ತಿಲ್ಲ ಇರಲಿ. ಹಾಗಾಗಿ ಈ ಇಡೀ 17 ಕಿಲೋಮೀಟರ್ ದೂರದ ನದಿ ಪುನಃ ಹರಿಯುವುದರ ಒಟ್ಟು ವೆಚ್ಚ ಆಗಿದ್ದು 31 ಲಕ್ಷ ರೂಪಾಯಿ. ಇಲ್ಲಿ ಬಹುಶಃ ಒಂದು 3 ಕಿಲೋಮೀಟರ್ಗೆ ಟಾರ್ ಹೊದಿಸಬೇಕಿದ್ರೆ ಅದಕ್ಕಿಂತ ಜಾಸ್ತಿ ಖರ್ಚಾಗ್ಬೋದು. ಇಲ್ಲಿ 3 ವರ್ಷ ಹಿಂದೆ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ರು, ಅನುಪಮ ಮಿಶ್ರಾಜಿ ಬಂದಿದ್ರು, ಫರಾದ್ ಕಾಂಟ್ರಾಕ್ಟರ್ ಬಂದಿದ್ರು, ಆಗ ಈಗ ಉಪಮುಖ್ಯಮಂತ್ರಿ ಆಗಿದ್ದಂಥ ಈಶ್ವರಪ್ಪ ಅವರು ಅವರಿಗೆ ಇವರು ಲ್ಯಾಪ್ಟಾಪ್ನಲ್ಲಿ ತೋರಿಸುವಾಗ ಹೇಳಿದರು ಈ ಜೋಹಾರ್ಗೆ ಇಷ್ಟು ವೆಚ್ಚ ಆಯಿತು ಅಂತ. ಅವ್ರಿಗೆ ಕೇಳ್ರಿ ಅಷ್ಟು ಕಡಿಮೆ ಖರ್ಚಲ್ಲಿ ಹೆಂಗಾಗ್ತದೆ ಅಂತ ಕೇಳ್ರಿ ಅಂತ. ಆಗ ಇವ್ರು ಹೇಳಿದರು ಅವ್ರಿಗೆ ಹೇಳ್ರಿ ಜನರಿಗೆ ಇದು ತಾವು ಮಾಡಬೇಕು ಅಂತ ಒಂದು ನಿರ್ಧಾರ ಬಂದುಬಿಟ್ರೆ ಎಷ್ಟೋ ಕಡಿಮೆ ಖರ್ಚಲ್ಲಿ ಮಾಡಲಿಕ್ಕಾಗತ್ತೆ ಅಂತ. ಭಾಳ ದೊಡ್ಡ ಪಾಠ. ಬತ್ತಿ ಹೋಗಿದ್ದಂಥ ಬಾವಿಗಳಲ್ಲಿ ನೀರು ತುಂಬಲಿಕ್ಕೆ ಶುರುವಾಯಿತು. ನಾವು ಹೋದಲ್ಲಿ ಒಂದು ಕಡೆ ಈಗ ನಮಗೆ ರುಮಾಲೇ ಸಾಕು ನೀರು ಎಳೆಯೋದಕ್ಕೆ ಅಂತ ಅವ್ರು ರುಮಾಲು ಬಿಚ್ಚಿ ನೀರು ಎಳೆದು ತೋರಿಸ್ತಾ ಇದ್ದಾರೆ. ಇದು
ಆ ನದಿ ಎರಡು ರೀತಿಯಲ್ಲಿ ಇರುತ್ತೆ. ಒಂದು ಕಣ್ಣಿ ಕಾಣುವ ಹಾಗೆ ಹರಿಯುವಂಥದ್ದು, ಇನ್ನೊಂದು ಅಂತರ್ಗತವಾಗಿ ಹರಿಯುವಂಥದ್ದು. ಆರಂಭದಲ್ಲಿ ಇತರ ಅಂತರ್ಗತವಾಗಿ ಶುರುವಾಗುತ್ತೆ, ಅದರ ಮುಂದಿನ ಭಾಗ ಇದು. ಏನಾಗುತ್ತೆ, ಒಂದು ಊರಿನಲ್ಲಿ ನದಿ ಇಲ್ಲದಾಗಿದ್ದರೆ ಏನಾಗುತ್ತೆ, ಆಮೇಲೆ ನದಿ ಪುನಃ ಹರಿಲಿಕ್ಕೆ ಶುರುವಾದರೆ ಏನಾಗುತ್ತೆ, ಊರಿನಲ್ಲಿ ನೀರಿಲ್ಲದ, ಇದನ್ನು ಸಾಕಷ್ಟು ಲಿಂಕೇಜ್ಗಳಿವೆ. ಇದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ನೀರಿಗೆ ನಮ್ಮ ಬದುಕಿನೊಟ್ಟಿಗೆ ಎಷ್ಟು ತಾಳಗಳಿವೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ನೀರಿಲ್ಲದೆ ಆರೋಗ್ಯ ಇಲ್ಲ, ನೀರಿಲ್ಲದೆ ಬದುಕಿಲ್ಲ. ಎಷ್ಟೋ ಕಡೆ ನೀರು ಕುಡಿದು ಡಾಕ್ಟ್ರಲ್ಲಿ ಜಾಸ್ತಿ ಹೋಗಬೇಕಾದಂಥ ಆ ಕಾಯಿಲೆಗಳು ಬಂದುಬಿಡ್ತವೆ. ಅವರಿಗೆ ಶುದ್ಧ ನೀರು ಒದಗಿಸಿದ್ರೆ ಅವು ಕಡಿಮೆ ಆಗುತ್ತೆ. ನಮ್ಮ ದೇಶದಲ್ಲಿ ದುರದೃಷ್ಟವಶಾತ್ ಇನ್ನೂ ಕೂಡ ನಾವು ಎಡೆಕ್ಯುಯೇಟ್ ವಾಟರ್, ನಮ್ಗೆ ಇಷ್ಟು ನೀರಿನ ಒಬ್ಬರಿಗೆ ಇಷ್ಟು ಕ್ವಾಂಟಿಟಿ ಬೇಕು ಅಂತೆಲ್ಲ ಮಾತಾಡ್ಲಿಕ್ಕೆ ಶುರು ಮಾಡಿದ್ದೀವಿ. ಅದರ ಸುರಕ್ಷಿತ ನೀರು, ವಾಟರ್ ಸೇಫ್ಟಿ ಬಗ್ಗೆ ನಾವು ಇನ್ನೂ ಚಿಂತನೆ ಮಾಡಿಲ್ಲ. ಇಲ್ಲಿ ನಾವು ಹೋದಂಥ ಪ್ರದೇಶದಲ್ಲೆಲ್ಲ ಜನ ಏನಂದ್ರೆ ನದಿ ಪುನಃ ಹರಿಯೋದ್ರಿಂದ ಆಗಿರುವಂತಹ ಬದಲಾವಣೆಗಳನ್ನು ಕಾಣಲಿಕ್ಕೆ ಶುರುವಾಯಿತು. ಎಷ್ಟೋ ಮಂದಿ ಒಂದು ಎರಡು ಮೂರು ವರ್ಷದ ಹಿಂದಿನಿಂದ ಹೊಸ ಹೊಸ ಮನೆಗಳನ್ನು ಕಟ್ಕೊಂಡಿದ್ದಾರೆ. ಸ್ಕೂಲ್ ಬಂದಿದೆ, ಯಾಕಂದರೆ ಅಮ್ಮಂದ್ರಿಗೆ ಹಿಂದೆ 4-5 ತಾಸು ನೀರು ತರುವಂಥ ಕೆಲಸ ಇತ್ತು, ಬೇರೆ ಯಾವ ಕೆಲಸನೂ ನಡೀತಾ ಇರಲಿಲ್ಲ. ಅದರ ಲಿಂಕೇಜ್ ನೋಡಿಬಿಟ್ರೆ ಹಾಲಿನ ಸೊಸೈಟಿ ಬಂದಿದೆ, ಗೋವಿನ ಹಾಡು ಹೇಳಿ ಗೋವಿನ ಕೊಡ್ತಿಲ್ಲ ಅದು, ಮತ್ತು ಸ್ವಲ್ಪ ನೀರು ಜಾಸ್ತಿ ಇದ್ರೆ ಹಾಲು ಮಾಡೋ ವಿದ್ಯೆಗಳೆಲ್ಲ ಇರುತ್ತೆ, ಯಾವುದಕ್ಕೂ ನೀರು ಬೇಕಾಗತ್ತೆ. ಹಾಗಾಗಿ ಜನ ಕೆಲಸ ಮಾಡ್ಲಿಕ್ಕೆ ಸಿದ್ಧರಿದ್ದಾರೆ, ರೈತರಿದ್ದಾರೆ, ನೀರಿಲ್ಲ. ದೇರ್ ವಾಸ್ ನಾಟ್ ಎ ಸಿಂಗಲ್ ಬ್ಲೇಡ್ ಆಫ್ ಗ್ರಾಸ್. ನಾಂಡ್ವಾಲಿ ಪ್ರದೇಶದಲ್ಲಿ ಒಂದು ದಶಕಗಳ ಕಾಲ ಒಂದು ಅಗ್ರಿಕಲ್ಚರ್ ಪ್ರೊಡಕ್ಷನ್ ಅಂತ ಹೇಳುವಂಥದ್ದು ಏನೂ ಆಗ್ತಾ ಇರಲಿಲ್ಲ. ಅಷ್ಟರ ಮಟ್ಟಿಗೆ ಅವರು ಪರಾವಲಂಬಿಗಳಾಗಿದ್ದರು. ಮೇಲಿನ ಚಿತ್ರ ಹರಿತಾ ಇರುವಂಥದ್ದು, ನೀವು ಮರುಭೂಮಿಗೆ ಹೋದರೆ ಅಲ್ಲಿ ಕಾಡು ಬೆಳೆಸುವವರು ಕೇವಲ ಎರಡು ಕಾಲಿನವರು ಮಾತ್ರ, ಎರಡು ರೆಕ್ಕೆ ಇರುವವರು ಕೂಡ ಕಾಡು ಬೆಳೆಸೋದ್ರಲ್ಲಿ ದೊಡ್ಡ ಪಾತ್ರ ವಹಿಸ್ತಾರೆ. ಹಾಗಾಗಿ ಹಕ್ಕಿಗಳಿಗೆ ಆಹಾರ ಕೊಡುವಂಥದ್ದು, ಹಕ್ಕಿಗಳಿಗೆ ತಿಂಡಿ ಸಿಗದೇ ಇರುವಂಥ ಕಾಲದಲ್ಲಿ ಆಹಾರ ಕೊಡುವಂಥದ್ದು ಕೂಡ ಒಂದು ಡ್ರಾಟ್ ಪ್ರೂಫಿಂಗ್ ಎಕ್ಸರ್ಸೈಸ್. ಬಹುಶಃ ಭಾಳ ಜನರಿಗೆ ಇದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಸ್ವಲ್ಪ ಕಷ್ಟ ಆಗ್ಬೋದು. ಆದರೆ ಒಂದು ಹಂತದ ನಂತರ ಕಾಡು ಬೆಳೆದ ನಂತರ ಆ ಕಾಡನ್ನು ಮುಂದುವರಿಸೋದು ನಮ್ಮ ಹಕ್ಕಿಗಳು, ಅದು ಮರುಭೂಮಿಯಲ್ಲಿ ದೊಡ್ಡ ಪಾತ್ರ ವಹಿಸ್ತವೆ. ಹಾಗಾಗಿ ಮರುಭೂಮಿಯಲ್ಲಿ ಈ ಒಂದು ಕೊಂಡಿ ಗೊತ್ತಿರುವವರು ಮನೆ ಎದುರು ನೀರನ್ನು ಇಟ್ಕೊಂಡಿರ್ತಾರೆ, ಹಕ್ಕಿಗೆ ತಿಂಡಿ ಕೊಡ್ತಾರೆ, ಗ್ರೈನ್ ಬ್ಯಾಂಕ್ಗಳಿರ್ತವೆ. ನೀವು ಲಾಪೋಡಿಯಕ್ಕೆ ಹೋಗಿ ನೋಡಿದರೆ ನಮ್ಮ ಯಾವುದೇ ಮಲೆನಾಡಿನಲ್ಲಿ ಬೆಳಿಗ್ಗೆ ಎದ್ದಾಗ ಸಿಗದಷ್ಟು ಹಕ್ಕಿಗಳ ಕೋರಸ್ ಸಂಗೀತ ಕೇಳಿಸ್ತದೆ. ಯಾವುದೇ ಜೂಮ್ ಲೆನ್ಸ್ ಇಲ್ಲದೆ ಒಳ್ಳೊಳ್ಳೆ ಫೋಟೋ ತೆಗಿಬಹುದು, ಅಷ್ಟು ಹತ್ತಿರವಾಗಿ ಬರುತ್ತೆ. ಅಕಸ್ಮಾತ್ ಯಾರಾದರೂ ಕಲ್ಲು ಹೊಡೆದು ಬಿಟ್ಟರೆ 500 ರೂಪಾಯಿ ಫೈನು ಹಾಕ್ತಾರೆ. ಇದು ತೆರೆದ ಬಾವಿಗಳು ನಾಂಡುವಾಲಿ ಜಲಾನಯನ ಪ್ರದೇಶದಲ್ಲಿ ಅವು ಓವರ್ಫ್ಲೋ ಆಗ್ತಾ ಇರುವಂಥದ್ದು. ನಮ್ಮ ಮಲೆನಾಡಿನಲ್ಲೂ ಕೂಡ ಇವತ್ತು ಬಹಳ ಕಡೆ ಇಂಥ ಚಿತ್ರ ಸಿಗೋದಿಲ್ಲ. ಆಮೇಲೆ ಲಿಂಕೇಜ್ ಹೇಳಿದ್ವಿ, ಕೊನೆಗೆ ಬರುವ ಹೊತ್ತಿಗೆ ಒಬ್ಬ ಕುಂಬಾರನ ಬಗ್ಗೆ ಸಾಕಷ್ಟು ಮಾತುಗಳು ಬಂತು. ನಮ್ಮ ಶಾಸ್ತ್ರಿಯವರು ಆಗ ಕುಂಬಾರನ ಬಗ್ಗೆ ಹೇಳಿದರು. ಕುಂಬಾರ ನಮ್ಮನ್ನು ಕರೆದ, ಒಂದು 10 ನಿಮಿಷ ನಮ್ಮಲ್ಲಿ ಬಂದು ಹೋಗಿ ಅಂತ. ನಂತಲೇ ಸುತ್ತಾ ಇತ್ತು, 3 ದಿವಸ ಸುತ್ತಾಡಿ ನೀರು ಜಾಸ್ತಿ ಆಗಿರೋದು, ಬೆಳೆ ಜಾಸ್ತಿ ಆಗಿರೋದು. ಹೋಗಿ ಕೇಳಿದೆ, ಎಷ್ಟು ಜಮೀನಿದೆ ಅಪ್ಪ? 1-2 ಬೀಗ ಇದೆ, ತಮ್ಮನಿಗೆ ಕೊಟ್ಬಿಟ್ಟಿದೆ. ನನಗೆ ಅರ್ಥ ಆಗಲಿಲ್ಲ, ಮತ್ತೆ ಯಾಕೆ ನನ್ನನ್ನು ಕರೆದ, ಏನು ಯಶಸ್ಸು ಹಂಚ್ಕೊಳ್ಳಿಕ್ಕಿದೆ ಅಂತ ಇವನಿಗೆ ಅಂತ ನೋಡಿದರೆ, ನೋಡಿ ಮನೆಯಲ್ಲಿ ಆತನ ತಿಗುರಿ ಈಗ ತುಂಬ ಆಧುನಿಕ ಆಗಿದೆ. ಮನೆಗೆ TV ಬಂದಿದೆ, ಹೊಸ ಮನೆ ಕಟ್ಟಲಿಕ್ಕೆ ಶುರು ಮಾಡಿದ್ದಾನೆ. ಆಮೇಲೆ ಗಡಿಗೆಗಳನ್ನು ಬೈಕ್ನಲ್ಲಿ ತಗೊಂಡೋಗಿ ಕೊಡ್ತಾನೆ. ಊರಿನಲ್ಲಿ ಬೈಯಿಂಗ್ ಪವರ್ ಜಾಸ್ತಿ ಆಗಿದೆ. ಹಾಗಾಗಿ ಕುಂಬಾರನ ಜೀವನ ಕೂಡ ಸಾಕಷ್ಟು ಅಭಿವೃದ್ಧಿ ಆಗಿದೆ. ಅವ 200 ದಿವಸ ಕೂಡ ಗಂಡ ಹೆಂಡತಿ ಸೇರಿಕೊಂಡು ಉತ್ಪಾದನೆ ಮಾಡಿ ಗಡಿಗೆ ಬೇಕು, ಹೆಚ್ಚು ಹಣ ಕೊಡಲಿಕ್ಕೆ ಸಿದ್ಧರಿದ್ದಾರೆ. ಒಂದು ಊರಿನಲ್ಲಿ ಚಕ್ರಗಳು ಹೇಗೆ ತಿರ್ತವೆ, ಕಸುಬು ಉಪಕಸುಬುಗಳ ನಡುವೆ. ಹಾಗಾಗಿ ನದಿ ಚೆನ್ನಾಗಿದ್ದರೆ ನಾವು ಏನು ಮಾಡ್ತಾ ಇದ್ದೀವಿ ಅಂತ ಹೇಳಿದರೆ, ಮನುಷ್ಯನ ಅಹಂಕಾರದಿಂದಾಗಿ ನದಿಗಳನ್ನು ನಾವು ವೇಸ್ಟ್ ಪಿಕ್ಸ್ ಡಂಪಿಂಗ್ ಬಿನ್ಗಳಾಗಿ ಮಾಡಿಬಿಟ್ಟಿದ್ದೀವಿ. ಇಂಡಸ್ಟ್ರಿ ಇದ್ದವರು ಅಥವಾ ಹತ್ತಿರ ಮನೆ ಇದ್ದವರು ಕೂಡ ಕೆಲವು ಸರ್ತಿ ಕಕ್ಕಸಕ್ಕೆ ಬೇರೆ ವ್ಯವಸ್ಥೆ ಮಾಡದೆ ಅದಕ್ಕೆ ಬಿಟ್ಟುಬಿಡುವಂಥ ವ್ಯವಸ್ಥೆ ಮಾಡ್ತಾ ಇದ್ದೀವಿ. ನದಿಗಳನ್ನು ನಾವು ಡಂಪಿಂಗ್ ಯಾರ್ಡ್ ಮಾಡಿದರೆ ಅದು ತಿರುಗುಬಾಣ ಆಗ್ತದೆ, ಇಟ್ ಈಸ್ ಗೋಯಿಂಗ್ ಟು ಬಿ ಬೂಮರಾಂಗ್. ಇದನ್ನು ನಾವು ಭಾಳ ಅರ್ಥ ಮಾಡ್ಕೊಳ್ಬೇಕು. ನಮ್ಮಲ್ಲಿ ಬೇರೆ ಬೇರೆ ಥರದ ಡೆಫಿನಿಷನ್ಗಳಿವೆ, ಆಮೇಲೆ ನೋಡುವಂಥ ದೃಷ್ಟಿಗಳಿರ್ತಾರೆ. ಒಂದು ಊರಿನ ಜನ ಹೇಗಿದ್ದಾರೆ ಅಂತ ನೋಡಬೇಕಿದ್ರೆ ಅವರ ಮಾತುಕತೆ ಆಚಾರ ವಿಚಾರಗಳನ್ನು ನೋಡ್ಬೋದಂತೆ. ಜಲಮೂಲಗಳನ್ನು ನೋಡಿದ್ರು ಸಾಕು, ಜಲಮೂಲಗಳನ್ನು ಹೇಗಿಟ್ಟಿದ್ದಾರೆ ಅಂತ ನೋಡಿದರೆ ಅವರ ಜಲ ಸಂಸ್ಕೃತಿಯನ್ನು ಅರ್ಥ ಮಾಡ್ಕೋಬಹುದು. ಒಬ್ಬರು ಹೆಣ್ಣುಮಗಳು ಎಷ್ಟು ದೂರ ನಡಿಬೇಕಾಗತ್ತೆ ನೀರು ತರೋದಕ್ಕೆ ಅಂತ ನೋಡಿದರೂ ಕೂಡ ಅಲ್ಲಿ ಅಭಿವೃದ್ಧಿ, ನಿಜವಾದ ಅಭಿವೃದ್ಧಿ ಎಷ್ಟಿದೆ ಅಂತ ಹೇಳೋದನ್ನು ಅರ್ಥ ಮಾಡ್ಕೊಳ್ಬೋದು. ಬಹುಶಃ ನಮ್ಮ ಭಾರತೀಯ ಹೆಣ್ಮಗಳು ದುರದೃಷ್ಟವಶಾತ್ ನೀರು ಬರೋ ನೀರನ್ನು ಲೆಕ್ಕಾಚಾರ ಮಾಡಿದರೆ ಬಹಳ ಜಾಸ್ತಿ ಬಂದುಬಿಡುತ್ತೆ, ಕುತ್ತಿಗೆ ನೋವಾಗಬೇಕು. ಈಗ ಒಂದು ಸಂಸ್ಥೆ ಈ ಸಾಮಾನ್ಯ ಹೆಚ್ಚು ಕಡಿಮೆ 50 ಪೌಂಡ್ನಷ್ಟು ನೀರಾಗತ್ತೆ. ಅದಕ್ಕಾಗಿ ಈ ಎಷ್ಟು 3-4 ಕಿಲೋಮೀಟರ್ ನಡಿಬೇಕಂತ ಹೆಣ್ಮಕ್ಕಳಿಗೆ ಬೇಕಾಗಿ ಸುಲಭದಲ್ಲಿ ತಗೊಂಡು ಹೋಗುವ ಒಂದು ವ್ಯವಸ್ಥೆ ಮಾಡಿದೆ, ಹಿಪ್ಪೋ ರೋಲರ್ ಅಂತ ಹೇಳಿ. ನದಿಗಳಿಗೆ ಸಂಬಂಧ ಇಲ್ಲ ಅಂತ ಅನಿಸ್ಬೋದು, ನದಿಗಳಿಗೆ
ನೀರ ಮೂಲಗಳಿಗೆ ಮಕ್ಕಳ ಭಾರಕ್ಕೆ ಬಹಳ ಸಂಬಂಧ ಇದೆ. ನೀರಿನ ನಿಶ್ಚಿಂತೆ ಬಂದ್ರೆ ಮತ್ತೆ ಉಳಿದಕ್ಕೆ ಮನಸ್ಸು ಬರ್ತದೆ. ಆಮೇಲೆ ನೀರು ಸುರಕ್ಷಿತ ನೀರು ಸಿಕ್ಕಿದ್ರೆ ಕುಟುಂಬದ ಆರೋಗ್ಯ ಉಳಿಯುತ್ತೆ. ಹಾಗಾಗಿ ನಾವು ಇದನ್ನ ಅರ್ಥ ಮಾಡ್ಕೋಬೇಕು. ಬೆಂಗಳೂರು ನಾನು ಬೆಂಗಳೂರಿನಲ್ಲಿ ನೀರ ನಿಶ್ಚಿಂತೆ ಬಗ್ಗೆ ಚಿಂತೆ ಮಾಡಿ ಆಮೇಲೆ ಫೋನ್ ಮಾಡಿದಾಗ ಬರುವ ಟ್ಯಾಂಕರ್ಗಳ ಬಗ್ಗೆ ಅದು ಒಂದೆಲ್ಲ ಮರೆತು ಬಿಡಿ. ಇಲ್ಲಿ ಕೆರೆಗಳ ಬಗ್ಗೆ ಮನೆ ಇರೋ ನೀರನ್ನ ಎಚ್ಚರದಿಂದ ಬಳಸೋ ಬಗ್ಗೆ ನಾವು ಸ್ವಲ್ಪ ಇನ್ನಷ್ಟು ಹೆಚ್ಚು ಚಿಂತನೆ ಮಾಡಬೇಕು. ಅಂತ ಚಿಂತನೆ ಮಾಡಿದವರು ನಿಮ್ಮಲ್ಲಿ ಸಾಕಷ್ಟು ಮಂದಿ ಇದ್ದಾರೆ. ನಿಮ್ಮ ನಡುವೆ ಈ ಒಂದು ಸಣ್ಣ ಚಿತ್ರವನ್ನ ಇಡ್ಲಿಕ್ಕೆ ಅವಕಾಶ ಕೊಟ್ಟಿದ್ದಕ್ಕಾಗಿ ಎಲ್ಲರಿಗೂ ಕೃತಜ್ಞತೆಗಳು. ಶ್ರೀ ಪಡ್ರೆ ಅವರಿಗೆ ಧನ್ಯವಾದಗಳು. ಈಗ ಮಹಾಶಯರಾದ ಶ್ರೀನಾಥರವರು ಮಕ್ಕಳ ಜೊತೆ ಮಾತಾಡಬೇಕೆಂದು ಕೇಳಿಕೊಳ್ಳು. ನದಿ ಇವುಗಳದ್ದಂತ ಹೇಳಿದೆ ಈಗಾಗಲೇ ಪಡ್ರೆಯವರು ತುಂಬ ಚೆನ್ನಾಗಿ ಹೇಳಿದ್ದಾರೆ. ಹುಡುಗರು ಎಲ್ಲರೂ ಗಮನಿಸಬೇಕಾದ್ದು ಅಂತಂದರೆ ಈ ನಾನು ನೋಡಿದ್ರೊಳಗೆ ನಮ್ಮ ದೇಶದ ವ್ಯಾಪ್ತಿ ಎಷ್ಟಿದೆ, ಜನಸಂಖ್ಯೆ ಇದೆಲ್ಲ ನೋಡ್ತಾ ಈ ನದಿ ಮೂಲಭೂತವಾಗಿ ನಾವು ಏನೇ ಸಂಪಾದನೆ ಮಾಡಿದ್ರು ಏನು ಮಾಡಿದ್ರು ದುಡ್ಡು ಎಷ್ಟೇ ಲಕ್ಷ ಬಂದರೂ ದುಡ್ಡನ್ನು ತಿನ್ನೋಕ್ಕಾಗಲ್ಲ, ಆಹಾರ ತಿನ್ನಲೇಬೇಕು. ಆಹಾರ ಬೇಕು ಅಂದಾಗ ನಾವು ಬೆಳಿಬೇಕು. ಜಮೀನಿನಲ್ಲಿ ಬೆಳೆ ಅದು ಮುಖ್ಯ. ಜಮೀನಿನಲ್ಲಿ ಬೆಳೆ ಬರಬೇಕು ಅಂತಂದರೆ ಅದಕ್ಕೆ ನೀರು ಬೇಕೇ ಬೇಕು. ನೀರು ಮೂಲಭೂತವಾಗಿ ನೀರಿಲ್ಲದೇ ಇದ್ದರೆ ಮನುಷ್ಯ ಜೀವನ ಇಲ್ಲವೇ ಇಲ್ಲ. ಹಾಗಾಗಿ ಅದನ್ನೆಲ್ಲ ಹೇಳಾಗಿದ್ದಾರೆ. ಹಾಗೆ ನಮ್ಮ ದೇಶದ ಅಷ್ಟು ಜನಸಂಖ್ಯೆ ಜಾಸ್ತಿ ಇದ್ದು ದೇಶದ ಒಂದು ವಿಶಾಲತೆ ಕಮ್ಮಿ ಇರೋದ್ರಿಂದ ನಾವು ಅತ್ಯಂತ ಅಮೂಲ್ಯವಾದ್ದು. ಒಂದೊಂದು ನೀರು ಒಂದೊಂದು ತೊಟ್ಟು ಉಳಿಸೋದು ಸಹಿತ ಅಮೂಲ್ಯವಾದ್ದು ಅಂತ. ನಾವು ಸ್ನಾನಕ್ಕೆ ಹೋದಾಗ, ಕೈ ತೊಳ್ಕೊಳಕ್ಕೆ ಹೋದಾಗ, ಯಾವುದೇ ಹೋದಾಗಲೂ ಚೆನ್ನಾಗಿ ಶುದ್ಧವಾಗಿ ಮಾಡ್ಕೋಬೇಕು. ಆದರೆ ಕನಿಷ್ಠವಾದ ನೀರು ಬಳಕೆ ಬಗ್ಗೆ ನಾವು ಯೋಚನೆ ಮಾಡಲೇಬೇಕಾಗುತ್ತೆ. ಆಮೇಲೆ ನಾವು ಹೇಳ್ತಾ ಇರ್ತೀವಿ, ನಾವು ಒಂದು ಪ್ರಯೋಗನ ಮಾಡಿದ್ವಿ. ಈ ಮಳೆ ನೀರು ಬಂದಾಗ ಮಹಡಿ ಮೇಲೆ ಅಲ್ಲಿಂದ ನೀರು ಇಳಿದಾಗ ಸುಮ್ಮನೆ ಬಿಟ್ಬಿಡೋದಲ್ಲ, ನಾವು ಬೋರ್ವೆಲ್ ತೊಡ್ಕೊಂಡಿರ್ತೀವಿ, ಪಕ್ಕದಲ್ಲೇ ಒಂದು ದೊಡ್ಡ ಹಳ್ಳ ಮಾಡಿಬಿಟ್ಟು ಅದರಲ್ಲಿ ನೀರು ಬಿಡೋ ಥರ ಆಗಬೇಕು. ಎಲ್ಲರ ಮನೇಲೂ ಆ ಥರದ್ದೊಂದು ಪ್ರಯೋಗ ಮಾಡ್ಕೊತಂದರೆ ಆವಾಗ ಇದು ಅಂತರ್ಜಲ ಚೆನ್ನಾಗಾಗುತ್ತೆ. ಬೋರ್ವೆಲ್ಗೂ ಆ ಕೆಳಗಡೆ ಈ ಕಸದ ನೀರು ತನ್ಬೋದು. ಬಚಲ ಮನೆ ನೀರು, ಅಡುಗೆ ಮನೆ ನೀರು ಕೆಳಗಡೆ ಹೋದಾಗ ಅದು ಭೂಮಿ ಶುದ್ಧ ಮಾಡಿಬಿಟ್ಟು ಆ ಶುದ್ಧವಾದ ನೀರು ನಮಗೆ ಕೊಡುತ್ತೆ. ಅದನ್ನು ನಾವು ಬೋರ್ವೆಲ್ನಿಂದ ತಗೋಬೋದು. ಆ ಥರದ ಪ್ರಯೋಗಗಳು ಮಾಡ್ಕೊಳ್ಳಬೇಕಾಗುತ್ತೆ. ಹೀಗಾಗಿ ಯಾವುದೇ ವಿಷಯದಲ್ಲಿ ಹೋದಾಗ್ಲೂ ನಮ್ಮ ದೇಶ, ನಮ್ಮ ಒಂದು ಬೆಳವಣಿಗೆ, ನಮ್ಮ ಇದನ್ನು ಯೋಚನೆ ಮಾಡಬೇಕಾಗುತ್ತೆ. ಆ ಯೋಚನೆ ಮಾಡಿದಾಗ ಪ್ರತಿಯೊಂದಕ್ಕೂ ಯಾವುದೇ ವಿಷಯದಲ್ಲಿ ನಮ್ಮ ದೇಶ ನಮ್ಮದು ನಾವು ಚೆನ್ನಾಗಾಗಬೇಕು ಅನ್ನೋ ಒಂದು ಯೋಚನೆ ಬೇಕೇ ಬೇಕಾಗುತ್ತೆ. ಅದನ್ನು ಮಕ್ಕಳಿಗೆಲ್ಲ ಯಾವುದೇ ಒಂದನ್ನು ಯಾವುದನ್ನೇ ಹಾಳು ಮಾಡಿದಾಗ, ನಾಶ ಮಾಡಿದಾಗ, ಈಗಾಗಲೇ ಹೇಳಿದೆ ಆ ಒಂದು ಏನು ಊಟ ಮಾಡಿದಾಗ ಚೆಲ್ಲೋದು ಮಾಡೋದು ಅದೆಲ್ಲ ಮಾಡ್ತು ಅಂತಂದರೆ ಅದನ್ನು ಎಷ್ಟು ಅಪಾಯಕಾರಿ ಅಂತ ಅಂದ್ಬಿಟ್ಟು. ಆ ಅಡುಗೆ ಇದರೊಳಗೆ ಮದುವೆ ಮನೆಗಳಲ್ಲಿ ಚೆಲ್ತಾರೆ, ತುಂಬ ಸಿಕ್ಕಾಪಟ್ಟೆ ಚೆಲ್ಲಿರ್ತಾರೆ. ಅದೇನು ಮಹಾ ಹೋದ್ರಾಯ್ತು ಅಂತ ಅನ್ಬೋದು. ಆದರೆ ಅದನ್ನು ಬೆಳಿಬೇಕಾದ್ರೆ ರೈತರು ಎಷ್ಟು ಕಷ್ಟಪಟ್ಟಿರ್ತಾರೆ. ಅದನ್ನು ನಾಶ ಮಾಡಿಬಿಟ್ಟು ಹಾಳು ಮಾಡಿಬಿಟ್ರೆ ಆ ಬೆಳವಣಿಗೆ ತಿರುಗಿ ಅದು ತರಬೇಕು ಅಂದರೆ ಎಷ್ಟು ಕಷ್ಟ ಇರುತ್ತದೋ ಅದೆಲ್ಲ ಅದನ್ನು ಗಮನಿಸಬೇಕಾಗತ್ತೆ. ಇದೆಲ್ಲ ಗಮನಿಸ್ಬೇಕಾದಾಗ ನಾವು ನಮ್ಮ ದೇಶ ಅಂತ ನಾವು ಯೋಚನೆ ಮಾಡಬೇಕಾದಾಗ ಒಂದು ವಿಷಯ ನನಗೆ, ಇದು ನಾನು ಒಬ್ಬನೇ ಹೇಳಿದ್ದಲ್ಲ, ಇದು ಅನೇಕ ಜನ ಹಿಂದಿನಿಂದ ಹೇಳ್ಕೊಂಬಂದಿದ್ದಾರೆ. ನಾನು 35 ವರ್ಷದಿಂದ ಯಾವುದೋ ಹಳೆದೆಲ್ಲ ನೋಡ್ಕೊಂಬಂದಿದ್ದೀನಿ, ವಿಕಾಸದಿಂದ ಮಾತಾಡಿದ್ದೀವಿ. ನಮ್ಮ ದೇಶ, ನಮ್ಮ ಸಂಸ್ಕೃತಿ, ನಮ್ಮ ಒಂದು ಪರಿಸರ, ನಮ್ಮ ಒಳ್ಳೆಯ ಜೀವನ ಇದೆಲ್ಲ ಯೋಚನೆ ಮಾಡಬೇಕಾದಾಗ ನಮ್ಮ ಭಾಷೆನೂ ಬಹಳ ಮುಖ್ಯ ಅಂತಂದ್ಬಿಟ್ಟು. ಈಗೇನಾಗಿದೆ ಅಂದರೆ 1835 ಮೆಕಾಲೆ ಅಂತ ಹೇಳಿ ಅವರು ಇವರು ಬ್ರಿಟಿಷರೆಲ್ಲ ಇದಕ್ಕೆ ಬಂದಾಗ ಅವರು ಮೆಕಾಲೆ ಹೇಳಿದ್ದಾನೆ, ಭಾರತ ದೇಶದಲ್ಲಿ ಎಲ್ಲರೂ ತುಂಬ ಬುದ್ಧಿವಂತರು, ಬಹಳ ಯೋಗ್ಯರು, ಒಳ್ಳೆಯ ಜನಜೀವನ ನಡೆಸ್ತಾ ಇದ್ದಾರೆ, ಒಳ್ಳೆಯ ವಾತಾವರಣ ಇದೆ, ಒಳ್ಳೆಯ ನೀರು, ಆ ಥರದ್ದೆಲ್ಲ ತುಂಬ ಚೆನ್ನಾಗಿದೆ. ಇದೆಲ್ಲವೂ ನಾಶವಾಗಿ ಅವರೆಲ್ಲ ಪ್ರದೇಶದವರೇ ದೇವರು ಅನ್ನೋ ರೀತಿ ನಮ್ಮನ್ನೇ ಅವಲಂಬಿತವಾಗಬೇಕು ಅಂದಾಗ ಇಂಗ್ಲೀಷ್ ಇಂಟ್ರೊಡ್ಯೂಸ್ ಮಾಡೋಣ ಅಂತ ಹೇಳಿದ. ಹಾಗಾಗಿ ಇಂಗ್ಲೀಷ್ ಇಂಟ್ರೊಡ್ಯೂಸ್ ಆಗಿದ್ದು ಅದು ಬಿಲ್ ಪಾರ್ಲಿಮೆಂಟ್ ಸ್ಟೇಟ್ಮೆಂಟ್ ಕೊಟ್ಟಿದ್ದು ಅದೆಲ್ಲ ರೆಕಾರ್ಡ್ ಆಗಿದೆ. ಆದರೆ ಅವನು ಹೇಳಿದ್ದು ನನಸಾಗಲಿಲ್ಲ ಮುಂಚೆ, ಆವಾಗಾಗಿರಲಿಲ್ಲ ಅಷ್ಟೊಂದು. ಅವ್ರದ್ದು ಆಡಳಿತ ಇದ್ದರೂ ಸಹಿತ ನಮ್ಮ ಭಾರತೀಯ ಭಾಷೆಗಳಲ್ಲೇ ಎಲ್ಲ ಕಲಿತಾಯಿದ್ರು.
ನಾನು ಹೇಳಿದ್ನಲ್ಲ ಇದೆಲ್ಲ ವಿಷಯಗಳು ಇದೆಯಲ್ಲ, ಅವರೆಲ್ಲ ಹೇಳಿದ್ರಲ್ಲ, ಅದೆಲ್ಲ ನಮ್ಮ ಭಾಷೆಯಲ್ಲಿ ಹೇಳಿದ್ರೆ ಮಾತ್ರ ನಮಗದು ಅರ್ಥವಾಗುತ್ತೆ, ಸರಿ ಹೋಗುತ್ತೆ, ಸೂಕ್ತವಾಗಿ ಹೇಳ್ಬೋದು. ಇಂಗ್ಲೀಷಲ್ಲಿ ಹೇಳಿದ್ರೆ ಆಗೋದಿಲ್ಲ. ಇಂಗ್ಲೀಷ್ ನಮಗಲ್ಲ, ಅಮೇರಿಕನ್ಸ್ಗೂ ಆ ಇಂಗ್ಲೀಷು ಭಾಷೆ ಸರಿ ಹೋಗೋದಿಲ್ಲ. ಅವರೂ ಅವ್ರು ಬರೆಸೋದ ವಿಷಯ ಅದೆಲ್ಲ ಅವ್ರು ಇಂಗ್ಲೀಷಲ್ಲಿ ಹೇಳ್ತದೆ, ಅವ್ರಿಗೂ ಅದು ಸರಿಯಾಗಿ ಅರ್ಥವಾಗಲ್ಲ. ಯಾಕೆಂದರೆ ಭಾಷೆನೇ ಸರಿ ಇಲ್ಲ ಇಂಗ್ಲೀಷ್ ಭಾಷೆ. ಅದನ್ನ ಅವರೇ ಹೇಳ್ಕೊಂಡಿದ್ದಾರೆ, ಇವತ್ತಿಗೂ ಹೇಳಿದ್ದಾರೆ, ಇಂಟರ್ನೆಟಲ್ಲೂ ಇದೆ. 7 ಮಿಲಿಯನ್ ಬ್ರಿಟನ್ ಪೀಪಲ್, 40 ಮಿಲಿಯನ್ ಅಮೇರಿಕನ್ಸ್ ಆರ್ ಲಿಟ್ರಲಿ ಇಲ್ಲಿಟ್ರೇಟ್ಸ್ ಬಿಕಾಸ್ ಆಫ್ ಇಂಗ್ಲೀಷ್ ಅಂತ ಹೇಳ್ತಾರೆ ಅವರೇನೆ. ಹಾಗಾಗಿ ಲಿಟ್ರಲಿ ಇಲ್ಲಿಟ್ರೇಟ್ಸ್ ಅಂದಾಗ ಪರಿಸರದ ಬಗ್ಗೆ ಈ ಥರದ್ದೆಲ್ಲ ಹೇಳ್ತಾರೆ, ಅದೆಲ್ಲದೂ ಬಗ್ಗೆ ಸರಿಯಾಗಿ ತಿಳ್ಕೊಂಡೇ ಇಲ್ಲ, ಬಿಕಾಸ್ ಆಫ್ ಪ್ರಾಬ್ಲಮ್ಸ್ ವಿತ್ ಇಂಗ್ಲೀಷ್ ಅಂತ ಅವರೇ ಹೇಳಿದ್ದಾರೆ. ಹಾಗಾಗಿ ನಾವು ಮೂಲಭೂತವಾದ ಕೆಲವು ಅಂಶಗಳನ್ನ ನಾವು ಗಮನಿಸಬೇಕು. ನಾವು ಮಕ್ಕಳಿಗೂ ನೀವೆಲ್ಲ ಐ ಕ್ಯೂ ತಂದ್ಬಿಟ್ಟು ನಮ್ಮ ದೇಶದ ನಮ್ಮ ದೇಶ ನಾವು ರಸ್ತೆಯಲ್ಲಿ ಹೋಗ್ಬೇಕಾದ ರಸ್ತೆಯಲ್ಲೇನೋ ಎಸ್ದು ಬಿಡೋಣ ಅಂತ. ರಸ್ತೆ ಅಂದರೆ ನಮ್ಮ ರಸ್ತೆ ಅದು, ನಾವ್ಯಾಕೆ ರಸ್ತೆಯಲ್ಲಿ ಎಸೆಯಬೇಕು? ಅಲ್ಲೊಂದು ಯಾವುದೋ ಒಂದು ಕಸದ ತೊಟ್ಟಿಲೋ ಒಂದು ಅಲ್ಲಿ ಹಾಕಬೇಕು ಅಂತ ಅಷ್ಟೇ ಹೊರತು ಎಸ್ದು ಬಿಡಬಾರ್ದು. ನಮ್ಮ ರಸ್ತೆ, ನಮ್ಮ ಊರು ಅಂತ ನಮ್ಮನೆ ಅಂತ ಅಂದ್ಕೊಂಡು ನಮ್ಮನೆ ಎಲ್ಲ ಹೊರಗಡೆ ಹೋದಂಗೆ ಎಸಿಬಾರ್ದು. ಅದು ತಿರ್ಗಾ ನಮ್ಮ ರಸ್ತೆನೇ ಅಲ್ವಾ? ಹಾಗಾಗಿ ಈ ಥರದ ಭಾವನೆಗಳು ಬರಬೇಕಾದ್ರೆ ನಮ್ಮ ಭಾಷೆ ಮೂಲಕ ಮಾತ್ರ ಸಾಧ್ಯ. ಈ ಥರದ ಭಾವನೆಗಳು ಮಕ್ಕಳಲ್ಲಿ ಮೂಡಬೇಕು ಅಂದಾಗ, ಯಾರಲ್ಲಿ ಮೂಡಬೇಕಾದ್ರೆ, ಅದು 10-12 ವರ್ಷದಲ್ಲಿ ಮಾತ್ರ ಈ ಥರ ಯೋಗ್ಯವಾದ ಭಾವನೆಗಳು ಮೂಡುತ್ತೆ ಮನಸ್ಸಲ್ಲಿ ಅಂದ್ಬಿಟ್ಟು ಪ್ರಪಂಚಾದ್ಯಂತ ಎಲ್ಲ ಮನಃಶಾಸ್ತ್ರಜ್ಞರು ಸೈಕಾಲಜಿಸ್ಟ್ ಹೇಳಿದ್ದಾರೆ. ಹಾಗೆ ಅದೇನಾಯಿತು, ಅವ ಮೆಕಾಲೆ ಬ್ರಿಟಿಷರೆಲ್ಲ ಬಂದಾಗ ಅವರು ಆಡಳಿತ ಅದನ್ನು ಕಂಟ್ರೋಲ್ ಇಟ್ಕೊಂಡಿದ್ರೆ ಹೊರತು ಬೌದ್ಧಿಕವಾದ ಅಷ್ಟೊಂದು ಕಂಟ್ರೋಲ್ ಅವ್ರಿಗೆ ಸಿಕ್ಕಿರಲಿಲ್ಲ. ಅದು ಸಾಕಷ್ಟು ಮಾಡೋಕ್ಕೆ ಹೋದರು. ಆದರೆ 10ನೇ ವರ್ಷದವರೆಗೆ SSLCವರೆಗೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಂತೂ ಅಷ್ಟೇ ಎಲ್ಲ ಥರ ಭಾರತಾದ್ಯಂತ ಭಾರತೀಯ ಭಾಷೆಗಳೇ ಶಿಕ್ಷಣ ಮಾಧ್ಯಮ ಆಗಿತ್ತು. ಆ ಶಿಕ್ಷಣ ಮಾಧ್ಯಮ ನಮ್ಮ ಭಾರತೀಯ ಭಾಷೆಗಳಾದಾಗ ನಮ್ಮ ದೇಶ, ನಮ್ಮ ಸಂಸ್ಕೃತಿ, ನಮ್ಮ ಪರಿಸರ, ಇದ್ರ ಬಗ್ಗೆ ಎಲ್ಲ ಆ ಹುಡುಗರಿಗೆ ಕಾಳಜಿ, ಆಸಕ್ತಿ, ಉತ್ಸಾಹಗಳು ಚೆನ್ನಾಗಿ ಬೆಳೆದು ಬಿಡುತ್ತೆ. ಆ ವಯಸ್ಸಲ್ಲೇ ಬೆಳೆಯೋದು 10 ವರ್ಷದೊಳಗೆ, ಆ ಬೆಳೆದ ಮೇಲೆ ಅದು ಶಾಶ್ವತ ಕೂತ್ಕೊಳ್ಳುತ್ತೆ, ಕೊನೆ ತನಕ ಅದು ಇದ್ದೇ ಇರುತ್ತದೆ. ಅದಕ್ಕೆ ಅನೇಕ ಉದಾಹರಣೆಗಳಿದೆ, ನಂದು ಉದಾಹರಣೆ ಇದೆ, ನಮ್ಮ ಮಕ್ಕಳದ್ದೆಲ್ಲ ಉದಾಹರಣೆಗಳಿದೆ, ನನ್ನ ಮಕ್ಕಳದ್ದೆಲ್ಲ. ಹಾಗಾಗಿ ಆ ಒಂದು ಇದೆಲ್ಲ ಉಳಿಬೇಕು ಅಂದಾಗ ಮೂಲಭೂತವಾಗಿ ನಾನು ಇದೊಂದು ಇಲ್ಲೂ ಹೇಳ್ತಾ ಇದ್ದೀನಿ, ದಯವಿಟ್ಟು ಎಂದ್ಕೋ ನದಿ ವಿಷಯಕ್ಕೆ ಬಂದಾಗ ಅಂದ್ಬಿಟ್ಟು, ಬಟ್ ಅದಕ್ಕೂ ಅದು ಅನ್ವಯವಾಗೇ ಆಗುತ್ತದು. ಅದು ನಮ್ಮ ಇದಕ್ಕೆ ಪೂರ್ತಿ ಸಂಬಂಧಪಟ್ಟಿದ್ದದು. ಆ ಚಿಕ್ಕ ವಯಸ್ಸಲ್ಲಿ ಇಂಗ್ಲೀಷ್ ಮೀಡಿಯಂ ಅಪಾಯಕಾರಿ, ಅದನ್ನೆಲ್ಲ ತಂದೆ ತಾಯಿಗಳು ಜನಗಳು ತಿಳ್ಕೋಬೇಕು. ಬೇಕೇ ಬೇಕು ಇಂಗ್ಲೀಷ್ ಬೇಡ ಅಂತ ಹೇಳದೇ ಇಲ್ಲ, ಒಂದು ಉಪಕರಣ ಅಷ್ಟೇ. ನಾವು ಉಪಕರಣವಾಗಿ ಅದನ್ನು ಬಳಸ್ಕೊಳ್ಳೋಣ ಅಷ್ಟೇ ಹೊರತು, ಇದನ್ನು ನಾನು ಇವರ ಅನಂತಮೂರ್ತಿ ಈಗ ಎಲ್ಲ ಸಾಹಿತಿಗಳ ಹತ್ರ ಮಾತಾಡುತ್ತೆ, ಎಲ್ಲ ಪತ್ರಿಕೆಗಳ ಲೇಖನಗಳಲ್ಲಿ ಬಂತು. ಆದರೆ ದುರದೃಷ್ಟವಶಾತ್ ಪರದೇಶದವರೇ ಗ್ರೇಟ್ ಅಂದ್ಬಿಟ್ಟು ಅವರ ಇಂಗ್ಲೀಷೇ ಗ್ರೇಟ್, ಅವ್ರು ಇಂಗ್ಲೀಷ್ ಬಿಟ್ಟರೆ ಇದನ್ನಿಲ್ಲ ಅಂದ್ಬಿಟ್ಟು. ನಾನು ವೈಮಾನಿಕ ಕ್ಷೇತ್ರದಲ್ಲಿ ಕೆಲಸ ಮಾಡಿದನು, ಗಮನಿಸಿದ್ದೀವಿ, ಪರದೇಶದವ್ರನ್ನ ಗಮನಿಸಿದ್ದೀವಿ. ಪರದೇಶದ ಬುದ್ಧಿಶಕ್ತಿ ನಮ್ಮವ್ರಿಗಿಂತ ಕಮ್ಮಿ ಅಂತಂದ್ಬಿಟ್ಟು ಮೊನ್ನೆ ಇತ್ತೀಚೆಗೆ ಒಬಾಮನ ಹೇಳಿದರೆ ಅನೇಕ ಪತ್ರಿಕೆಗಳೆಲ್ಲ ಬಂದಿದೆ. ಇದು ಅವ್ರು ವಾಸ್ತವವಾಗಿ ನೋಡೋ ಇದ್ದೀವಿ, ನಾವು ಗೊತ್ತೂ ಇದೆ ನಮಗೆ. ಪರದೇಶದಿಂದ ಬರೋರು ನಮ್ಮವರು ಹೋಗ್ತಾ ಬೇಕಷ್ಟು ಜನ ಅಲ್ಲಿ ಕೆಲಸ ಮಾಡ್ತಾರೆ, ನಮ್ಮ ಬುದ್ಧಿವಂತಿಕೆ ನಾವು ಬಳಸ್ಕೊತಾ ಇದ್ದಾರೆ. ಇಲ್ಲಿ ಉಪಗ್ರಹ, ಒಂದು ಉದಾಹರಣೆ ಹೇಳ್ಬಿಡ್ತೀನಿ, ಇಲ್ಲಿ ಉಪಗ್ರಹ 1 ಸತಿ 2 ಸತಿ ಬಿದ್ದು ಕೊನೆಗೆ ಅದು ಸಕ್ಸಸ್ ಆಗುತ್ತೆ. ನಾವು ಯಾವುದೇ ಒಂದು ಕೆಲಸ ಮಾಡಬೇಕಾದ್ರೆ 1-2 ತಪ್ಪುಗಳಾಗ್ಬಿಟ್ಟೆ ಸರಿ ಆಗುತ್ತೆ, ಅದು 1 ಸತಿಗೆ ತಕ್ಷಣ ಸರಿ ಹೋಗಲ್ಲ. ಹಾಗಾಗಿ 1-2 ಸತಿ ಬಿದ್ದು ಕೊನೆಗೆ ಅದು ಯಶಸ್ವಿಯಾಗುತ್ತೆ. ಅಮೇರಿಕಾದಲ್ಲಿ 15-20 ಸತಿ ಬಿದ್ದಿರುತ್ತೆ, 15 ಸತಿ ಬಿದ್ದು ಬಿಟ್ಟಮೇಲೆ ಸಕ್ಸಸ್ ಆಗೋದು, ಅದನ್ನು ಅವ್ರು ಹೇಳೋದೇ ಇಲ್ಲ. ಆಮೇಲೆ ಅಲ್ಲಿ ಯಾವುದೋ ಒಂದು ವಿಷಯ ಇವನು ಸಂಗೀತದಲ್ಲಿ ಇದಾಗಿದ್ದರೆ ನಾಟ್ಯಕ್ಕೂ ಅದನ್ನು ಸಂಬಂಧ ಇಲ್ಲ ಅಂತ ಆ ಥರದ್ದಿಲ್ಲ. ನಾಟ್ಯದಲ್ಲಿ, ಸಂಗೀತದಲ್ಲಿ ಎಲ್ಲ ವಿಷಯದಲ್ಲೂ ಸ್ವಲ್ಪ ಸ್ವಲ್ಪ ಗಮನ ಇದ್ದೇ ಇರುತ್ತೆ. ಅಲ್ಲಿ ಹಾಗಲ್ಲ, ಯಾವುದೋ ಒಂದು ವಿಷಯಕ್ಕೆ ಹೋದರೆ ಆ ಕಡೆ ಈ ಕಡೆ ಒಂದು ಚೂರು ಗಮನ ಸಂಪರ್ಕ ಇರೋದೇ ಇಲ್ಲ. ಹಾಗಾಗಿ ಈ ಥರದ್ದು ಅನೇಕ ಸಮಸ್ಯೆಗಳು ಅವ್ರದ್ದಿದೆ. ಅವರು ಮಿಕ್ಕವರು ಜನಸಂಖ್ಯೆ ಕಮ್ಮಿ, ಭಾರತಕ್ಕಿಂತ 5-6 ರಷ್ಟು ದೊಡ್ಡದಾಗಿದೆ. ಆಮೇಲೆ ನಮ್ಮ ಬುದ್ಧಿವಂತಿಕೆ ಬಳಸ್ಕೋತಾಯಿದ್ದಾರೆ, ಸ್ವಲ್ಪ ದುಡ್ಡು ಕಾಸ್ಟ್ ಜಾಸ್ತಿ. ಹಾಗಾಗಿ ಬೌದ್ಧಿಕವಾಗಿ ನಾವು ಯಾರೂ ಖಂಡಿತವಾಗಲು ನಮ್ಮ ದೇಶದವ್ರು ಯಾರೂ ಇಲ್ಲ. ಆದರೆ ಮುಂದಕ್ಕೆ ಬೌದ್ಧಿಕ ದಾಸರಾಗ ಒಂದು ಹೋಗ್ತಾ ಇದ್ದೀವಿ. ಇಂಗ್ಲೀಷ್ ಮಾಧ್ಯಮ ಈಗ ಕಳೆದ 10-15 ವರ್ಷದಿಂದ ನರ್ಸರಿಯಿಂದ ಹಿಡಿದು ಎಲ್ಲ ಕಡೆ ಇಂಗ್ಲೀಷ್ ಮಾಧ್ಯಮ ಬಂದು ಇಂಗ್ಲೀಷಲ್ಲಿ ಪಟಪಟ ಮಾತಾಡ್ತಾರೆ, ಆದರೆ ಬುದ್ಧಿವಂತಿಕೆ ಕಮ್ಮಿ ಇರುತ್ತೆ. ಇದು ನನ್ನ ವೈಯಕ್ತಿಕವಾದ ಅನುಭವ. ಯಾಕೆಂತಂದರೆ ನನ್ನ ಹತ್ರ ಕೆಲಸ ಮಾಡೋಕ್ಕೆ ಬರೋರು ಪಾಪ ಎಲ್ಲ ಒಳ್ಳೆಯ ಹುಡುಗರು ಸರಿ, ಆದರೆ ನರ್ಸರಿಯಿಂದ ಇಂಗ್ಲೀಷ್ ಮೀಡಿಯಂ ಓದಿದ ಹುಡುಗರು ಅಷ್ಟು ಚೆನ್ನಾಗಿ ಕೆಲಸ ಮಾಡ್ತಾಯಿರಲಿಲ್ಲ, ಬುದ್ಧಿವಂತಿಕೆ ಕಮ್ಮಿ ಇತ್ತು. ಆದರೆ ನರ್ಸರಿ SSLCವರೆಗೆ ಕನ್ನಡ ಮೀಡಿಯಂ ಮತ್ತು ಹುಡುಗರು ತುಂಬ ಚೆನ್ನಾಗಿ ಕೆಲಸ ಮಾಡೋರು. ಇದು ನಮ್ಮ ಅನುಭವ. ಒಂದು 10% ಡಿಸ್ಕೌಂಟ್ ಇರುತ್ತೆ, 100-100 ಸರಿ ಅಂತ ಹೇಳಿಲ್ಲ,
ಒಂದು 10 ಜನಕ್ಕೆ 100ರಲ್ಲಿ 10 ಜನಕ್ಕೆ ತುಂಬ ಬುದ್ಧಿವಂತರು ಇರ್ಬೋದು ಇಂಗ್ಲೀಷ್ ಮೀಡಿಯಂ ಓದಿದ್ರು. ಅದು 90% ಹುಡುಗರು 90% ಜನ ನರ್ಸರಿಯಿಂದ ಇಂಗ್ಲೀಷ್ ಮೀಡಿಯಂ ಓದೋರು ಸರಿಯಾಗಿ ವಿಷಯವನ್ನು ಆಲೋಚನೆ ಮಾಡೋದು, ಇದ್ರ ಬಗ್ಗೆ ಯೋಚನೆ ಮಾಡೋ ಆ ಥರದ್ದು ಪ್ರವೃತ್ತಿ ಬರೋದೇ ಇಲ್ಲ. ಅದು ನಮ್ಮ ದೇಶ ನಮ್ಮ ಸಂಸ್ಕೃತಿ ಪ್ರವೃತ್ತಿ ಅಂತಲೂ ಇವ್ರು ಹೇಳಿದಲ್ಲ, ನಮ್ಮ ಪರಿಸರ ಇದ್ದದೆಲ್ಲ ಯೋಚನೆ ಮಾಡೋ ಒಂದು ಪ್ರವೃತ್ತಿ ಬರೋದೇ ಇಲ್ಲ. ಹಾಗಾಗಿ ನಾನು ಇಲ್ಲೆಲ್ಲ ಪೇರೆಂಟ್ಸ್ ಸಂದರ್ಭ ಎಲ್ಲ ಕಡೆಯಿಂದ ಹೇಳ್ತಾ ಇರ್ತೀನಿ, ಎಲ್ಲರೂ ದಯವಿಟ್ಟು ಪ್ರಚಾರನಾಗಬೇಕು, ಗೊತ್ತಾಗಬೇಕು. SSLCವರೆಗೆ ಅಥವಾ 10ನೇ ವರ್ಷದವರೆಗೆ ಇಂಗ್ಲೀಷ್ 10 ತರಬಾರ್ದು. ಆಮೇಲೆ ಬುದ್ಧಿವಂತಿಕೆ ಚೆನ್ನಾಗಿ ಬೆಳೆದ್ಬಿಟ್ಟಮೇಲೆ ಇಂಗ್ಲೀಷ್ ಎಷ್ಟು ಬೇಕಾದ್ರೂ ಹೇಳ್ಕೊಡಿ, ಆ ಒಂದು ಉಪಕರಣ ಅಷ್ಟೇ ಇದು. ಅದು ಚೆನ್ನಾಗಿ ಅವರು ಇನ್ನೂ ತುಂಬ ಬುದ್ಧಿವಂತರಾಗ್ತಾರೆ. ನಮ್ಮ ಮಕ್ಕಳೆಲ್ಲ ಅಷ್ಟೇ, ಅವರೆಲ್ಲ ನಾವುಗಳು ಯು ಆರ್ ರಾವ್ ಸಿ ಎನ್ ಆರ್ ರಾವ್ ಅಂತೆಲ್ಲ ಕೇಳಿದ್ವಿ, ಎಲ್ಲರೂ ಯಾರೂ SSLCವರೆಗೆ ಇಂಗ್ಲೀಷ್ ಮೀಡಿಯಂ ಓದೋರಲ್ಲ. ಹಾಗೆ ಅನೇಕ ಜನ ಇದ್ದಾರೆ, ಹಾಗೆ ಮಾರ್ಕ್ಸ್ ಚೆನ್ನಾಗಿ ಬರ್ಬೋದು, ಆದರೆ ಇದು ಉರು ಹೊಡೆಯ ಪ್ರವೃತ್ತಿ. ಅಂದರೆ ರವೀಂದ್ರನಾಥ್ ಟ್ಯಾಗೂರ್ ಹೇಳಿದ್ದಾರೆ, ಮಹಾತ್ಮ ಗಾಂಧಿ ಹೇಳಿದ್ದಾರೆ, ವಿವೇಕಾನಂದರು ಹೇಳಿದ್ದಾರೆ, ಎಲ್ಲರೂ ಹೇಳಿದ್ದಾರೆ, ನಾಲೆಡ್ಜ್ ಕಮಿಷನ್ನಲ್ಲಿ ಹೇಳಿದ್ದಾರೆ ಅವರು. ಅದೆಲ್ಲ ಹೇಳಿಬಿಟ್ಟು ಇಂಗ್ಲೀಷು ಅಪಾಯಕಾರಿ ಚಿಕ್ಕ ವಯಸ್ಸಲ್ಲಿ ಅಂದ್ಬಿಟ್ಟು. ದುರಂತ ಅಂದರೆ ಈಗ ನಾವು ಬೌದ್ಧಿಕ ದಾಸರಾಗಬೇಕು ಅಂತ ಆಗ್ತಾ ಇದೆ. ಅದರಿಂದ ಈ ಸಂದರ್ಭದಲ್ಲಿ ಈ ಒಂದು ಈ ನದಿ ಇದ್ದು ಹೇಳಿದ್ರು, ಇದು ಒಂದು ಪರ್ಟಿಕ್ಯುಲರ್ ವಿಷಯ ತೊಗೊಂಡಿದ್ದಾರೆ. ಯಾವುದೇ ವಿಷಯ ತೊಗೊಂಡ್ರೂ ನಾವು ಆ ಪರದೇಶ ಸಂಸ್ಕೃತಿ ಪರದೇಶದೇ ಯೋಚನೆ ಮಾಡ್ಕೊಂಡು ಹೋಗೋಂಥ ಪರಿಸ್ಥಿತಿ ಉಂಟಾಗ್ತಾ ಇದೆ ಈಗ. ಆಗ ನಮ್ಮ ಒಂದು ಪೂರ್ತಿ ನಾಶವಾಗುವಂಥ ಪರಿಸ್ಥಿತಿ ಆಗುತ್ತದೆ. ಅದರಿಂದ ಒಂದು ಬಹಳ ಮುಖ್ಯವಾಗಿ ನರ್ಸರಿಯಿಂದ ಹಿಡಿದು ಇಂಗ್ಲೀಷ್ ಮೀಡಿಯಮ್ ತಪ್ಪಿಸ್ಲೇಬೇಕು. 10ನೇ ತರಗತಿ ಇಂಗ್ಲೀಷ್ ಮಾಧ್ಯಮ ಇರಲೇಬಾರ್ದು, ಅದರಿಂದ ಮುಂದಕ್ಕೆ ಆಗಬೇಕು. ಆವಾಗ ಈಗೆಲ್ಲ ನೀವು ನಾಟಕ ಮಾಡಿದ್ರು, ಡ್ಯಾನ್ಸ್ ಮಾಡಿದ್ರು, ಈ ಥರ ಎಲ್ಲ ಮಾಡಿದಾಗ ಈ ಒಂದು ನಾನಾಗಲೇ ಹೇಳಿದೆ ನಾನು, ಅದೆಲ್ಲ ಮಾಡುವಾಗ ನಮ್ಮದು ನಮ್ಮ ಇದು ಅಂತ ಒಂದು ಆಸೆ ಬಂದೇ ಬರುತ್ತೆ, ಸಂತೋಷ ಬಂದೇ ಬರುತ್ತೆ. ನದಿ ವಿಷಯ ಹೇಳಿದಾಗ, ಈ ಥರ ಹಾಡುಗಳು, ಈ ಪದ್ಯಗಳು, ಈ ಥರದ್ದೆಲ್ಲ ನಾವು ಕನ್ನಡದಲ್ಲಿ ಹೇಳಿದಾಗ ತಕ್ಷಣ ಮನಸ್ಸಿಗೆ ನಾಟಕತೆ, ಮನಸ್ಸಿಗೆ ಅರ್ಥವಾಗುತ್ತೆ. ಇಂಗ್ಲೀಷಲ್ಲಿ ಹೇಳಿದ್ರೆ ಬರೀ ಗಟ್ ಮಾಡೋದಾಗುತ್ತೆ. ಇಂಗ್ಲೀಷಲ್ಲೂ ಅರ್ಥವಾಗುತ್ತೆ, ಚಿಕ್ಕ ವಯಸ್ಸಿನ ಹೇಳ್ಕೊಟ್ರೆ ತಂದ್ಕೋಬೋದು, ಆದರೆ ಆಗಲ್ಲ. ಈ ಥರ ಅರ್ಥ ಆಗದೇ ಇಲ್ಲ, ಇದು ನಮಗಲ್ಲ, ಅದು ಅಮೇರಿಕನ್ಸ್ಗೂ ಅರ್ಥವಾಗಲ್ಲ, ಆ ಮಕ್ಕಳುಗಳೂ ಅರ್ಥವಾಗಲ್ಲ. ಅವರುಗಳು ಬರೀ ಹೊರ ಪ್ರಪಂಚ ಹೊರಗಡೆ ಸಂತೋಷ ಕುಣಿದಾಡ್ತಾರೆ ಅಷ್ಟೇ ಹೊರತು ಮನಸ್ಸಿಗೆ ಹೋಗಲ್ಲ. ಇಲ್ಲಿ ನಿಮಗೆ ಈ ಪದ್ಯಗಳೆಲ್ಲ ಹೇಳಿದ್ರಲ್ಲ, ಅದು ಪೂರ್ತಿ ಮನಸ್ಸಿಗೆ ಎಷ್ಟು ತಾಟಿದೆ, ಮನಸ್ಸುಗಳು ಹೊರಟೋಗಿದೆ. ಆ ಥರದ್ದು ಇಂಗ್ಲೀಷಲ್ಲಿ ಸಾಧ್ಯವೇ ಇಲ್ಲ. ಇಂಗ್ಲೀಷ್ ಭಾಷೆ ಅನ್ಸ್ಕೊಳ್ಳೋ ಯೋಗ್ಯತೆ ಇಲ್ಲ ಅಂಥೇಳಿ ಅಮೇರಿಕನ್ನೇ ಒಬ್ಬ ಇಂಗ್ಲೀಷ್ ಇಂಟರ್ನ್ಯಾಷನಲ್ ಜರ್ನಲ್ ಎಡಿಟರ್. ನಾನು 83ನೇ ಇಸ್ವಿಲಿ ಒಂದು 86ನೇ ಇಸ್ವಿಲಿ ಒಂದು ಅಂತಾರಾಷ್ಟ್ರೀಯ ಸಮ್ಮೇಳನ ಮಾಡಿದಾಗ, ಸಂಸ್ಕೃತ ಕಂಪ್ಯೂಟರ್ ಮಾಡಿದಾಗ ಅಮೇರಿಕಾದಿಂದನೇ ಕರೆಸಿದ್ವಿ. ಜರ್ಮನಿ, ಜಪಾನು, ಇಟಲಿ ಎಲ್ಲಿಂದ ಬಂದಿದ್ದರು. ಬಂದವರು ಎಲ್ಲರೂ ಹೇಳಿದ್ರು ಭಾರತೀಯ ಭಾಷೆಗಳು ಅಷ್ಟು ಅದ್ಭುತ ಅಂತ. ಆ ಮನುಷ್ಯ ಹೇಳಿದ ನನಗೆ, ಇಫ್ ದೇರ್ ಇಸ್ ಎನ್ ರೀಬರ್ತ್, ಐ ವಾಂಟ್ ಟು ಬಾರ್ನ್ ಇನ್ ಇಂಡಿಯಾ, ಮೈ ಮದರ್ ಟಂಗ್ ಶುಡ್ ನಾಟ್ ಬಿ ಇಂಗ್ಲೀಷ್, ಇಟ್ ಶುಡ್ ಬಿ ಒನ್ ಆಫ್ ದ ಇಂಡಿಯನ್ ಲ್ಯಾಂಗ್ವೇಜಸ್ ಅಂತ. ಆತ ಅಂತಾರಾಷ್ಟ್ರೀಯ ಒಂದು ಪತ್ರಿಕೆಯ ಸಂಪಾದಕ ಅವನು, ಪ್ರೊಫೆಸರ್ ರಿಕ್ ಬ್ರಿಕ್ಸ್ ಅಂತ. ವೈ ಯು ಆರ್ ಟೆಲಿಂಗ್ ಅಂತಂದರೆ, ಈ ಥರ ಅವ್ಯವಸ್ಥೆ ನಮ್ಮ ದೇಶದ ಬಗ್ಗೆ ನಮಗೆ ಆತ್ಮೀಯತೆ ಅಷ್ಟು ಬರೀತಿಲ್ಲ ನಮ್ಮ ಭಾಷೆಯಿಂದ ಅಂತಂದ. ಹಾಗಾಗಿ ಈ ಒಂದು ಎಲ್ಲ ಯಾವುದೇ ಒಂದಕ್ಕೂ ಮೂಲಭೂತವಾಗಿ ನಾವು ಅದನ್ನು ಮಾಡ್ಕೋಬೇಕು ಅಂತ ಅದು ಸಮಯ ಸಿಕ್ಕಿದಾಗ ಹೇಳ್ತಾ ಹೋಗ್ತೇನೆ. ಇದಕ್ಕೆ ಅಪ್ಲ ಈ ಸಂದರ್ಭಕ್ಕೆ ಸೂಕ್ತ ಅದನ್ನು ನೀವೇ ದಯವಿಟ್ಟು ಯೋಚನೆ ಮಾಡ್ಬೋದು. ನನಗೆ ಅದನ್ನು ಹೇಳಬೇಕು ಅಂತ ಒಂದು ಉದ್ದೇಶ ಇದೆ ಅದು. ಅದೆಲ್ಲರೂ ತಿಳ್ಕೊಂಡು ನಮ್ಮ ಕಲೆಗಳಲ್ಲಿ ಅದರಲ್ಲೆಲ್ಲ ಹುಡುಗರನ್ನ ಇನ್ವಾಲ್ವ್ ಮಾಡಿದಷ್ಟು ತುಂಬ ಒಳ್ಳೆಯದಾಗುತ್ತದೆ. ಆಮೇಲೆ ನಮ್ಮ ಪ್ರಕೃತಿ ಬಗ್ಗೆ, ನಮ್ಮ ಪರಿಸರದ ಬಗ್ಗೆ, ಈ ನೀರು, ಅದು ನೀರು ಅದರೊಳಗೆ ಸೇರೆ ಹೋಗುತ್ತದೆ. ನೀರು ಆಗಲಿ, ಯಾವುದೇ ಆಗಲಿ, ಗಿಡ ಮರ ಇದರದ್ದು ಯಾವುದೇ ಆಗಲಿ, ನಮ್ಮ ಆಹಾರ, ಆಹಾರ ತಿರ್ಗಿ ನೀರಿಂದನೇ ಬೇಕೇ ಬೇಕು. ಆಹಾರ ತಿನ್ನುವಾಗ ಅದನ್ನು ಅನ್ಕೋಬೇಕು, ಓಹೋ ನೀರಿಂದ ಬೆಳೀತಾ ಇದೆ, ನೀವು ನೀರು ಹಾಳು ಮಾಡಬಾರ್ದು ಅಂತ ಅಂದ್ಕೋಬೇಕು. ಬೆಂಗಳೂರಲ್ಲಿ ಮಿನರ್ವ ಕೆರೆ ಇತ್ತು, ಆಮೇಲೆ ಈಗ ಕಂಠೀರವ ಸ್ಟೇಡಿಯಂ ಅಂತ ಅಲ್ಲಿ ಕೆರೆ ಇತ್ತು, ನಾವೆಲ್ಲ ನೋಡಿದ್ವಿ. ಎಲ್ಲ ಕೆರೆಗಳು ಮುಚ್ಚಿಬಿಟ್ಟಿದೆ. ಈಗ ನೀರು, ಬೆಂಗಳೂರು ನೀರು ಎಲ್ಲಿಂದನೋ ನದಿಯಿಂದ ತರಿಸ್ಬೇಕು, ಆ ಅಂತರ್ಜಲ ಪೂರ್ತಿ ಹೊರಟೋಗ್ಬಿಟ್ಟಿದೆ. ಈ ಥರ ಆಗ್ತಾ ಹೋದರೆ ಏನು ಗತಿ? ಆ ಒಂದು ಯಡಿಯೂರು, ಅಲ್ಲಿ ಇಲ್ಲಿ ಒಂದು 2-3 ಕೆರೆಗಳಿದೆ, ಆದರೆ ಅದನ್ನೆಲ್ಲ ಇನ್ನೂ ಹೆಚ್ಚಿಗೆ ಉಳಿಸಿ ಅದೆಲ್ಲ ಆಗದ ಕೆಲಸಗಳು ಆಗಬೇಕದು. ಇದೆಲ್ಲ ಯೋಚನೆ ಮಾಡ್ಬೇಕು. ನಾವು ನಮ್ಮೂರು, ನಮ್ಮ ದೇಶ, ನಮ್ಮ ಆಹಾರಕ್ಕೆ ಇದೆಲ್ಲ ಬೇಕು ಅಂತ ಒಂದು ಭಾವನೆ ಬರಬೇಕು. ಅದೆಲ್ಲ ಭಾವನೆ ಬರಬೇಕಾದ್ರೆ ಈ ಹಾಡುಗಳು ಅದೆಲ್ಲ ಹೇಳೋದಲ್ಲ, ಆ ಥರದ್ದೆಲ್ಲ ಹೇಳೋದು ಮಾಡೋದು ನಮ್ಮ ಭಾಷೆಯಲ್ಲಿ ಆಗಬೇಕದು. ಅಯ್ಯೋ ಕನ್ನಡಕ್ಕೆ ಇಂಗ್ಲೀಷ್ ಬೇಕು ನರ್ಸರಿಯಿಂದ ಅಂದ್ಬಿಟ್ಟು ಆ ಥರ ಯೋಚನೆ ಮಾಡಬಾರ್ದು. ಆ ಥರ 2 ವರ್ಷ ಆದಮೇಲೆ ಇಂಗ್ಲೀಷ್ ಹೇಳ್ಕೊಡೋ ಉಪಕರಣ ಬಳಸ್ಕೊಳ್ಳಿ, ಆ ಥರ ಆಗಬೇಕದು. ಈ ದಿಕ್ಕಲ್ಲೇ ಎಲ್ಲರೂ ಯೋಚನೆ ಮಾಡಿದ್ರೆ ತುಂಬ ಸಂತೋಷ ಆಗುತ್ತದೆ. ಅದಕ್ಕೆ ಒಂದು ದೊಡ್ಡ ಅವಕಾಶವನ್ನು ಇವ್ರು ಮಾಡಿದ್ದಾರೆ, ಇಷ್ಟು ದಿವಸ ಕಾರ್ಯಕ್ರಮ ನಡೀತಾ ಇದೆ. ಇದರೊಳಗೆ ಈ ಥರದ್ದೆಲ್ಲ ಬಂದು ನಮ್ಮ ಒಂದು ದೇಶ, ಸಂಸ್ಕೃತಿ, ನಮ್ಮ ಇದು ಜನತೆ ಚೆನ್ನಾಗಿ ಮುಂದಿನ ಪೀಳಿಗೆ ಚೆನ್ನಾಗಿ ಆಗಬೇಕು, ಮುಂದಿನ ಪೀಳಿಗೆ ಒಂದು ಸುಖ ಸಂತೋಷದಿಂದ ಬದುಕೋ ಥರ ಆಗಬೇಕು, ಅದಕ್ಕೆ ಇದೆಲ್ಲ ಮೂಲಭೂತವಾದ ವಿಷಯಗಳನ್ನ ಯೋಚನೆ ಮಾಡಬೇಕು ಅಂತ ಹೇಳಿ ಕೋರಿಕೊಂಡು ಈ ಒಂದು ಅವಕಾಶ ಕೊಟ್ಟಿದ್ದಕ್ಕೆ
ಒಂದು ಕೃತಜ್ಞತೆ ಅರ್ಪಿಸಿ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಶ್ರೀನಾಥರಿವರಿಗೆ ಧನ್ಯವಾದಗಳು. ಈಗ 4ನೇ ತರಗತಿ ಅಂಬರಿಣಿ ವಂದನಾರ್ಪಣೆ. ತಮ್ಮ ಮಾತುಗಳಿಂದ ನಮ್ಮ ಜ್ಞಾನವನ್ನು ಅಭಿವೃದ್ಧಿಗೊಳಿಸಿದ ಅತಿಥಿಗಳಿಗೆ ವಂದನೆಗಳು. ತಮ್ಮ ಅಮೂಲ್ಯ ಸಮಯವನ್ನು ನಮಗಾಗಿ ಮೀಸಲಿಟ್ಟ ಪೋಷಕರಿಗೂ ಹಾಗೂ ಈ ದಿನದ ಕಾರ್ಯಕ್ರಮವನ್ನು ಸುಸೂತ್ರವಾಗಿ ನೆರವೇರಿಸುತ್ತೇನೆ. ನಮ್ಮ ವಿಕ್ರಮಣ್ಣ ನಿನ್ನೆ ಆ ನಾಟಕ ಬರೆದಿದ್ದಾರೆ, ಇವತ್ತೇನು ನೋಡಿದ್ರಲ್ಲ ಆ ನಾಟಕನ ನಿನ್ನೆ ಬರೆದಿದ್ರು ಅಷ್ಟೇ. ಆ ನಿನ್ನೆ ಬರೆದಿದ್ದನ್ನು ಮಕ್ಕಳಿಗೆ ಕೊಟ್ಟಿದ್ದಾರೆ, ಅವ್ರು ಇವತ್ತು ಇಷ್ಟೊಂದು ಚೆನ್ನಾಗಿ ಮಾಡಿದ್ದಾರೆ. ನಮಗೂ ಕೊಟ್ಟರು ಕೂಡ ನಮಗೆ ಅಷ್ಟೊಂದು ಸಾಧ್ಯ ಆಗಲ್ಲ ಮಾಡಲಿಕ್ಕೆ. ಅವ್ರು ಬರೆದಿರೋದು ಒಂದು ಅದ್ಭುತ, ಯಾಕಂದರೆ ಆ ಡೈಲಾಗ್ಗಳು ಆ ರೀತಿಯಾಗಿ ಎಲ್ಲಿ ವಾದ ವಿವಾದ ಬರಬೇಕು, ಡ್ಯಾಮ್ ಸರಿ ಡ್ಯಾಮ್ ತಪ್ಪು ಅನ್ನೋ ವಾದ ವಿವಾದ ಆ ನಾಟಕದಲ್ಲಿ ಬರಬೇಕು, ಅದು ಕೂಡ ಬಂದಿದೆ. ಅದನ್ನು ಅಷ್ಟೇ ಚಂದವಾಗಿ ಮಕ್ಕಳು ಅಭಿನಯಿಸಿ ತೋರಿಸಿದ್ದಾರೆ. ಈ ಲಾಲಿ ಹಾಡಲ್ಲಿ ಅಂತೂ ಮಕ್ಕಳು ಅಭಿನಯಿಸಿದ್ದು ನಮ್ಮ ಕಡೆಯಿಂದನಂತೂ ಖಂಡಿತ ಸಾಧ್ಯ ಇಲ್ಲ. ಅಷ್ಟೊಂದು ಚೆನ್ನಾಗಿ ಅಲ್ಪಕಾಲದಲ್ಲಿ ಅವರು ಅಭಿನಯಿಸಿ ಮತ್ತು ಅಲ್ಪಕಾಲದಲ್ಲಿ ಅವರು ರಚನೆ ಮಾಡಿ ಏನು ನಿಮ್ಮ ಎದುರುಗಡೆ ಪ್ರದರ್ಶಿಸಿದರು, ಅದು ನಮಗೆ ಒಂದು ಅದ್ಭುತವಾಗಿ ಕಾಣಿಸ್ತಾ ಇದೆ. ಅದರಿಂದ ಎಲ್ಲರಿಗೂ ಇನ್ನೊಮ್ಮೆ ಆ ಮಕ್ಕಳಿಗೆ ಮತ್ತು ಅಧ್ಯಾಪಕರಿಗೆ ಕರತಾಣದ ಮೂಲಕ ಪ್ರೋತ್ಸಾಹಿಸಿ. ಶಿಕ್ಷಕರು ಒಂದು ರೀತಿಯಲ್ಲಿ ಅಮ್ಮ ಅಪ್ಪಂದ್ರಿಗಿಂತ ಸ್ವಲ್ಪ ಒಂದು ಲೆವೆಲ್ ಜಾಸ್ತಿ ಮಕ್ಕಳನ್ನು ಪ್ರೀತಿಸ್ತೀವಿ ಅನ್ನೋದು ಈಗ ವ್ಯಕ್ತವಾಗ್ತಾ ಇದೆ. ಯಾಕಂದರೆ ನಮ್ಮ ಮಕ್ಕಳು ಇಷ್ಟು ಚೆನ್ನಾಗಿ ಇಷ್ಟು ಚಿಕ್ಕ ಕಾಲದಲ್ಲಿ ನಿಮಗದು ಅದ್ಭುತ ಅನಿಸುತ್ತೋ ಇಲ್ಲೋ ಗೊತ್ತಿಲ್ಲ, ನಮಗನ್ಸುತ್ತೆ. ನಿನ್ನೆ ಕೊಟ್ಟಿದ್ದೀವಿ, ನಿನ್ನೆ ಸಂಜೆ ಕೊಟ್ಟಿದ್ದೀವಿ, ಇಷ್ಟೇ ಒಂದು ಸಲ ಹೇಳ್ಕೊಟ್ಟಿದ್ದೀವಿ. ಅಷ್ಟು ಬೇಗ ಇಷ್ಟು ಮಾಡಿದ್ದಾರೆ ಅಂದರೆ ವಿ ಆರ್ ವೆರಿ ವೆರಿ ಪ್ರೌಡ್ ಆಫ್ ಅವರ್ ಚಿಲ್ಡ್ರನ್. ನಮ್ಮ ಮಕ್ಕಳು ಸಾಕಷ್ಟು ಮಕ್ಕಳು, ಅವ್ರ ತೊದಲು ನುಡಿಲಿ, ನಮಗೇನು ತೊಂದರೆ ಇಲ್ಲ, ಅವ್ರು ಏನಾದರೂ ತಪ್ಪು ಮಾಡಲಿ ತೊಂದರೆ ಇಲ್ಲ, ಆದರೆ ಇಷ್ಟನ್ನು ಪ್ರದರ್ಶನ ಮಾಡಿದ್ದಾರೆ, ಇಷ್ಟನ್ನು ಹೇಳ್ತಾರೆ, ನಮ್ಗೆ ಅದ್ರ ಬಗ್ಗೆ ಭಾಳ ಸಂತೋಷ ಇದೆ. ಮಕ್ಕಳ ಬೇರೆ ಸಲ ಎಲ್ಲ ಬೈದಿರ್ತೀನಿ, ಇವಾಗ ಇಷ್ಟು ಜನರ ಎದುರಿಗೆ ಹೊಗಳಿದ್ದೀನಿ. ವೆಲ್ ಡನ್, ವಂಡರ್ಫುಲ್.